नमस्ते प्रिय वीक्षकरिगेल्ल शुभ मुंजाने संख्या ज्योतिष नेर प्रसारद कार्यक्रमक्के तमगेल्लरिगू आत्मीयवाद स्वागत नानु निम्म विजय राज असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति 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 ओम सायराम वीक्षकरिगे इवत्तिन कार्यक्रम प्रारंभ में विशेषवागि ಗುರು ಮಹಾರಾಜ ಚೇಂಜ್ ಆಗ್ತಾ ಇದ್ದಾನೆ ಅದರ ಬಗ್ಗೆ 12 ಲಗ್ನದವರಿಗೆ ಏನೇನು ಫಲಾಫಲಗಳು ಉಂಟಾಗ್ಬೋದು ಅದನ್ನು ಅತಿ ಸೂಕ್ಷ್ಮ ರೀತಿಯಲ್ಲಿ ಹೇಳೋಕ್ಕೆ ಅಂತ ಪ್ರಯತ್ನ ಮಾಡಿದ್ದೇನೆ ಸೊ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಸರ್ ನನ್ನ ಹಿಂದಿನ ಎಪಿಸೋಡನ್ನು ನೋಡ್ಕೊಳ್ಳಿ ನೀವು ನಿಮಗೆ ಗೊತ್ತಾಗುತ್ತೆ 12 ಲಗ್ನದವರಿಗೆ ರಾಶಿಯವರಿಗೆ ಯಾವ ರೀತಿ ಗುರು ಫಲಾಫಲನ ಕ್ರಿಯೇಟ್ ಮಾಡ್ತಾನೆ ಅಥವಾ ಕುಂಭರಾಶಿಯ ಗುರು ಯಾವ ರಿಸಲ್ಟನ್ನು ಕ್ರಿಯೇಟ್ ಮಾಡ್ತಾನೆ ಅದನ್ನು ಹೇಳಿದ್ದೇನೆ ಸೊ ಅದನ್ನು ಎಂಜಾಯ್ ಮಾಡಿ ಸೊ ತುಂಬ ಚೆನ್ನಾಗಿದೆ ಟೆನ್ಷನ್ ತಗೊಳ್ಳೋದಾಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳ್ತೇನೆ ಓಕೆನಾ ಅದರ ಜೊತೆಗೆ ಈಗ ಏನಾಗುತ್ತೆ ಕೊರೋನಾ 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 ಅಲ್ವ ಎಲ್ಲ ಕಡೆ ಕೂಡ ಯಾಕೋ ಎಲ್ರಿಗೂ ಹೆದರಿಕೆ ಈಗ ಇನ್ನು ಕೊರೋನಾ ಏನಾಗುತ್ತೆ ಅಂದರೆ ಈಗ ಏನಾಗುತ್ತೆ ಗೊತ್ತಾ ಯಾವಾಗ ನೋಡಿ ಕೊರೋನಾ ಅದು ವೈರಾಣುಗೆ ಸಂಬಂಧಪಟ್ಟದ್ದು ರೈಟ ಸೊ ಅದು ವಿಶೇಷ ರೀತಿಯಲ್ಲಿ ಕೇತುವಿನ ರಿಲೇಟೆಡ್ ಕೆಲಸ ಮಾಡಿದೆ ಓಕೆ ಕೇತುವಿನ ಈ ತಿಂಗಳಲ್ಲಿ ಏನಾಗುತ್ತೆ ಈಗ ಸೂರ್ಯ ಮೇಷರಾಶಿಗೆ ಬಂದಿದ್ದಾನೆ ಮೇಷರಾಶಿಗೆ ಬಂದ ಆತ ಅಶ್ವಿನಿ ನಕ್ಷತ್ರ ಹೇಳ್ತಾನೆ ಅಶ್ವಿನಿ ನಕ್ಷತ್ರ ಅಂದರೆ ಅದು ಕೇತುವಿನ ನಕ್ಷತ್ರ ಹಾಗಾದರೆ ಕೇತುವಿನ ನಕ್ಷತ್ರದಲ್ಲಿ ಸೂರ್ಯ ಇರಬೇಕಾದ್ರೆ ಎಲ್ಲೊಂದು ಕಡೆ ಕೊರೋನಾದ ಆರ್ಭಟ ಸ್ವಲ್ಪ ಜೋರಾಗಲಿಕ್ಕೆ ಸಾಧ್ಯತೆ ಉಂಟು ಬಟ್ ನಮ್ಮ ಜಾಗ್ರತೆ ನಮ್ಮ ಕೈಯಲ್ಲಿದ್ದಾಗ ಅದು ಏನನ್ನು ಕೂಡ ಮಾಡೋದಿಲ್ಲ ಅಲ್ವಾ ಎಲ್ಲ ಪ್ರಿಕಾಷನ್ಸನ್ನು ತಗೊಳ್ಳಿಕ್ಕೆ ನಾವಂತೂ ಪ್ರಯತ್ನ ಮಾಡಬೇಕು ರೈಟ್ ತಾನೆ ಈ ತಿಂಗಳು ಪೂರ್ತಿಯಾಗಿ ಈ ತಿಂಗಳಂದರೆ ಬರುವ ತಿಂಗಳು 15ನೇ ತಾರೀಕಿನವರೆಗೆ ಮೇ 15ನೇ ತಾರೀಕಿನವರೆಗೆ ಸೂರ್ಯ ಏನು ಮಾಡ್ತಾನೆ ಮೇಷರಾಶಿಯಲ್ಲಿ ಇರ್ತಾನೆ ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಅಥವಾ ಅದಕ್ಕೆ ಆ ಲಸಿಕೆ ಹೇಗೂ ಉಂಟು ಆ ಮಾತು ಬೇರೆ ಬಟ್ ಸ್ವಲ್ಪ ಹೆದರುವಂಥ ಅವಶ್ಯಕತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅದು ಇನ್ನೊಂದೇನೆಂದರೆ ಇದರಲ್ಲಿ ವಿಶೇಷ ರೀತಿಯಲ್ಲಿ ಈ ಮೀಡಿಯಾಗಳು ಅಲ್ವಾ ಸೊಲ್ಲೊಂದು ಕಡೆ ಸ್ವಲ್ಪ ಆಯಿತು ದೊಡ್ಡದಾಗಿಯೇ ತೋರಿಸಿಬಿಟ್ರು ಅದು ಒಂದು ಸಮಸ್ಯೆ ಯಾಕಂದರೆ ಮಾನಸಿಕ ರೀತಿಯಲ್ಲಿ ನಾವು ಕುಗ್ಗಿ ಹೋಗ್ತೇವೆ ಅಂತ ಇಂಡಿಕೇಷನ್ ಅದು ಆ ರೀತಿಯಾಗಿ ಹೋಗಬೇಡಿ ಅಂತ ಹೇಳ್ತೇನೆ ಪ್ರಿಕಾಷನ್ ತಗೊಳ್ಳಿಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಏನೆಲ್ಲ ನಿಮಗೆ ಮಾಸ್ಕ್ ಹಾಕ್ಕೊಳ್ಳುವಂಥದ್ದು ಸ್ಯಾನಿಟೈಸ್ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ನೋಡಿ ಒಂದು ಮಾತ್ರ ನೆನಪಿಟ್ಕೊಳ್ಳಿ ಯಾವತ್ತಿದ್ರು ಕೂಡ ಯಾವುದೇ ಒಂದು ವೈರಾಣು ಅಲ್ವಾ ಅವರೇನದು ದೊಡ್ಡ ಮಟ್ಟಿನಲ್ಲಿ ನಿಮಗೆ ತೊಂದರೆಯನ್ನು ಕೊಡಬೇಕಾದ್ರೆ ರಾಹು ಅಥವಾ ಗುರು ಕೆಲಸ ಮಾಡಲೇಬೇಕು ಬಟ್ ಈಗ ರಾಹು ಒಂದು ಕೆಲಸ ಮಾಡ್ತಾನೆ ಇನ್ನು ಒಂದು ತಿಂಗಳು ಹೋದ ನಂತರ ರಾಹು ಒಂದು ಕೆಲಸ ಮಾಡಲ್ಲ ಅವನಿಗೆ ಕನೆಕ್ಷನ್ ಬರಲ್ಲ ಆ ಸಂದರ್ಭದಲ್ಲಿ ನಿಮಗೆ ಹೆದರುವಂಥ ಅವಶ್ಯಕತೆಗಳು ಇರುವುದಿಲ್ಲ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ರಾಹು ಕೆಲಸ ಮಾಡಿದ್ರು ಕೂಡ ಕೇತುವಿನ ಬಲ ಕಡಿಮೆ ಆಗುತ್ತೆ ಆ ಸಂದರ್ಭದಲ್ಲಿ ಈ ವೈರಾಣುವಿನ ಸಮಸ್ಯೆ ಕೂಡ ಕಡಿಮೆ ಆಗ್ಬೋದು ಮತ್ತು ಏನಾಗುತ್ತೋ ನನಗೂ ಗೊತ್ತಿಲ್ಲಪ್ಪ ಸೊ ಬಟ್ ನನ್ನ ಲೆಕ್ಕದಲ್ಲಿ ಕೊರೋನಾ ಅಂತ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಹೋಗೋದಿಲ್ಲ ರೈಟಾ ಸೊ ಬಟ್ ನಮ್ಮ ಹೋಗೋದಿಲ್ಲ ಅಂತ ಹೇಳಿದರೆ ನಮ್ಮ ಜಾಗ್ರತೆ ಮತ್ತು ನಮ್ಮ ಕೈಲಿ ಇರಲೇಬೇಕು ಯಾಕಂದರೆ ಮುಂದಿನ ಸರದಿ ನಮ್ಮದಂತೂ ಖಂಡಿತ ಆಗಬಾರ್ದು ಅದನ್ನಂತೂ ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಫೇವರಬಲ್ ಆದ ರಿಸಲ್ಟನ್ನು ಕೊಡಬಲ್ಲ ಇನ್ನು ಡಾಕ್ಟ್ರ್ ಏನು ಹೇಳ್ತಾರೆ ನಿಮಗೆ ಅಥವಾ ಯಾರು ಕೂಡ ನಿಮಗೆ ಏನು ಅದರ ಬಗ್ಗೆ ಸಜೆಷನ್ ಮಾಡ್ತಾರೆ ಅದನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀವು ಮಾಡ್ತೀರಾ ನಾನು ಮಾಡ್ತೇನೆ ಸೇಫ್ ಆಗಿರೋಣ ಏನು ಸಮಸ್ಯೆ ಇಲ್ಲ ಇಲ್ಲಾಂದರೆ ಸಮಸ್ಯೆ ಅಲ್ವಾ ಈಗ ಏನಾಗುತ್ತೆ ಒಂದೊಂದು ಕೆಮ್ಮು ಬಂದರೂ ಕೂಡ ಹೆದರಿಕೆಯೇ ಡಾಕ್ಟ್ರ್ ಬಳಿ ಹೋಗಲಿಕ್ಕೆ ಎಲ್ಲೊಂದು ಕಡೆ ಕೆಮ್ಮು ಬಂದುಬಿಡ್ತಪ್ಪ ನನಗೆ ಕೆಮ್ಮಿಗೆ ಅಂತ ಕೂಡ ಅವ್ರು ಟೆಸ್ಟ್ ಮಾಡಬೇಕು ಅದು ಮಾಡಬೇಕು ಅದು ಪಾಸಿಟಿವ್ ಬಂದುಬಿಡ್ತು ನೀವು ಹೋದ್ರಿ ಈಗ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಕೆಮ್ಮು ಕೂಡ ಬಾರದಾಗಿ ನಾವು ನೋಡ್ಕೊಳ್ಬೇಕಂತ ಅನಿವಾರ್ಯತೆ ಜ್ವರ ಬಂತು ಕೆಮ್ಮು ಬಂತು ಹೋಯ್ತು ಮತ್ತು ಏನು ಮಾಡೋಕ್ಕಾಗಲ್ಲ ಡಾಕ್ಟರ್ ಬಳಿ ಹೋಗ್ಲಿಕ್ಕೇ ಗಡಗಡ ಅಂತ ಹೆದರಬೇಕಾಗದ ಅಂಥ ಪರಿಸ್ಥಿತಿ ಈಗ ಕ್ರಿಯೇಟ್ ಆಗಿದೆ ಸೊ ಅಂಥದ್ದೆಲ್ಲ ಆಗಲೇಬಾರ್ದು ಅಂದಾಗ ನಾವು ನಮ್ಮ ಪ್ರಿಕಾಷನನ್ನು ಪಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಲ್ಲಿವರೆಗೆ ಇಲ್ಲಿ ನೋಡಿ ಈಗ ಏನಾಗುತ್ತೆ ಸೂರ್ಯ ಮೇಷರಾಶಿಯಲ್ಲಿ ಇದ್ದಾನೆ ಈಗ ನೆಕ್ಸ್ಟ್ ವೃಷಭ ರಾಶಿಗೆ ಬರ್ತಾನೆ ಅಲ್ಲಿ ಕೂಡ ರಾಹು ಇದ್ದಾನಿಲ್ಲ ಅಂತೇನಿಲ್ಲ ಅದರ ಅರ್ಥ ಇನ್ನೊಂದು ತಿಂಗಳು ಕೂಡ ಕೊರೋನಾ ಹೋಗ್ಬೋದೇನೋ ಅಂತ ಹೆದರಿಕೆ ಬಟ್ ಸೂರ್ಯ ಯಾವುದೇ ಕಾರಣಕ್ಕೂ ಕೇತುವಿನ ನಕ್ಷತ್ರಕ್ಕೆ ಬರುವುದಿಲ್ಲ ಆ ಸಂದರ್ಭದಲ್ಲಿ ಆದ ಕಾರಣ ನಮಗೆ ಸ್ವಲ್ಪ ಮಟ್ಟಿಗಾದರೂ ಸೇಫ್ ಆಗ್ಬೋದು ಅಂತ ಒಂದು ಇಂಡಿಕೇಷನ್ ರೈಟ್ ಅದು ಖಂಡಿತ ಆಗಿ ಆಗುತ್ತೆ ಅದರ ಜೊತೆಗೆ ಸೂರ್ಯ ಮೇಷರಾಶಿಯಲ್ಲಿರೋ ಒಂದು ವಿಶೇಷತೆ ಉಂಟು ಏನಂದರೆ ಸೂರ್ಯ ಅಂದ್ರೇನು ನಿಮ್ಮ ಈ ಮೆಡಿಕಲ್ ಓಕೆ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮದ್ದಿಗೆ ಸಂಬಂಧಪಟ್ಟ ಆಲೋಪತಿ ಮದ್ದಿಗೆ ಸಂಬಂಧ ಸೂರ್ಯ ಕೆಲಸ ಹಾಗಾದರೆ ಇನ್ನೇನಾದರೂ ಹೊಸ ಹೊಸ ರೀತಿಯ ಒಂದು ಮದ್ದು ಬಿಡುಗಡೆ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಆ್ಯಂಟಿಬಯೋಟಿಕ್ ಥರ ಸೊ ಅದು ಎಲ್ಲೊಂದು ಕಡೆ ತೆಗೆದುಕೊಂಡಾಗ ಈ ಕೊರೋನಾ ಬಾರದೆ ಕೂಡ ಹೋಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಅದಕ್ಕೋಸ್ಕರ ಕಾದು ನೋಡುವಂಥ ಪ್ರಯತ್ನವನ್ನು ಖಂಡಿತ ಮಾಡೋಣ ಓಕೆನಾ ರೈಟ್ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ನಾನು ಮಂಗಳೂರಿಂದ ಮಾತಾಡೋದು ಮಂಗಳೂರು ಸರ್ ತಂದೆ ಮಂಗಳೂರಿನ ತಂದೆ ಮಂಗಳೂರಿಂದ ಮಾತಾಡೋದು ಹೌದು ತಂದೆ ಯಾರ ತಂದೆ ಸರ್ ಜಿತೇಶ್ನ ತಂದೆ ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಓಕೆ ಜಿತೇಶ್ನ ಬಗ್ಗೆ ತಿಳಿ ನಿಮ್ಮ ಹೆಸರು ಹೇಳಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ಜಯಪ್ರಕಾಶ್ ಓಕೆ ಜಿತೇಶ್ ಅವರ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಜಿತೇಶ್ ಅವರ ಹುಟ್ಟಿದ ದಿನಾಂಕ ಹೇಳಿ 25/1 ಓಕೆ 2009 ಓಕೆ ಸಮಯ ಹೇಳಿ ಸಮಯ 10:47 ಯಾವಾಗ ಬೆಳಿಗ್ಗೆ ಬೆಳಿಗ್ಗೆ ಹುಟ್ಟಿದ್ದೆಲ್ಲಿ ಸರ್ ಧನುರಾಶಿ ಸರ್ ಅವನು ಹುಟ್ಟಿದ್ದೆಲ್ಲಿ ಹುಟ್ಟಿದ್ದೆಲ್ಲಿ ನಾ ಅದನ್ನ ಕೇಳ್ತಾ ಇದ್ದೆ ಮಂಗಳೂರು ಮಂಗಳೂರು ಓಕೆ ಮಂಗಳೂರಲ್ಲಿ ಹುಟ್ಟಿದ್ದು ಓಕೆ ಪರವಾಗಿಲ್ಲ ಓಕೆ ಏನ್ ತಿಳ್ಕೊಳ್ಬೇಕು ಸರ್ ಹೇಳ್ಬಿಡಿ ಅವರ ಭವಿಷ್ಯದ ಬಗ್ಗೆ ಭವಿಷ್ಯದ ಬಗ್ಗೆ ಅಲ್ಲ ಈಗ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ಸರ್ ಹಲೋ ಪ್ರಶ್ನೆ ಇದ್ರೆ ಕೇಳಿ ಸರ್ ಏನಾದರೂ
ಓಕೆ ಇಲ್ಲ ಕರೆಕ್ಟ್ ಆಗಿದೆ ನೋಡಿ ಒಂದು ಮಾತು ನೆನಪಿಟ್ಕೊಳ್ಳಿ ನಾನು ಆನ್ಲೈನ್ ಅಲ್ಲಿ ಇದ್ದೇನೆ ದಯವಿಟ್ಟು ಭವಿಷ್ಯದ ಬಗ್ಗೆ ಅಂತ ಕೇಳಲಿಕ್ಕೆ ಹೋಗಬೇಡಿ ಭವಿಷ್ಯದ ಬಗ್ಗೆ ಏನು ಈಗ 12 ಭಾವಗಳನ್ನು ನೋಡಿ ನಿಮ್ಮ ಭವಿಷ್ಯ ಹೇಳಲಿಕ್ಕೆ ಇಲ್ಲಿಂದ ಸಾಧ್ಯತೆ ಅಂತ ನನಗೆ ಅಲ್ವಾ ಬೀಸೋದೊಂಡೆ ಅಂತ ತಪ್ಪಿಸ್ಕೊಳ್ಳಿ ಏನಾದರೂ ಪ್ರಶ್ನೆ ಇದ್ದರೆ ಕರೆ ಮಾಡಿಪ್ಪ ಅನ್ನೆಸೆಸರಿ ಕರೆ ಮಾಡಬೇಡಿ ನಮ್ಮ ಟೈಮ್ ವೇಸ್ಟ್ ಮಾಡಿಬಿಡಿ ದಯವಿಟ್ಟು ಓಕೆ ನಿಮಗೆ ಅದರ ಬಗ್ಗೆ ತಿಳ್ಕೊಬೇಕು ನಾನು ಮನೆಯಲ್ಲಿ ಇರ್ತೀನಿ ಮಂಗಳವಾರ ಮತ್ತೆ ಆದಿತ್ಯವಾರ ಆ ದಿವಸ ಬಂದು ಜಾತಕದವರು ಯಾರು ಬೇಡ ಅಂತಾರೆ ನಿಮಗೆ ರೈಟ್ ಏನು ಡೀಟೇಲ್ ಬೇಕು ಪಡ್ಕೊಂಡು ಹೋಗಿ ನಾನು ಬೇಡ ಅಂತ ಹೇಳಲ್ಲ ರೈಟ ಸೊ ಭವಿಷ್ಯದ ಬಗ್ಗೆ ಹೇಳಿ ಅಲ್ವಾ ಎಷ್ಟು ಉದ್ದ ಆಯ್ತಲ್ಲೋ ಅದು ಭವಿಷ್ಯದ ಬಗ್ಗೆ ಹೇಳಿ ಅಂದರೆ ಏನಪ್ಪ ಭವಿಷ್ಯದ ಬಗ್ಗೆ ಹೇಳೋದು ಈಗ 13ನೇ ವಯಸ್ಸು ಈಗ ಅವನ ಜೊತೆ ಎಂಜಾಯ್ ಮಾಡಿ ಅವನಿಗೆ ಒಳ್ಳೆ ರೀತಿಯಲ್ಲಿ ಫುಡ್ ಕೊಡಿ ಅವನನ್ನು ಕಲಿಸಿ ಚೆನ್ನಾಗಿ ಅಲ್ವಾ ಮತ್ತೆ ನೋಡೋಣ ಭವಿಷ್ಯ ಏನಾಗುತ್ತೆ ಅಂತ ರೈಟ್ ಭವಿಷ್ಯನ ರೂಪಣೆ ನೀವು ತಾನೇ ಮಾಡೋದು ಅಲ್ವಾ ಈಗ ಎಲ್ಲ ಮಕ್ಕಳಿಗೆ ಕೂಡ ಭವಿಷ್ಯ ರೂಪಣೆ ಎಲ್ಲಿಂದ ಆಗುತ್ತೆ ತಂದೆ ತಾಯಿಂದ ಆಗುತ್ತೆ ಆ ಮನೆಯಿಂದ ಆಗುತ್ತೆ ಹಾಗಾದ್ರೆ ಆ ಮನೆಯಲ್ಲಿ ಆ ಒಂದು ಶಿಷ್ಟಾಚಾರವನ್ನು ಚೆನ್ನಾಗಿಟ್ಕೊಳ್ಬೇಕು ಸಂಸ್ಕಾರವನ್ನು ಚೆನ್ನಾಗಿಟ್ಕೊಳ್ಬೇಕು ಹಾಗಂದ್ರೆ ಮಕ್ಕಳು ನೋಡಿ ಕಲಿತಾರೆ ಮಕ್ಕಳು ನೋಡಿ ಕಲಿಬೇಕಾದ್ರೆ ಅದರ ಮುಖಾಂತರ ತಾನೇ ಭವಿಷ್ಯ ನಿರ್ಮಾಣ ಆಗುತ್ತೆ ಈಗ ನೀವೇ ಸರಿ ಇಲ್ಲ ನೀವೇ ಸರಿ ಇಲ್ಲ ತಂದೆನೇ ಸರಿ ಇಲ್ಲ ತಾಯಿನೇ ಸರಿ ಇಲ್ಲ ಅಂದಾಗ ಮಕ್ಕಳು ಕೂಡ ಸರಿ ಇರಲ್ಲ ತಂದೆ ತಾಯಿ ಇಬ್ಬರು ಸರಿ ಇದ್ದಾರೆ ಮಕ್ಕಳು ಕೂಡ ಸರಿನೇ ಇರ್ತಾರೆ ಏನು ಸಮಸ್ಯೆ ಇಲ್ಲ ರೈಟ ಸೊ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಅದಕ್ಕೋಸ್ಕರ ಅದೆಲ್ಲ ಸಣ್ಣ ಮಕ್ಕಳಿಗೆ ಅದನ್ನೆಲ್ಲ ಕೇಳಲಿಕ್ಕೆ ಹೋಗಬೇಡಂದ್ರೆ ಈಗ 13ನೇ ವಯಸ್ಸು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಸೊ ಅದನ್ನೆಲ್ಲ ಈಗಿನ ಮಟ್ಟದ ಕೇಳಿಕೊಡಿ ಸಮಯ ಹೋಗಲಿ ಅಲ್ವಾ ಸಮಯ ಹೋದ ನಂತರ ನೋಡೋಣ ಅವನು ಎಲ್ಲೋ ಒಂದು ಕಡೆ SLC ಆಯಿತು PUC ಆಗ್ತಾ ಉಂಟು ಆ ಸಂದರ್ಭದಲ್ಲಿ ನೋಡಿ ಭವಿಷ್ಯ ಹೇಗಿದೆ ಅಂತ ಅಲ್ಲಿವರೆಗೆ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅವ್ರು ಏನು ಮಾಡ್ತಾರೋ ಅದು ರೈಟ ಸೊ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಅಮ್ಮ ನಮಸ್ತೆ ಅಮ್ಮ ನಮಸ್ತೆ ನಮಸ್ತೆ ಗುರುಜಿ ಮಾತಾಡಿಮ್ಮ ಕೇಳಿಸ್ತದೆ ನನ್ನ ವಾಯ್ಸ್ ಕೇಳಿಸ್ತಾ ಉಂಟ ನಿಮಗೆ ಹೌದು ಸೊ ಓಕೆ ಈಗ ಮಾತಾಡಿ ಮತ್ತೆ ಯಾಕೆ ಸುಮ್ಮನೆ ಆಗ್ತೀರಾ ಮಾತಾಡಿಮ್ಮ ಎಲ್ಲಿಂದ ಮಾತಾಡ್ತಿದ್ರಿ ಯಾರು ಮಾತಾಡ್ತಿದ್ರಿ ಯಾರ ಬಗ್ಗೆ ತಿಳ್ಕೊಬೇಕು ಹೇಳಿಬಿಡಿ ಅಶ್ವಿನಿ ಮಂಗಳೂರಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನನ್ನ ಬಗ್ಗೆನೇ ನಿಮ್ಮ ಹುಟ್ಟಿದ ದಿನಾಂಕ 5/6/94 ಓಕೆ ಬೆಳಗ್ಗೆ 11:05 ಓಕೆ ಹುಟ್ಟಿದಲ್ಲಿ ಹುಟ್ಟಿದಲ್ಲಿಮ್ಮ ಮಂಗಳೂರಲ್ಲಿ ಮಂಗಳೂರಲ್ಲಿ ಹುಟ್ಟಿದ ಅಶ್ವಿನಿ ನಕ್ಷತ್ರ ಮೇಷ ರಾಶಿ ಜಾತಕನ ಹೌದು ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ನೋಡುವ ನನ್ನ ಜಾಬ್ ಬಗ್ಗೆ ನಿಮಗೆ ಜಾಬ್ ಎಷ್ಟು ಟ್ರೈ ಮಾಡಿದ್ರು ಸಿಗುದಿಲ್ಲ ಅಷ್ಟೇ ತಾನೇ ಜಾಬ್ ಸಿಗುದಿಲ್ಲ ಬಾಕಿ ಎಲ್ಲ ಟ್ಯಾಲೆಂಟ್ ಉಂಟು ತಾನೇ ನಿಮ್ಮಲ್ಲಿ ಏನು ಸಮಸ್ಯೆ ಉಂಟು ನಿಮಗೆ ಅಂತ ಸಮಸ್ಯೆ ಜಾತಕ ಅಂತೂ ಖಂಡಿತ ಅಲ್ಲ 20ರಿಂದ 29 ಒಳ್ಳೆ ಸ್ಯಾಲ್ರಿ ಇರುವಂಥ ಜಾಬ್ ಸಿಗುತ್ತೆ ಅಂತ ಇಂಡಿಕೇಶನ್ ಇದೆ ಬಟ್ ಡಿಸ್ಟರ್ಬೆನ್ಸ್ ಎಲ್ಲಿಂದ ಆಗ್ತೊಂಡು ಕೇತು ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದಾನೆ ಓಕೆ ಏನು ಮಾಡ್ತಾನೆ ಮುಂದುವರಿಕೆ ಬಿಡ್ತಾ ಇಲ್ಲ ಡಿಸ್ಕನೆಕ್ಟ್ ಮಾಡ್ತಾರೆ ಅಂತ ಇಂಡಿಕೇಶನ್ ಇದೆ ಗಣಪತಿ ಸೇವೆ ಅರ್ಥ ಆಯ್ತಮ್ಮ ಗಣಪತಿ ಗಣಪತಿ ಆರಾಧನೆ ಮಾಡ್ಕೊಳ್ಳಿ ಇದು ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಕೊಡುತ್ತೆ ನಿಮಗೆ ಆನಂತರ ನೀವು ಪ್ರತಿದಿನ ಸ್ನಾನ ಮಾಡುವಾಗ ಸ್ವಲ್ಪ ಸ್ವಲ್ಪ ಹಾಲನ್ನು ಓಕೆ ಸ್ವಲ್ಪ ಹಾಲನ್ನು ನೀರಿಗೆ ಹಾಕೊಂಡು ಪ್ರತಿದಿನ ಸ್ನಾನ ಮಾಡಿಮ್ಮ ಓಕೆನಾ ಇದು ಇದು ಮಾಡ್ತಾ ಮಾಡ್ತಾ ನಿಮಗೆ ಒಂದು ತಿಂಗಳೊಳಗೆ ಜಾಬ್ ಅಂತೂ ಸಿಗುತ್ತಮ್ಮ ಅಷ್ಟಂತೂ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತಮ್ಮ ಬಟ್ ಒಂದು ಮಾತು ಹೇಳ್ತೀನಿ ನಿಮಗೆ ಇದರಲ್ಲಿ ಈ ಜಾತಕದ ಪ್ರಕಾರ ಒಂದು ಮಾತು ಅಂತ ಹೇಳ್ತೇನೆ ಈಗ ಏನು ಗೊತ್ತಾ ಈಗ ಒಂದು ಸಮಯ ಏನು ಬಂದು ನಿಂತಿದೆ ಅಂದರೆ ಒಂದು ಮನೆ ವಿಚಾರ ಚಿಂತೆಯನ್ನು ಕೊಡುವಂಥದ್ದು ಒಂದು ಮನೆ ವಿಚಾರ ಮತ್ತೊಂದು ಇದ್ರ ಯಾವುದು ಹೇಳ್ತಾರೆ ಮದುವೆ ವಿಚಾರ ಓಕೆನಾ ಮನೆ ಮತ್ತೆ ಮದುವೆ ವಿಚಾರ ಚಿಂತೆಯನ್ನು ಕೊಡ್ತಾ ಇರ್ತದೆ ಇಂಡಿಕೇಶನ್ ಅಮ್ಮ ಹೌದಾ ಓಕೆ ಸೊ ನಾನು ಹೇಳಿದ ಚಿಂತೆ ಅಂತ ಅಲ್ವಾ ಯಾಕೆ ಭೂಮಿ ವಿಚಾರ ಚಿಂತೆ ಕೊಡುತ್ತೆ ಮನೆ ವಿಚಾರ ಚಿಂತೆ ಕೊಡುತ್ತೆ ರೈಟಾ ಸೊ ಇದು ಈಗಿನ ಪಾರ್ಟಲ್ಲಿ ಉಂಟಮ್ಮ ಸೊ ಸಾಲಾಗುತ್ತೆ ಪರವಾಗಿಲ್ಲ ನಾಗನ ಸೇವೆ ಮಾಡಿಮ್ಮ ದಯವಿಟ್ಟು ನಾಗನ ಸೇವೆ ಮಾಡಿ ನಾಗನ ಆರಾಧನೆ ಮಾಡಿ ನಾಗನಲ್ಲಿಗೆ ಹೋಗಿ ನಾಗದೇವರ ಸೇವೆಯನ್ನು ಮಾಡಿದಾಗ ಮನೆ ವಿಚಾರಗಳು ಏನು ಟೆನ್ಷನ್ ಕೊಡ್ತಾ ಉಂಟು ಅದು ಎಲ್ಲ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಬಹಳ ಫೇವರಬಲ್ ರಿಸಲ್ಟ್ ಇರುತ್ತಮ್ಮ ಪರವಾಗಿಲ್ಲ ಒಳ್ಳೆ ಸ್ಯಾಲ್ರಿ ಇಲ್ಲ ಸಂಬಳ ಸಿಗುತ್ತೆ ಎಂಜಾಯ್ ಮಾಡಿ ಒಳ್ಳೇದಾಗಲಿ ಓಕೆನಾ ಥ್ಯಾಂಕ್ ಯು ಓಕೆ ಒಳ್ಳೇದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟ್ ಏನು ಮಾಡ ಸೋಕೆ ಗೊತ್ತಾಯ್ತು ಈಗ ಕೊರೋನಾದ ಬಗ್ಗೆ ಸೊ ತುಂಬ ಟೆನ್ಷನ್ ಮಾಡ್ಕೊಳ್ಬೇಡಿ ನೋಡಿ ನೀವು ಮನಸ್ಸಲ್ಲಿ ಏನು ಇಟ್ಕೊಂಡು ತಿರುಗ್ತಾ ಇರ್ತದೆ ಅದು ಮ್ಯಾನಿಫೆಸ್ಟೇಷನ್ ಆಗಿದೆ ಅದಕ್ಕೋಸ್ಕರ ಕೊರೋನಾ 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 ಅಂತ ಅದನ್ನು ಒಂದು ಕಿತ್ತು ಬಿಸಾಡಿ ಅಂತ ಹೇಳ್ತೇನೆ ಮನಸ್ಸಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಡಿ ಇಲ್ಲ ಅಂಥದ್ದು ಏನಿಲ್ಲ ಬಟ್ ನನ್ನ ಸೇಫ್ಟಿ ನಾನು ಮಾಡ್ಕೊಳ್ತೇನೆ ಅಷ್ಟೇ ಬೇಕಲ್ಲ ಮಾಸ್ಕ್ ಹಾಕ್ಕೊಳ್ಳಿ ಚೆನ್ನಾಗಿ ಇದು ಮಾಡಿ ಡಿಸ್ಟೆನ್ಸನ್ನು ಕಾಪಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಯಾವುದೇ ಸಮಸ್ಯೆಗಳು ನನ್ನ ಲೆಕ್ಕದಲ್ಲಂತೂ ಬರೋದಿಲ್ಲ ನಾನು ನೋಡಿದ ಪ್ರಕಾರ ಕೊರೋನಾ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗುವುದಿಲ್ಲ ಅಂತ ಇಂಡಿಕೇಶನ್ ಬಂದಿದೆ ಅದನ್ನು ನಿಮ್ಮ ಮುಂದಿಟ್ಟಿದ್ದೇನೆ ಅಷ್ಟೇ ಬೇರೇನೂ ಇಲ್ಲ ಓಕೆನಾ ರೈಟ್ ಗೊತ್ತಾಯ್ತು ಓಕೆ ಈಗೇನು ಮಾಡೋಣ ನಾವು ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡಬೇಕು ಬಟ್ ಇವತ್ತು ಬೇಡ ವಾಸ್ತು ಬಗ್ಗೆ ನಾಳೆ ಮಾತಾಡಿ ಇವತ್ತು ನಾವು ಸ್ವಲ್ಪ ಆಸ್ಟ್ರಾಲಜಿ ಬಗ್ಗೆನೇ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ಯಾಕಂದರೆ ಜಾತಕ ಅಲ್ಲೋ ಒಂದು ಜಾತಕವನ್ನು ತೆಗೆದುಕೊಂಡಾಗ ನೋಡಿ ಒಂದು ಮಾತು ನೆನಪಿಟ್ಕೊಳ್ಬೇಕು ಯಾವತ್ತಿದ್ರು ಕೂಡ ನಿಮ್ಮದು ಕೆಲವರದಲ್ಲೇನು ಕೈಯಲ್ಲಿ ಮಾಡಿದಂಥ ಜಾತಕ ಓಕೆ ಕೈಯಲ್ಲಿ ಮಾಡಿದ ಜಾತಕ ಇರುತ್ತೆ ನನಗೆ ಇದೆಲ್ಲ ತುಂಬ ಕನ್ಫ್ಯೂಸ್ಡ್ ಓಕೆ ಕೈಯಲ್ಲಿ ಮಾಡಿದ ಜಾತಕ ಕೆಲವೊಮ್ಮೆ ರಾಶಿ ಸರಿ ಇರುವುದಿಲ್ಲ ಲಗ್ನ ಸರಿ ಇರುವುದಿಲ್ಲ ಸಮಯ ಏನು ಮಾಡೋಕ್ಕಾಗಲ್ಲ ಲಗ್ನ ಯಾವಾಗ ಸರಿ ಇರುವುದಿಲ್ಲ ಒಂದು ವೇಳೆ ನಿಮ್ಮ ಲಗ್ನ ಎಲ್ಲೊಂದು ಕಡೆ 27-28 ಡಿಗ್ರಿಯಲ್ಲಿ ಹೋಗಿಬಿಟ್ಟಿದೆ ಇನ್ನೆರಡು ಡಿಗ್ರಿಯಲ್ಲಿ ಹೋದಾಗ ಲಗ್ನನೇ ಚೇಂಜ್ ಆಗುತ್ತೆ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಿ ಏನಾಗುತ್ತೆ ಹಾಕಿರ್ತಾರೆ ಕೈಯಲ್ಲಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸೊ ಅದು ಅಕ್ಯುರೇಟ್ ಆಗಿ ಅಂತೂ ಖಂಡಿತ ಇರುವುದಿಲ್ಲ ನನಗೆ ಇದರಿಂದ ಏನಾಗುತ್ತೆ ಗೊತ್ತಾ ಬಹಳಷ್ಟು ಬಾರಿ ಸಮಸ್ಯೆ ಕ್ರಿಯೇಟ್ ಆಗಿದೆ ಪ್ರೆಡಿಕ್ಷನ್ ಮಾಡುವಾಗ ರಾಂಗ್ ಪ್ರೆಡಿಕ್ಷನ್ ರಾಂಗ್ ಪ್ರೆಡಿಕ್ಷನ್ ರಾಂಗ್ ಪ್ರೆಡಿಕ್ಷನ್ ರಾಂಗ್ ಆಗುವುದಿಲ್ಲ ನಾ ಹೇಳಿದ್ದು ಸರಿ ಇರ್ತದೆ ಅಲ್ವಾ ಈಗ ಒಂದು 10 ಪ್ರೆಡಿಕ್ಷನ್ ಮಾಡಿದ್ರೆ 2 ರಾಂಗ್ ಆಗ್ಬೋದು 8% ಸರಿ ಇರ್ತದೆ ನನಗೆ ಅಷ್ಟು ಭರವಸೆ ಉಂಟು ಅದರ ಮೇಲೆ ಅಷ್ಟು ಕಲ್ತಿದ್ದೇವೆ ನಾವು ಏನು ಸುಮ್ಮ ಸುಮ್ಮನೆ ಅಂತ ಖಂಡಿತ ಅಲ್ಲ ಈಗ ಅದು ಇಲ್ಲ 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 ಅಂದಾಗ ನಮಗೆ ಡೌಟ್ ಆಗುತ್ತೆ ಇದು ಲಗ್ನ ಹೌದಾ ಅಲ್ವಾ ಅಂತ ಅದಕ್ಕೋಸ್ಕರ ಅವರ ಮುಖವನ್ನು ನೋಡ್ಕೊಳ್ಬೇಕಾದ ಆ ಲಗ್ನಕ್ಕೆ ಸಂಬಂಧಪಟ್ಟದವರ ಮುಖ ಉಂಟಾ ಮೇಷ ಲಗ್ನಕ್ಕೆ ಸಂಬಂಧ ಹೇಗೆ ಮುಖ ಇರ್ತದೆ ವೃಷಭ ಲಗ್ನದವರು ಹೇಗೆ ಮುಖ ಇರ್ತದೆ ಮಿಥುನ ಲಗ್ನದವರ ಮುಖ
ಗೊತ್ತಾದಾಗ ಲಗ್ನವನ್ನು ನಾವು ಚೇಂಜ್ ಮಾಡ್ಕೊಂಡು ಪ್ರಿಡಿಕ್ಷನ್ ಮಾಡಬೇಕು. ತುಂಬಾ ಬಾರಿ ಹಾಗೇನೇ ಆಗಿದೆ. ಸೊ ಅವರನ್ನು ನೋಡ್ಕೊಂಡೇ ಪ್ರಿಡಿಕ್ಷನ್ ಮಾಡಬೇಕು ಅಥವಾ ಲಗ್ನವನ್ನು ಚೇಂಜ್ ಮಾಡ್ಕೊಂಡು ಪ್ರಿಡಿಕ್ಷನ್ ಮಾಡಿ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಯಾರಿಗೆಲ್ಲ ಕೈಯಲ್ಲಿ ಮಾಡಿದಂಥ ಜಾತಕಗಳು ದಯವಿಟ್ಟು ಅದನ್ನೊಮ್ಮೆ ಪರಿಶೀಲನೆಗೆ ಒಳಪಡಿಸಿ ಅಥವಾ ಯಾರು ಪ್ರಿಡಿಕ್ಷನ್ ಮಾಡ್ತಾರೆ ಪ್ರಿಡಿಕ್ಷನ್ ಕರೆಕ್ಟ್ ಆಗಿರಬೇಕು, 100% ಅಕ್ಯುರೇಟ್ ಆಗಿರಬೇಕು. ನಿಮಗೆ ಒಂದೆರಡು ಮೂರು ಶಬ್ದಗಳನ್ನು ಹೇಳಿದಾಗ ಅಲ್ವಾ 100% ಅಕ್ಯುರೇಟ್, ಇಲ್ಲಾಂದ್ರೆ ಎಲ್ಲವೂ ಕನ್ಫ್ಯೂಸ್ ಅಲ್ವಾ. ಇದರಲ್ಲಿ ನಮ್ಮ ಹೆಸರು ಕೂಡ ಹಾಳುವೆ, ಅವರಲ್ಲಿಗೆ ಹೋದೆಪ್ಪ ಪ್ರಿಡಿಕ್ಷನ್ ಸರಿ ಮಾಡಿಲ್ಲ, ಏನೋ ಇತ್ತು, ಇನ್ನೇನೋ ಹೇಳಿಬಿಟ್ರು. ಏ ನಾನು ಹೇಳಿದ್ದು ಜಾತಕದಲ್ಲಿದ್ದ ಪ್ರಕಾರ ಅಲ್ಲಿ ಏನೋ ಇತ್ತು ಏನೋ ಹೇಳಲಿಕ್ಕೆ ನಮಗೇನು ಆಗಲಿಲ್ಲ ತಾನೇ, ಯಾಕಂದ್ರೆ ನಿಮ್ಮ ಜಾತಕ ಸರಿ ಇಲ್ಲ, ನಾನೇನು ಮಾಡೋಕ್ಕಾಗುತ್ತೆ ಇಂಥ ಒಂದು ಪರಿಸ್ಥಿತಿ ನೋಡೋಣ. ಇದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳಿವೆ, ಖಂಡಿತ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್, ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ? ಇದು ಮಂಗಳೂರಿಂದ. ಓಕೆ, ನಿಮ್ಮ ಹೆಸರು? ಹಲೋ ಸರ್, ನಿಮ್ಮ ಹೆಸರು ಹೇಳಿ ಸರ್. ಇದು ಮಗನ ಬಗ್ಗೆ ಕೇಳಬೇಕಿತ್ತು ಸರ್. ಹೆಸರು ಕೀರ್ತನ್ ಅಂತ. ಸರ್ ನಿಮ್ಮ ಹೆಸರು ಹೇಳಿ, ನಿಮ್ಮ ಹೆಸರು ಹೇಳದೆ ಮುಂದೆ ಹೋಗುದಿಲ್ಲ ನಾನು. ಶೇಖರ್, ಶೇಖರ್ ಅಂತ. ಓಕೆ, ಅದ್ರಲ್ಲಿ ಏನ್ ಕಷ್ಟ ಉಂಟು ನಿಮ್ಮ ಹೆಸರನ್ನ ಹೇಳಲಿಕ್ಕೆ? ಏನಾದ್ರು ತೊಂದರೆ ಉಂಟಾ? ಏನಾದ್ರೂ ಹೆಸರು ಹೇಳಲಿಕ್ಕೆ ಆಗುದಿಲ್ಲ, ಕೇಳಿಸಿಕೊಳ್ತಾರೆ, ಹಾಗೇನಾದ್ರು ಉಂಟಾ? ಇಲ್ಲ ತಾನೆ. ಓಕೆ ಸರ್, ಕೀರ್ತನ್ ಡೇಟ್ ಆಫ್ ಬರ್ತ್ ಹೇಳಿ. 24/6/94. ಸಮಯ ಹೇಳಿ ಸರ್. 6:30 ಸರ್. ಯಾವಾಗ? ಬೆಳಿಗ್ಗೆನಾ ರಾತ್ರಿನಾ ಸಂಜೆನಾ? ಬೆಳಿಗ್ಗೆ. ಬೆಳಿಗ್ಗೆ 6:30. ಹುಟ್ಟಿದಲ್ಲಿ ಸರ್? ಮಂಗಳೂರಲ್ಲಿ ಸರ್. ಓಕೆ, ಅವನ ನಕ್ಷತ್ರ ಬಂದು ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಜಾತಕನಾ? ಸರಿ ಸರ್. ಸರಿ, ಓಕೆ. ಏನ್ ತಿಳ್ಕೊಬೇಕು ಸರ್ ಹೇಳಿಬಿಡಿ. ಮದುವೆ ಬಗ್ಗೆ ಮತ್ತೆ ಉದ್ಯೋಗದ ಬಗ್ಗೆ ಸರ್. ಸೊ ಓಕೆ, ಮದುವೆ ಫಸ್ಟ್ ಬೇಕಾ ಉದ್ಯೋಗ ಫಸ್ಟ್ ಬೇಕಾ ಹೇಳಿ. ಉದ್ಯೋಗ ಫಸ್ಟ್ ಸರ್. ಓಕೆ, ಉದ್ಯೋಗದ ಬಗ್ಗೆ ಮಾತಾಡ್ತೀನಿ ನಿಮಗೆ. ಇಲ್ಲಿ ಏನಾಗುತ್ತೆ ನೋಡಿ ಸರ್, ಈಗ ಅವ್ರಿಗೆ ಚಂದ್ರದೇಶ ಮತ್ತೆ ಶನಿ ಭುಕ್ತಿ ನಡೀತಾಳೆ. ಏನು ಚಂದ್ರದೇಶ ಶನಿ ಭುಕ್ತಿಯಲ್ಲಿ ಅವ್ರಿಗೆ ಒಳ್ಳೆ ಕೆಲಸದ ಸರ್ ನೀವೇನು ಹೇಳ್ತೀರಿ, ಕೆಲಸದಲ್ಲಿ ಇಲ್ಲ ಅಂತ ಹೇಳ್ತೀರಾ ನೀವು? ಅಲ್ಲ, ಕೆಲಸದಲ್ಲಿ ಇದ್ದಾರೆ ಸರ್. ಮತ್ತೆ ಏನಾಗ್ಬೇಕು ಈಗ? ಅದು ಅಷ್ಟು ಸರಿಯಾಗಿ ಇಲ್ಲ ಅಂತ ಕೆಲಸ. ಯಾರಿಗೆ ಸರಿ ಉಂಟು ಈ ಕೊರೋನಾ ಸಮಯದಲ್ಲಿ ಕೆಲಸ? ಅದಲ್ಲ, ಬೇರೆ ಯಾರಾದ್ರೂ ಸರ್ಕಾರಿ ಜಾಬ್ ಅಂತದೇನಾದ್ರು. ಸರ್ ನಾನೊಂದು ಮಾತು ಹೇಳ್ತೀನಿ ಸರ್ ನಿಮಗೆ, ದಯವಿಟ್ಟು ಈ ಒಂದು ವರ್ಷ ಯಾವುದೇ ಕಾರಣಕ್ಕೂ ಕೆಲಸ ಚೇಂಜ್ ಮಾಡೋದಾಗಲಿ ಬೇರೆ ಕೆಲಸಕ್ಕೆ ದಯವಿಟ್ಟು ಟ್ರೈ ಮಾಡಲಿಕ್ಕೆ ಹೋಗಬೇಡಿ, ರೈಟಾ? ಯಾಕಂದ್ರೆ ಪರಿಸ್ಥಿತಿ ಹಾಗೆ ಉಂಟು ಸರ್, ಎಲ್ಲರೂ ಕೂಡ ಪ್ರಾಬ್ಲಮ್ ಅನ್ನು ಅನುಭವಿಸ್ತಾರೆ. ಏನು ಕೆಲಸ ಉಂಟು ಅದನ್ನು ಪ್ರಾಮಾಣಿಕ ರೀತಿಯಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗಿ ಪರಮಾತ್ಮ ದಾರಿ ತೋರಿಸ್ತಾನೆ, ರೈಟಾ? ಓಕೆನಾ? ಅದರ ಬಗ್ಗೆ ನಾನು ಮಾತಾಡುವಾಗಿಲ್ಲ, ಯಾಕಂದ್ರೆ ಆಲ್ರೆಡಿ ಕೆಲಸದಲ್ಲಿ ಇದ್ದಾರೆ ಅವರು, ನನಗೆ ಗೊತ್ತಾಯ್ತು ಇದ್ದಾರೆ. ಸೊ ಅದಕ್ಕೋಸ್ಕರ ಅದರ ವಿಚಾರ ಬೇಕಾಗಿಲ್ಲ. ಓಕೆ, ಮದುವೆ ವಿಚಾರ ಮಾತಾಡ್ಬಿಡ್ತೀನಿ ಅವ್ರಿಗೆ. ಏನಾಗುತ್ತೆ ಗೊತ್ತಾ, 2020 ಜೂನ್ ಒಳಗಡೆ ಅವ್ರಿಗೆ ಒಂದು ಮ್ಯಾರೇಜ್ ಆಗಬೇಕಂತ ಇಂಡಿಕೇಶನ್ ಇದೆ, ರೈಟಾ? ಅರ್ಥ ಆಯ್ತಾ ಸರ್? ಸರಿ ಸರ್. ಅಂದ್ರೆ ಬರುವ ಜೂನ್ ಒಳಗಡೆ ಮ್ಯಾರೇಜ್ ಫಿಕ್ಸ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ. ಈಗ ಮ್ಯಾರೇಜ್ ಹೇಗೆ ಫಿಕ್ಸ್ ಆಗುತ್ತೆ ಅದಕ್ಕೆಲ್ಲ ಹಲವಾರು ರೀತಿಯ ಕೆಲವು ಕಾಂಬಿನೇಷನ್ಸ್ ಇದೆ, ನಾನು ನಿಮ್ಮ ಮುಂದೆ ಇಡುವುದಿಲ್ಲ. ಬಟ್ ನೀವು ಮಗನ ಹತ್ರ ಕೇಳಿ ನೋಡಿ ಏನೆಲ್ಲ ಆಗುತ್ತೆ ಅಂತ. ಸೊ ಮಗ ಒಪ್ಪಿದ್ರೆ ನೀವು ಮದುವೆ ಮಾಡಿ ಸರ್, ಏನು ತೊಂದರೆ ಇಲ್ಲ. ಬರುವ ಜೂನ್ ಒಳಗಡೆ ಮದುವೆ ಫಿಕ್ಸ್ ಆಗುವಂಥ ಯೋಗ ಭಾಗ್ಯ ಈ ಜಾತಕದಲ್ಲಿ ತೀರಾ ಜಾಸ್ತಿ, ಖಂಡಿತ ಅದು ಆಗಿ ಆಗುತ್ತೆ. ಇನ್ನೂ ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ಈ ಜಾತಕದ ಪ್ರಕಾರ ಅವನಿಗೆ ಎಲ್ಲೋ ಒಂದು ಕಡೆ ದೂರ ಹೋಗ್ಬೇಕಂತ ಒಂದು ಯೋಗ ಕ್ರಿಯೇಟ್ ಆಗಿದೆ ಸರ್. ಅವನು ಎಲ್ಲಿದ್ದಾನೆ ಸರ್ ಅದನ್ನು ಹೇಳಿ. ಮಂಗಳೂರಲ್ಲಿ ಇದ್ದಾನೆ ನಾ. ಅವನು ದೂರ ಹೋಗ್ತಾನೆ ಅಂತ ಇಂಡಿಕೇಶನ್ ಉಂಟು ಸರ್. ಅಂತಹ ಒಂದು ಮೋಕ ಅವನಿಗೆ ಎಲ್ಲಿಂದ ಬರ್ಬೋದು? ನಿಮ್ಮ ಕಾರ್ಯಕ್ಷೇತ್ರದಿಂದ ಬರ್ಬೋದು. ಅದರಲ್ಲೂ ಕೂಡ ದೂರ ಯಾವಾಗ ಹೋಗ್ತಾರೆ, ಯಾವಾಗ ನೀವು ಮನೆಯನ್ನು ರಿಪೇರಿ ಮಾಡ್ಕೊಳ್ತೀರಿ ಆ ಸಂದರ್ಭದಲ್ಲಿ, ಮನೆ ರಿಪೇರಿ ಮಾಡ್ತಿರಲ್ಲ ಆ ಸಂದರ್ಭದಲ್ಲಿ ಮಗ ದೂರ ಹೋಗ್ತಾನೆ ಜಾಬಿಗೆ ಬೇಕಾಗಿ ದೂರ ಹೋಗ್ತಾನೆ ಅಂತ ಇಂಡಿಕೇಶನ್ ಇದೆ. ಆ ಸಮಯ ಬರುತ್ತೆ ಸರ್, ಎಂಜಾಯ್ ಮಾಡಿ ತುಂಬ ಚೆನ್ನಾಗಿರ್ತೀರಿ. ಮದುವೆ ಬಗ್ಗೆ ಜೂನ್ ಒಳಗಡೆ ಮ್ಯಾರೇಜ್ ಆಗುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ಅಮ್ಮ. ಸೊ ಅದನ್ನು ಮಾಡ್ಕೊಳ್ಳಿ, ಒಳ್ಳೇದಾಗಲಿ ನಿಮಗೆ. ಓಕೆನಾ? ಓಕೆ ಓಕೆ, ಒಳ್ಳೆದಾಗಿ ಸರ್. ಹೋಗಿ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಕೆಲಸದಲ್ಲಿ ಇದ್ದುಕೊಂಡು ನೋಡಿ, ಆಸೆ ಪಡೋದು ಇಲ್ಲ ಅಂತ ಹೇಳಲ್ಲ, ಬಟ್ ಈಗಿನ ಪರಿಸ್ಥಿತಿ ಹಾಗೆ ಉಂಟಲ್ಲ ಎಲ್ಲ ಕಡೆ ಕೂಡ ಕೆಲಸದ ವಿಚಾರದಲ್ಲಿ, ಸಂಬಳದ ವಿಚಾರ, ಎಲ್ರಿಗೂ ಸಮಸ್ಯೆ ಉಂಟು ತಾನೇ, ಏನು ಮಾಡೋಕೆ? ಅದಕ್ಕೋಸ್ಕರ ಇದ್ದ ಕೆಲಸನ ಬಿಟ್ಟುಕೊಂಡು ಮತ್ತೆ ಅದೂ ಇಲ್ಲ ಇದು ಇಲ್ಲ ಅಂತ ನೀವು ಒದಾಡಿಬಿಡ್ತೀರಾ. ಸೊ ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಕೆಲಸದ ವಿಚಾರದಲ್ಲಿ ಬಂದರೆ ರಿಸ್ಕ್ ತಗೊಳ್ಳಿಕ್ಕೆ ಹೋಗಬೇಡಿ ಅಂತೇಳಿ. ಬಾಕಿ ವಿಚಾರ ಪರವಾಗಿಲ್ಲ, ಏನು ಮಾಡ್ತೀರೋ ಮಾಡ್ತೀರಿ, ಕೆಲಸದ ವಿಚಾರ ಕಾರ್ಯಕ್ಷೇತ್ರದ ಬಗ್ಗೆ ಯಾವುದೇ ಕಾರಣ ಕೂಡ ರಿಸ್ಕ್ ತಗೊಳ್ಳುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ, ರೈಟಾ? ಓಕೆ, ಗೊತ್ತಾಗ್ಬಿಡ್ತು. ಓಕೆ, ಸೊ ನೋಡಿ, ಈ ಜಾತಕದಲ್ಲಿ ಏನಾಗುತ್ತೆ ಕೆಲವೊಂದು ಬಾರಿ ಅಲ್ವಾ, ನಾನು ಹೇಳಿದೆ ನಿಮಗೆ, ಯಾವುದೋ ಒಂದು ಡೇಟ್ ಆಫ್ ಬರ್ತ್ ರಾಂಗ್ ಇದೆ, ಅಲ್ಲಿ ಲಗ್ನ ರಾಂಗ್ ಆಗಿ ಬಂದ್ಬಿಡ್ತು, ಪ್ರೆಡಿಕ್ಷನ್ ಟೋಟಲಿ ರಾಂಗ್ ಆಗೋಗುತ್ತೆ, ಪ್ರೆಡಿಕ್ಷನೇ ಬರಲ್ಲ, ಪ್ರೆಡಿಕ್ಷನ್ ಆಗೋದಿಲ್ಲ ಅದು ಅಲ್ವಾ. ನಾವು ಹೇಳುವುದೇ ಒಂದು, ಅವ್ರು ಹೇಳುವುದೇ ಇನ್ನೊಂದು, ನಾವು ಕೇಳುವುದೇ ಒಂದು, ಅವ್ರು ಹೇಳುವುದೇ ಇನ್ನೊಂದು ಅಲ್ವಾ. ಇದೇ ರೀತಿ ಅಲ್ವಾ, ನಿನ್ನೆ ಒಂದು ಜಾತಕ ಬಂದಿತ್ತು ನನ್ನ ಪಾಲಿಗೆ. ಓಕೆ, ಸೊ ಆ ಜಾತಕದಲ್ಲಿ ಏನಿದ್ದು ಕನ್ಯಾ ಲಗ್ನ ಇತ್ತು, ಕನ್ಯಾ ಲಗ್ನ. ನಾನು ಅವ್ರಿಗೆ ಪ್ರೆಡಿಕ್ಟ್ ಮಾಡಿದೆ, ಸರ್ ನಿಮ್ಮ ಮನೆ ವಿಚಾರ ಭೂಮಿ ವಿಚಾರ ನಿಮಗೆ ತೊಂದರೆಗಳಾಗುತ್ತೆ, ನಿಮಗೆ ಹೋದ ವರ್ಷ ತೊಂದರೆಗಾಗಿರ್ಬೇಕಂತ. ಅವರಲ್ಲಿ ಸರ್ ಸರ್ ಅಂಥದ್ದೇನು ಆಗಿಲ್ಲ ಸರ್, ಮನೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಓಕೆ, ಸೊ ಈಗ ಡೌಟ್ ಆಯ್ತು ನನಗೆ ಅಲ್ವಾ. ನಾನು ಹೇಳಿದೆ ಇಂಥ ಸಮಯದಲ್ಲಿ ಇಂಥ ಘಟನೆಗಳು ಘಟಿಸಿದೆಯಾ, ಒಂದಂತ ಹೇಳಿದ ಮನೆ ಮಾಡಿದ್ದಾರೆ ಅಂತ, ಬೇರೆಂತೂ ಹೇಳಲಿಕ್ಕೆ ಹೋಗಲಿಲ್ಲ. ಓಕೆನಾ? ಬೇರೆ ಎಲ್ಲ ಅವರು ರಾಂಗ್ 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 ರಾಂಗ್. ಈಗ ಗೊತ್ತಾಯ್ತು ನನಗೆ, ಹಾಗಾದರೆ ಡೆಫಿನೆಟ್ ಆಗಿ ಜಾತಕ ಪ್ರಾಬ್ಲಮ್ ಇದೆ. ಅಂದರೆ ಅದರಲ್ಲಿ ಲಗ್ನ ಏನು ಬಂದಿದೆ ಅದು ಸರಿಯಲ್ಲ. ಹಾಗಾದರೆ ಅದು 28 ಡಿಗ್ರಿಯಲ್ಲಿ ಹೋಗಿತ್ತು ಲಗ್ನ, ನಾನೇನು ಮಾಡಿದೆ ಅದನ್ನು ಏನು ಮಾಡಿದೆ ತುಲಾ ಲಗ್ನಕ್ಕೆ ಟ್ರಾನ್ಸ್ಫರ್ ಮಾಡಿದೆ. ತುಲಾ ಲಗ್ನಕ್ಕೆ ಟ್ರಾನ್ಸ್ಫರ್ ಮಾಡಿದಾಗ ಆ ವ್ಯಕ್ತಿಯ ಮುಖ ನೋಡುವಾಗ ತುಲಾ ಲಗ್ನನೇ ಇತ್ತು ಅನ್ನೋಂಥ ಪ್ರಿಡಿಕ್ಷನ್ ಕೂಡ ಸರಿಯಾಗಿ ಬಂದ್ಬಿಡ್ತು, ಏನು ಸಮಸ್ಯೆ ಆಗಿಲ್ಲ. ಓಕೆನಾ? ಎಲ್ಲ ರೀತಿಯಲ್ಲಿ ಅವ್ರಿಗೆ ಮದುವೆ ವಿಚಾರದಲ್ಲಿ ತೊಂದರೆ ಇತ್ತು, ಆಲ್ರೆಡಿ ಅಲ್ಲಿ ತೋರಿಸ್ತೋಣ, ಹೌದು ಮದುವೆ ವಿಚಾರದಲ್ಲಿ ಪ್ರಾಬ್ಲಮ್ ಅಂತ. ಇಂಥ ಒಂದು ಪರಿಸ್ಥಿತಿ ಇರ್ತದೆ. ಅದಕ್ಕೋಸ್ಕರ ಇವತ್ತೇನಾಗುತ್ತೆ, ನೀವೇನು
ಪ್ರೆಡಿಕ್ಷನ್ ಮಾಡ್ಕೊಂಡು ಬರ್ತೀರಾ ನೀವು ಆಗ ಏನಾಗುತ್ತೆ ಅಲ್ಲಿ ಪ್ರೆಡಿಕ್ಷನ್ ಅದು ಆಗದಿಂದ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಾ ಜ್ಯೋತಿಷರನ್ನು ದೂರ್ತೀರಾ ಜ್ಯೋತಿಷವನ್ನು ದೂರ್ತೀರಾ ಅದು ಸರಿಯಲ್ಲ ಇದು ಸರಿಯಲ್ಲ ಅದು ನಂಬಬಾರದು ನನ್ನ ಮಗನಿಗೆ ಹಾಗೆ ಪ್ರೆಡಿಕ್ಟ್ ಮಾಡಿದರೆ ಆಗಿಲ್ಲ ಹೀಗೆ ಪ್ರೆಡಿಕ್ಟ್ ಆಗಿ ಸೊ ತಪ್ಪು ಯಾರ್ದು ಇರ್ತದೆ ತಪ್ಪು ಜ್ಯೋತಿಷಗಳದು ಖಂಡಿತ ಅಲ್ಲ ನಿಮ್ಮದೇ ತಪ್ಪು ಯಾಕಂದರೆ ಜಾತಕ ಸರಿ ಇಲ್ಲ ಅದನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಪರಿಶೀಲನೆಗೆ ಒಳಪಡಿಸಿಲ್ಲ ಪರಿಶೀಲನೆ ಒಳಪಡಿಸಿದಾಗ ಜಾತಕ ಏನು ಅನ್ನೋದು ಗೊತ್ತಾಗುತ್ತೆ ಯಾಕಂದರೆ ಯಾರದೇ ಜಾತಕದಲ್ಲಿ ಕೂಡ ಏನಾಗುತ್ತೆ ಆ ಒಂದು ದಶಾಭುಕ್ತಿ ನಡೆಯುವಾಗ ಇಂತಿಂಥ ಘಟನೆಗಳು ಘಟಿಸ್ತವೆ ಅಂತ ಅಕ್ಯುರೇಟ್ ಆಗಿ ತೋರಿಸಿಕೊಡ್ತದೆ ಜ್ಯೋತಿಷ ಯಾರು ಪರ್ಫೆಕ್ಟಾಗಿ ಕಲ್ತಿದ್ದಾರೆ ಅವ್ರಿಗಂತೂ ಗೊತ್ತಾಗುತ್ತೆ ಅದು ಓಕೆನಾ ಅವರಂತೂ ಹೇಳಿ ಹೇಳ್ತಾರೆ ಈ ಸಂದರ್ಭದಲ್ಲಿ ಇಂಥ ಘಟನೆ ಘಟಿಸ್ತದೆ ಈ ಸಂದರ್ಭ ಇಂಥ ಘಟನೆ ಅದು ಹೇಳಲೇಬೇಕು ಅವ್ರು ಹೇಳಲಿಲ್ಲ ಅಂದರೆ ಜ್ಯೋತಿಷ ಅಲ್ಲ ಅವ್ರು ಹೇಳಿದರೆ ಜ್ಯೋತಿಷ ಓಕೆನಾ ಇಲ್ಲ ಅಂದರೆ ಇಲ್ಲ ಅವ್ರಿಗೆ ಹೇಳುವಂಥ ಕೆಪಬಿಲಿಟಿ ಅಲ್ಲಿ ಅಂತೂ ಖಂಡಿತ ಇರಬೇಕು ಅಂದರೆ ಓಕೆ ಪರವಾಗಿಲ್ಲ ಒಂದು ವೇಳೆ ಹೇಳ್ತಾ ಒಂದು ರಾಂಗ್ ಆಗ್ತಾ ಉಂಟಂದ್ರೆ ನಿಮ್ಮ ಮಿಸ್ಟೇಕ್ ಅವ್ರ ಮಿಸ್ಟೇಕ್ ಅಂತೂ ಖಂಡಿತ ಅಲ್ಲ ರೈಟ್ ಯಾಕಂದರೆ ಅವ್ರು ಗೊತ್ತಿದ್ದೆ ತಾನೇ ಹೇಳು ಸುಮ್ಮ ಸುಮ್ಮನೆ ಅಂತ ಹೇಳೋದಿಲ್ಲ ಈಗ ಪ್ರಶ್ನೆಗಳನ್ನೇ ಹಾಕಿ ಹೇಳ್ತಾರೆ ವಿಷಯ ಬೇರೆ ಓಕೆನಾ ಅದರಲ್ಲಿ ಅಕ್ಯುರೇಟ್ ಆಗಿ ಬಂದೇ ಬರ್ತದೆ ಓಕೆನಾ ಅದಕ್ಕೋಸ್ಕರ ದಯವಿಟ್ಟು ಯಾವತ್ತಿದ್ರು ಕೂಡ ಜ್ಯೋತಿಷಕ್ಕೆ ಬ್ಲೇಮ್ ಮಾಡ್ತೀರಾ ಜ್ಯೋತಿಷರಿಗೆ ಬ್ಲೇಮ್ ಮಾಡ್ತೀರಾ ಅದಕ್ಕಿಂತ ಮುಂಚೆ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಜಾತಕ ಯಾವಾಗ ಮಾಡಿದ್ದು ಕೈಯಲ್ಲಿ ಮಾಡಿದ ಜಾತಕ ಸರಿ ಇರ್ತದೆ ಇಲ್ವಾ ನಾನು ಇಷ್ಟೋರಿಗೆ 100 ಜಾತಕಗಳನ್ನು ಕೈಯಲ್ಲಿ ಮಾಡಿದ ಜಾತಕಗಳನ್ನು ನೋಡಿದಾಗ 80 ಜಾತಕಗಳು ಸರಿನೇ ಇಲ್ಲ ಓಕೆನಾ 80 ಜಾತಕ ಸರಿನೇ ಇಲ್ಲ ಕೆಲವೊಮ್ಮೆ ಏನಾಗುತ್ತೆ ಡೇಟ್ ಆಫ್ ಬರ್ತೇ ಬೇರೆ ಒಳಗಿರುವಂಥ ಡೀಟೇಲ್ಸೇ ಬೇರೆ ಕೆಲವೊಮ್ಮೆ ರಾಶಿನೇ ಬೇರೆ ಕೆಲವೊಮ್ಮೆ ಲಗ್ನಾನೇ ಬೇರೆ ಏನು ಮಾಡೋಕ್ಕಾಗಲ್ಲ ಅಂತ ಅದನ್ನ ಸಂದರ್ಭದಲ್ಲಿ ನಾವು ಆ ಪ್ರೆಡಿಕ್ಷನ್ ಮಾಡಿನೇ ನೋಡಬೇಕಾಗುತ್ತೆ ನೋಡಿ ಲಗ್ನವನ್ನು ಚೇಂಜ್ ಮಾಡ್ಕೊಂಡು ಪ್ರೆಡಿಕ್ಷನ್ ಮಾಡಬೇಕಾಗುತ್ತೆ ಅವರ ಮುಖವನ್ನು ನೋಡ್ಕೊಂಡು ಲಗ್ನವನ್ನು ಡಿಸೈಡ್ ಮಾಡಬೇಕಾಗುತ್ತೆ ಆ ನಂತರ ಹೋಗಿ ನಾವು ಪ್ರೆಡಿಕ್ಷನ್ ಮಾಡಬೇಕು ಆ ಮೂಮೆಂಟಲ್ಲಿ ಅದು ಸರಿಯಾದ ರೀತಿಯ ರಿಸಲ್ಟನ್ನು ನಮ್ಮ ಪಾಲಿಗೆ ಕೊಡಬಲ್ಲದು ಸೊ ಇಂಥ ಒಂದು ಸಣ್ಣ ರೀತಿಯ ಒಂದು ಆ ಒಂದು ಕರೆಕ್ಷನ್ ಏನುಂಟು ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಒಂದು ವೇಳೆ ಜಾತಕನೇ ಸರಿ ಇಲ್ಲ ನಾನು ಒಂದು ಮನೆಗೆ ಹೋಗಿದ್ದೆ ಓಕೆ ನಾನು ಒಂದು ಮನೆಗೆ ಹೋದಾಗ ಅವ್ರು ಎಷ್ಟು ಜಾತಕ 15 ಜಾತಕ ಮಾಡಿ ಇಟ್ಟಿದ್ದಾರೆ ಒಂದರಲ್ಲಿ ಕೂಡ ಸಮಯ ಸರಿ ಇಲ್ಲ ಯಾವುದು ಸರಿ ಉಂಟು ಇದು ಸರಿ ಉಂಟು ಅದು ಅದು ಇದು ಎಲ್ಲ ಮಾಡಿ 15 ಜಾತಕ ಒಂದು ಜಾತಕ ಯಾವುದನ್ನು ನೋಡುವುದಂತ ನಮಗೇನೆ ಕನ್ಫ್ಯೂಸನ್ ಬಿಟ್ಟುಬಿಟ್ಟೆ ಮತ್ತೆ ಪ್ರಶ್ನೆಗಳನ್ನ ಯಾಕೆ ಹೇಳಿದ್ದೆ ಅವ್ರಿಗೆ ಬೇರೆ ಏನು ಹೇಳಲಿಕ್ಕೆ ಹೋಗಲಿಲ್ಲ ರೈಟಾ ನೀವು ಎಣಿಸ್ತೀರಾ ಆ ರೀತಿ ಇರುತ್ತೆ ಅಂತ ಯಾಕಂದರೆ ಕನ್ಫ್ಯೂಸ್ ಟೋಟಲಿ ಅವರೊಂದು ಹೇಳ್ತಾರೆ ಇವರೊಂದು ಹೇಳ್ತಾರೆ ಪ್ರೆಡಿಕ್ಷನ್ ಬರ್ತಾನೆ ಇಲ್ಲ ಏನು ಏನುಂಟು ಪ್ರೆಡಿಕ್ಷನ್ ಏನಿಲ್ಲ ಅಂತ ಅದು ಯಾವುದು ಕೂಡ ಬರ್ತಾ ಇಲ್ಲ ಬಟ್ ಎಲ್ಲ ರೀತಿಯಲ್ಲೂ ಕೂಡ ಜಾತಕ ಕನ್ಫ್ಯೂಸ್ಡ್ ಕನ್ಫ್ಯೂಸ್ ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಯಾರಾದ್ರೂ ಜ್ಯೋತಿಷಿಗಳು ಹೇಳಿದರೆ ಘಟನೆಗಳನ್ನು ಹೇಳ್ತಾರಲ್ಲೋ ಅದರ ಆ ಸಂದರ್ಭ ನೋಡ್ಕೊಳ್ಳಿ ಈಗ ಕೆಲವರು ಘಟನೆಗಳು ಹೇಳುವುದಿಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಬಿಡ್ತಾ ಈಗ ನಮಗೆ ಮದುವೆ ಆಗಬೇಕಪ್ಪ ಏನು ಮಾಡು ಏ ಸರ್ ಅವ್ನು ಹೇಳ್ತಾರೆ ನಿಮಗೆ ಎಲ್ಲೊಂದು ಕಡೆ ಆ ಲಗ್ನವನ್ನು ನೋಡ್ಕೊಂಡು ಅಥವಾ ರಾಶಿಯನ್ನು ನೋಡ್ಕೊಂಡು ಹೇಳಿದೆ ನಿಮ್ಮ ಇಂಥ ರಾಶಿಗೆ ಇಂಥ ಸಮಯದಲ್ಲಿ ಗುರುಬಲ ಬರುತ್ತೆ ಮದುವೆ ಆಗುತ್ತೆ ಅಂತ ಬಟ್ ಮ್ಯಾನಿಫೆಸ್ಟೇಷನ್ ಇರುವುದಿಲ್ಲ ಹಾಗಾದರೆ ಯಾಕೆ ಮ್ಯಾನಿಫೆಸ್ಟೇಷನ್ ಆಗಿಲ್ಲ ಯಾಕೆ ಅದು ನಿಮಗೆ ಕಾರ್ಯ ಕೈಗೂಡಿಲ್ಲ ಹಾಗಾದರೆ ಎಲ್ಲೊಂದು ಕಡೆ ಜಾತಕಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಇದೆ ಕರೆಕ್ಷನ್ ಮಾಡಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗೊಂದು ಖಂಡಿತ ಇದೆ ಅದನ್ನು ಮಾಡಿದಾಗ ಡೆಫಿನೆಟ್ ಆಗಿ ಜಾತಕದಲ್ಲಿ ಯಾರು ಏನು ಹೇಳ್ತಾರೆ ಅದಂತೂ ಆಗಿಯಾಗುತ್ತೆ ನಮ್ಮನ್ನು ಟೆಕ್ನಿಕನ್ನು ಇಟ್ಕೊಂಡಾಗ ಅಂಥ ಸಮಯದಲ್ಲಿ ಅಂಥ ಘಟನೆ 100% ಅದು ಘಟಿಸಲೇಬೇಕು ಅಂತ ಇಂಡಿಕೇಷನ್ ಇದೆ ಸೊ ಅದು ಘಟಿಸಲೇಬೇಕಾಗುತ್ತೆ ಡಿಸ್ಟರ್ಬೆನ್ಸ್ ಎಲ್ಲಿಂದ ಇರ್ತದೆ ನಿಮ್ಮ ಮನೆಯಲ್ಲಿರ್ತದೆ ಮನೆಯನ್ನು ಕೂಡ ಸರಿ ಮಾಡಿಕೊಂಡಾಗ ಆ ಜಾತಕದಲ್ಲಿ ಅಬ್ಸ್ಟ್ರಕ್ಸ್ ಅನ್ನು ದೂರ ಮಾಡಲಿಕ್ಕೆ ದೂರ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿದಾಗ ಅದು ಬಹಳ ಫೇವರೇಬಲ್ ಆದ ರಿಸಲ್ಟನ್ನು ನಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೇ ಕೊಡ್ತದೆ ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಮಂಗಳೂರು ಸರಿ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ಜಯಪ್ರಕಾಶ್ ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಮಗನ ಬಗ್ಗೆ ಮಗನ ಹೆಸರು ಹುಟ್ಟಿದ ದಿನಾಂಕ ಜಿತೇಶ್ ಓಕೆ 25/1/2009 ಹಲೋ ಒಂದು ನಿಮಿಷ ಸರ್ 25/1 ಓಕೆ 1/2009 ಸಮಯ ಸಮಯ 10:47 ಬೆಳಿಗ್ಗೆ 10:47 ಬೆಳಿಗ್ಗೆ ಬೆಳಿಗ್ಗೆ ಓಕೆ ಏನು ತಿಳ್ಕೊಬೇಕು ಸರ್ ಹೇಳಿಬಿಡಿ ವಿದ್ಯಾಭ್ಯಾಸದ ಬಗ್ಗೆ ಈಗ ಭವಿಷ್ಯ ಅಂತ ಕೇಳಿದ್ದು ಇದೇ ಜಾತಕ ಅಲ್ವ ನೀವು ಹೌದು ಸರ್ ಸೊ ಅದೆಲ್ಲ ಯಾಕೆ ಕೇಳ್ತೀರಾ ಭವಿಷ್ಯ ಅಂತ ನಿಮಗೆ ಕೂಡ ಅಷ್ಟು ಮಂಡಬೇಕು ತಾನೇ ಮಕ್ಕಳೀಗ ಅವ್ರಿಗೆ ವಿದ್ಯಾಬುದ್ಧಿ ಕೊಡಿ ಸಂಸ್ಕಾರ ಕೊಡಿ ಅವರನ್ನು ಆ ಒಂದು ಒಳ್ಳೆ ಕೊಡುಗೆಯಾಗಿ ಸಮಾಜಕ್ಕೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅದು ಬಿಟ್ಟು ಭವಿಷ್ಯ ಏನಿದೆ ಏನು ಮಾಡ್ತೀರಿ ಈಗ ಭವಿಷ್ಯವನ್ನು ಇಟ್ಕೊಂಡು ನಾನೀಗ ಏನಾದರೂ ಆ ಭವಿಷ್ಯವನ್ನು ರಾಂಗ್ ಹೇಳಿಬಿಟ್ಟು ಏನು ಮಾಡ್ತೀರಾ ಈಗ ನೀವು ಮತ್ತೆ ಹೆದರಿಕೆ ಕೂತ್ಕೊಂಡು ಬಿಡ್ತದಲ್ವಾ ನೀವೇನು ಬಯಸ್ತೀರಿ ಗೊತ್ತಾ ನನ್ನ ಮಗನಿಗೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ಹೇಳಿ ಅವನು ಒಳ್ಳೆ ಅಧಿಕಾರದಲ್ಲಿ ಇರ್ತಾನೆ ಅವನು ಹಾಗೆ ಮಾಡಿದೆ ಹೀಗೆ ಮಾಡಿ ಅದು ಮನಸ್ಸಲ್ಲಿ ಇರ್ತದೆ ತಾನೇ ಎಲ್ಲರಿಗೂ ಕೂಡ ಮತ್ತೆ ಕೆಟ್ಟದನ್ನು ಕೇಳಿಗೆ ಯಾರು ಬಯಸುವುದಿಲ್ಲ ಅಂತ ಒಂದು ಪರಿಸ್ಥಿತಿ ಓಕೆನಾ ದೊಡ್ಡ ನೋಡೋಣ ನಿಮ್ಮ ಜಾತಕ ಮಗನ ಜಾತಕ ಏನಿದೆ ಇದು ನಿಮಗೆ ಉತ್ತರಾಷಾಢ ನಕ್ಷತ್ರ ಧನುರಾಶಿ ಜಾತಕ ಸರಿನಾ ಸರಿ ಅವನಿಗೆ ಚಂದ್ರದೇಶ ನಡೀತಾ ಉಂಟು ಅಂತ ಸಮಸ್ಯೆಗಳೆಲ್ಲ ಚಂದ್ರದೇಶ ಚೆನ್ನಾಗಿದೆ ಪರವಾಗಿಲ್ಲ ಬಟ್ ಇಲ್ಲಿ ಏನಾಗುತ್ತೆ ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿ ಕೇತು ಬಂದು ಸೇರ್ಕೊಂಡಿದ್ದಾನೆ ಪಂಚಮಾಧಿಪತಿ ಕುಜನ್ ಜೊತೆ ಕಾಂಬಿನೇಷನ್ ಇದೆ ಕುಜನ್ ಜೊತೆ ಕಾಂಬಿನೇಷನ್ ಪರವಾಗಿಲ್ಲ ಬಟ್ ಅಲ್ಲಿ ಚಂದ್ರ ಬಂದು ಅಪೋಸಿಟ್ ಲೈನಲ್ಲಿ ಅಂದರೆ ಚಂದ್ರ ಡೆಡ್ ಪೊಸಿಷನ್ ಚಂದ್ರನಿಗೆ ಒಳ್ಳೆಯ ಒಳ್ಳೆಯ ಒಂದು ಬಲ ಇಲ್ಲ ಚಂದ್ರನನ್ನು ಬಲಪಡಿಸಬೇಕು ಇವರು ಓಕೆನಾ ನಾನು ಇಷ್ಟಂತೂ ಹೇಳಬಲ್ಲೆ ಚಂದ್ರನ ಮಂತ್ರವನ್ನು ಜಪ ಮಾಡಲಿಕ್ಕೆ ಹೇಳಿ ಅವರಿಗೆ ಏನು ಚಂದ್ರನ ಮಂತ್ರವನ್ನು ಸಾಧ್ಯ ಆದರೆ
ಹಾಂ, ನೀವು ಜಪ ಮಾಡದೆ ಹೇಗೆ ಮಾಡಬೇಕು? ಚಂದ್ರನ ಮಂತ್ರವನ್ನು, ಬೀಜಾಕ್ಷರಿ ಮಂತ್ರ ಇದೆ ಚಂದ್ರನದು, ಬೀಜಾಕ್ಷರಿ ಮಂತ್ರ ಬಂದು ನಿಮಗೆ ನೆಟ್ಟಲ್ಲಿ ಸಿಗುತ್ತೆ, ಹೋಗಿ ನೋಡಿ ನೀವು. ಓಂ ಶಾಂ ಶ್ರೀಂ ಶೌಂ ಸಹ ಚಂದ್ರಮಸೇ ನಮಃ ಅಂತ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ನೀವೇನು ಮಾಡಿ, ನೀವು ಮಗನಿಗೆ ಬೇಕಾಗಿ ಜಪ ಮಾಡಬೇಕಾದ್ರೆ ಒಂದು ಗ್ಲಾಸ್ ನೀರನ್ನು ಎದುರಿಗೆ ಇಟ್ಕೊಂಡು ಅದರ ಎದುರುಗಡೆ ಮಗನಿಗೆ ಬೇಕಾಗಿ ಜಪಿಸ್ತಾ ಇದ್ದೇನೆ ಮಂತ್ರವನ್ನು ಹೇಳಿ, ಅದರ ಎದುರುಗಡೆ ಆ ಮಂತ್ರವನ್ನು ಜಪ ಮಾಡಿ ಮಗನಿಗೆ ಆ ನೀರನ್ನು ಕುಡಿಲಿಕ್ಕೆ ಕೊಡಿ ಅಂತ ಹೇಳ್ತೇನೆ. ಬಹಳ ಫೇವರಬಲ್ ರಿಸಲ್ಟ್ ಬರುತ್ತೆ. ನೀವು ಇಷ್ಟೇ ಮಾಡಿದರೆ ಸಾಕು, ತುಂಬ ಚೆನ್ನಾಗಿರಿ, ಅವನು ಓದಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದರ ಜೊತೆಗೆ ಪಂಚಮದಲ್ಲಿ ಏನುಂಟು, ಪಂಚಮದಲ್ಲಿ ಕೇತು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಓಕೆನಾ? ಪಂಚಮದಲ್ಲಿ ಕೇತು ಸೇರ್ಕೊಂಡಾಗ ಏನಾಗುತ್ತೆ, ವಿದ್ಯೆಯಲ್ಲಿ ಡಿಸ್ಕನೆಕ್ಟ್ ಮಾಡ್ತಾನೆ ಅಂದರೆ ಇಂಡಿಕೇಶನ್ ಇದೆ. ಅದಕ್ಕೋಸ್ಕರ ಗಣಪತಿ ಟೆಂಪಲ್ಗೆ ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಮಗನನ್ನು ಕರ್ಕೊಂಡು ಹೋಗೋದು ಬಹಳ ಫೇವರಬಲ್ ರಿಸಲ್ಟ್ ಅನ್ನೋ ಬಾರಿ ಕೊಡಬಲ್ಲದು. ಬಟ್ ಇಷ್ಟಂತೂ ಹೇಳ್ತೇನೆ, ನಿಮ್ಮ ಮಗ ಮೋಸ್ಟ್ ಆಫ್ ಗೌರ್ಮೆಂಟ್ ಜಾಬಲ್ಲಿ ಇರ್ತಾನೆ, ಒಳ್ಳೆ ಸ್ಟೇಟಸಲ್ಲಿ ಇರ್ತಾನೆ, ಅದರಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಹೇಳ್ತೇನೆ. ಈಗಿನ ಈ ಒಂದು ಸಣ್ಣ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳಿ, ಒಳ್ಳೆದಾಗುತ್ತೆ ನಿಮಗೆ, ಓಕೆನಾ? ಓಕೆ ಸರ್. ಓಕೆ, ಒಳ್ಳೆದಾಗ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ರೈಟಾ? ಓಕೆ ರೈಟ್, ಬಂದ ಮೇಡಮ್. ಸೊ ಓಕೆ, ಗೊತ್ತಾಯ್ತು ನಿಮಗೆ, ಹಲವಾರು ವಿಚಾರಗಳು ಗೊತ್ತಾಯ್ತು, ಓಕೆನಾ? ಈಗ ಇದರಲ್ಲಿ ಏನಾಗುತ್ತೆ ಗೊತ್ತಾ, ಈಗ ಜಾತಕದಲ್ಲಿ ಯಾವುದೋ ಒಂದು ದಶ ನಡೀತಾ ಇರ್ತದೆ, ಫಾರ್ ಎಕ್ಸಾಂಪಲ್ ಕೇತು ದಶ ನಡೀತಾ ಇರ್ತದೆ ಅಂತ ಇಟ್ಕೊಳ್ಳೋಣ, ಓಕೆನಾ? ಈಗ ಕೇತು ದಶ ನಡೀತು, ನಿಮ್ಮ ಜಾತಕನೇ ರಾಂಗ್ ಉಂಟು, ಓಕೆ? ಜಾತಕನೇ ರಾಂಗ್ ಇದ್ದಾಗ ಕೇತು ದಶ ಏನು ನಡೀತುಂಟು, ಆ ಫಲಾಫಲಗಳು ಸಿಗ್ಲಿಕ್ಕೇನು ಬಿಡುವುದಿಲ್ಲ ನಿಮಗೆ, ಓಕೆ? ಬೇರೆ ಫಲ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ, ಬೇರೆನೋ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಕಷ್ಟಕರವಾದ ಜೀವನ ಇರುತ್ತೆ. ನೋಡಿ, ಕೇತು ದಶ ನಡೆದಾಗ ನಿಮ್ಮ ಜೀವನ ಹೇಗಿರ್ತದೆ ನೋಡಿ. ಕೇತು ದಶ ನಡೆದಾಗ ನಿಮ್ಗೆ ಏನಾಗುತ್ತೆ, ಕೇತು ಕೆಲಸ ಮಾಡುವುದೇ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಓಕೆನಾ? ಕೇತುವಿನ ಕೆಲಸ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಕೇತು ನಿಮ್ಮ ಜಾತಕದಲ್ಲಿ ಎಲ್ಲಿರ್ತಾನೆ, ಕ್ರಿಟಿಸೈಸ್ ಅಂತೂ ಆಗುತ್ತೆ ನಿಮಗೆ. ಬೇರೆಯವರು ನಿಮ್ಮ ಬಗ್ಗೆ ಮಾತಾಡಿಕೊಳ್ತಾರೆ, ನಿಮ್ಮನ್ನು ಕೆಳಗಾಕ್ಲಿಕ್ಕೆ ನೋಡ್ತಾರೆ, ನಿಮ್ಮನ್ನು ತುಳಿಲಿಕ್ಕೆ ನೋಡ್ತಾರೆ, ಎಲ್ಲವೂ ಕೂಡ ಕೇತು ಮಾಡಿಸೋದು, ಓಕೆನಾ? ಯಾವಾಗ ಇಂಥ ಪಾಠ ಕೆಲಸ ಮಾಡ್ತಾ ಉಂಟು, ಆರೋಗ್ಯದ ಸಮಸ್ಯೆ ಆಯಿತು, ಯಾರೋ ನಿಮ್ಮನ್ನು ಇನ್ಸಲ್ಟ್ ಮಾಡ್ತಾ ಇದ್ದಾರೆ, ಕೆಳಗಿಂದ ಕೆಳಗಾಕ್ಲಿಕ್ಕೆ ನೋಡ್ತಾ ಇದ್ದಾರೆ, ನಿಮ್ಮನ್ನು ತುಳಿಲಿಕ್ಕೆ ನೋಡ್ತಾ ಇದ್ದಾರೆ, ಯಾವುದೇ ಕಾರಣ ಕೂಡ, ಇಂತಹ ಪರಿಸ್ಥಿತಿ ಬಂದುಬಿಡ್ತು ಜಾತಕದಲ್ಲಿ, ಕೇತು ದಶ ನಡೀತಾ ಉಂಟು, ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಯಿತು, ಹಾಗಾದರೆ ಜಾತಕ ಸರಿ ಉಂಟು, ಮ್ಯಾಚ್ ಆಯಿತು ಅಂತ ಅರ್ಥ, ಓಕೆನಾ? ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಉಂಟು, ಹಾಗಾದರೆ ಕೇತು ದಶೆ ಕೂಡ ಅದೇ ರಿಸಲ್ಟ್ ಅನ್ನೋದು ಕೊಡ್ತಾ ಉಂಟು. ಈಗ ಕೇತುವಿನ ರಿಸಲ್ಟ್ ಅನ್ನು ಬದಲಾವಣೆ ಮಾಡ್ಕೊಳ್ಬೇಕು, ಏನಪ್ಪ ಮಾಡ್ಕೊಳ್ಬೋದು ಇದಕ್ಕೆ? ಅಥವಾ ಬೇರೆ 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 ದಶಾಭುಕ್ತಿಗಳು ಬಂದಾಗ ಯಾವ ರೀತಿ ರಿಸಲ್ಟ್ ಇರುತ್ತೆ ನಿಮಗೆ, ಅಥವಾ ಯಾವ ರೀತಿ ಅದನ್ನು ನಾವು ಪರಿಹಾರ ಮಾಡ್ಕೊಳ್ಬೋದು? ಸೊ ನಿಮ್ಗೆ ಗೊತ್ತಾಯ್ತು, ಈಗ ನಿಮ್ಮ ಜಾತಕ ಸರಿ ಉಂಟಲ್ಲ ಅಂದ್ರೆ ನೋಡಿ, ಆ ದಶಾಭುಕ್ತಿ ಏನು ನಡೀತಾ ಉಂಟು ಅದು ನಿಮಗೆ ತೋರಿಸ್ಕೊಡ್ತಾ ಇದೆ, ನೀವೇನು ಮಾಡ್ತಾ ಇದ್ದೀರಿ ಅಂತ. ರೈಟ್? ಈಗ ಕೇತು ದಶೆ ನಡೀತಾ ಉಂಟು ನಿಮಗೆ, ಕೇತು ದಶೆ ನಡೀತಾ ಉಂಟು, ಆ ಸಂದರ್ಭ ಆರೋಗ್ಯನೂ ಸರಿ ಇದೆ, ಎಲ್ಲ ಸರಿ ಇದೆ, ಏನು ತೊಂದರೆ ಇಲ್ಲ, ಆಹಾ ಓಹೋ ಎಲ್ಲ ನಡೀತಾ ಉಂಟು, ಹಾಗಾದ್ರೆ ಕೇತು ದಶೆ ಅಲ್ಲ ನಿಮಗೆ, ಬೇರೆ ದಶೆ ಯಾವುದೋ ಉಂಟು, ಅದಕ್ಕೋಸ್ಕರ ಎಂಜಾಯ್ ಮಾಡ್ತಾ ಇದ್ರೆ, ಕೇತು ದಶೆ ಬಂದಾಗ ಎಂಜಾಯ್ ಮಾಡಲಿಕ್ಕೆ ಬಿಡುವುದಿಲ್ಲ ಆತ. ಕೇತು ದಶೆ ಬಂದಾಗ ಆರೋಗ್ಯದ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ಆರೋಗ್ಯದ ವಿಚಾರ ಹೇಗಿರ್ತದೆ ಅಂದರೆ, ಕೆಲವೊಂದು ಬಾರಿ ಫೈಂಡ್ ಔಟ್ ಮಾಡಲಿಕ್ಕೆ ಕೂಡ ಕಷ್ಟ ಆಗುತ್ತೆ, ಅಂತ ಕ್ರಿಟಿಕಲ್ ಆದ ಪ್ರಾಬ್ಲಮ್ ಅನ್ನು ಕೆಲವೊಂದು ಬಾರಿ ಕೇತು ಕೊಡ್ತಾನೆ, ಎಲ್ಲ ಬಾರಿ ಅಂತ ಹೇಳಲ್ಲ. ರೈಟಾ? ಆನಂತರ ಕೇತು ಇದ್ದಾಗ ನಿಮಗೆ ಮನೆಯಲ್ಲಿ ಚೋರಿ ಆಗುವಂಥದ್ದು, ಕಳ್ಳತನ ಆಗುವಂಥದ್ದು ಇದು ಕೂಡ ಇದ್ದೇ ಇರ್ತದೆ. ಆನಂತರ ನಿಮ್ಮನ್ನು ಯಾರಾದ್ರು ಕ್ರಿಟಿಸೈಸ್ ಮಾಡುವಂಥದ್ದು, ನಿಮ್ಮನ್ನು ಕೆಳಗೆ ಬೀಳಿಸುವಂಥದ್ದು, ನಿಮ್ಮ ಜಾತಕದಲ್ಲಿ ಕೇತು ಎಲ್ಲಿದ್ದಾನೆ ನೋಡ್ಕೊಳ್ಳಿ, ಆ ಪಾರ್ಟಿಗೆ ಸಂಬಂಧಪಟ್ಟಿದೆ ನಿಮ್ಮನ್ನು ಕ್ರಿಟಿಸೈಸ್ ಮಾಡ್ತಾರೆ, ಅಲ್ವಾ? ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾರೆ. ರೈಟಾ? ಇದಂತೂ ಆಗಿದ್ದು ಕೇತು ದಶೆಯಲ್ಲಿ ನಾರ್ಮಲ್ ಆಗಿ ನಡೆಯುವಂತ. ಈಗ ಅದನ್ನು ನಾನು ಟರ್ನ್ ಔಟ್ ಮಾಡಬೇಕು ನನಗೆ, ಓಕೆ? ನನಗೆ ಪಾಸಿಟಿವ್ ಬೇಕು. ಹಾಗಾದ್ರೆ ಕೇತುವಿನ ಪಾಸಿಟಿವ್ ಎನರ್ಜಿ ಅಂಡು ಕೇತುವಿನ ಪಾಸಿಟಿವ್ ಎನರ್ಜಿ ಬಂದು ಆತನಿಗೆ ಏನು ಬೇಕು, ಆತನಿಗೆ ನಾಲೆಜ್ ಬೇಕು, ಆತನಿಗೆ ಆಧ್ಯಾತ್ಮ ಬೇಕು. ಕೇತುವಿಗೆ ಯಾವತ್ತಿದ್ರು ಆಧ್ಯಾತ್ಮ, ಕೇತು ಅಂದ್ರೆ ಏನು, ಈ ಪಾರ್ಟ್ ಮಾತ್ರ, ಈ ಪಾರ್ಟ್ ಇಲ್ಲ, ಓಕೆನಾ? ಅವನಿಗೆ ಏನು ಯೋಚನೆ ಮಾಡುವಂಥ ಶಕ್ತಿ ಆಗಲಿ, ನೋಡುವಂಥ ಶಕ್ತಿ ಆಗಲಿ ಕೇತುವಿಗೆ ಅಂತೂ ಖಂಡಿತ ಇಲ್ಲ. ಕೇತು ಏನೇ ಇದ್ರೂ ಇಂಟ್ಯೂಷನ್ ಪವರ್. ರೈಟಾ? ಸೊ ಈ ಪಾರ್ಟ್ ಮಾತ್ರ, ಇಲ್ಲಿಂದ ಕೆಳಗಡೆ ದೇಹದ ಭಾಗ ಮಾತ್ರ ಇದೆ, ತಲೆಯ ಭಾಗ ಕೇತುವಿಗೆ ಅಂತೂ ಇಲ್ಲ. ಅದಕ್ಕೆ ತಲೆಯ ಭಾಗವನ್ನು ಆ್ಯಡ್ ಮಾಡಬೇಕು ಅಂದರೆ ನಾಲೆಜನ್ನು ಕೊಡಬೇಕು ಅಂತ ಅರ್ಥ. ಕೇತುವಿನ ಫುಡ್ ಏನಿರ್ತದೆ, ನಾಲೆಜ್, ಓಕೆ? ಸೊ ಹಾಗಾದರೆ ನೀವು ಆಧ್ಯಾತ್ಮದ ಫುಡ್ಡನ್ನು ಕೊಟ್ಟಾಗ, ರಹಸ್ಯಗಳನ್ನು ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾಗ, ಜ್ಯೋತಿಷ ವಾಸ್ತು ಇಂಥ ಕೆಲವು ರಹಸ್ಯ ವಿದ್ಯೆಗಳನ್ನು ಕಲಿಯಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾಗ, ಕೇತುವಿನಿಂದ ಸಮಸ್ಯೆ ಬರುವುದೇ ಇಲ್ಲ ತಾನೆ, ಬೈಪಾಸ್ ಆಯ್ತು. ಈಗ ಏನೇ ಇದ್ರೂ ಕೂಡ ಬೈಪಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿಕೊಳ್ಳಿ ಅಂತ ಹೇಳ್ತೇನೆ, ಅದನ್ನು ಮಾಡಿ ನೋಡಿ ನೋಡಿ, ಅದರ ಫೇವರಬಲ್ ರಿಸಲ್ಟನ್ನು ಹೇಗೆ ಪಡೀತೀರ ನೀವು ಅಂತಲ್ವಾ? ಇಲ್ಲಾಂದರೆ ತೊಂದರೆ ಅನುಭವಿಸ್ಲೇಬೇಕು, ಏನು ಮಾಡೋಕೆ? ಯಾಕಂದರೆ ಕೇತುವಿನ ಕೆಲಸ ಏನುಂಟು, ಆತ ಮಾಡಿಯೇ ಹೋಗ್ತಾನೆ. ಆತನ ಅಟ್ರಿಬ್ಯೂಟ್ಸ್ ಏನು, ನ್ಯಾಚುರಲ್ ಅಟ್ರಿಬ್ಯೂಟ್ಸ್ ಏನುಂಟು ಆತ ಮಾಡಿ, ಯಾಕಂದರೆ ಆತ ಅಷ್ಟಮಾಧಿಪತಿ ಆಗಿರ್ತಾನೆ, ಓಕೆನಾ? ಅಷ್ಟಮಸ್ಥಾನ ಆಕ್ಟಿವೇಟ್ ಆಗಿರ್ತದೆ, ನ್ಯಾಚುರಲ್ ಅಟ್ರಿಬ್ಯೂಟ್ಸ್ ಏನನ್ನು ಕೊಟ್ಟೆ ಕೊಡ್ತಾನೆ. ಅದ್ರ ಜೊತೆಗೆ ಗುರು ಹಿರಿಯರಿಂದ ಏನು ಆಸ್ತಿ ಪಾಸ್ತಿ ಬರಬೇಕು, ಅದನ್ನು ಸಮೇತ ನಿಮಗೆ ಕೊಡಲಿಕ್ಕೆ ಬಿಡುವುದಿಲ್ಲ. ಒಂದು ವೇಳೆ ಆಧ್ಯಾತ್ಮದಲ್ಲಿ ಹೋದ್ರೆ, ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ, ಆಧ್ಯಾತ್ಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ರಹಸ್ಯಗಳನ್ನು ಓದ್ತಾ ಇದ್ದೀರಿ, ಅಲ್ವಾ? ಅಷ್ಟು ನಾಲೆಜನ್ನು ಗಳಿಸ್ಕೊಳ್ತಾ ಇದ್ದೀರಿ ಅಂದರೆ ಕೇತು ಯಾವುದೇ ಕಾರಣ ಕೂಡ ತೊಂದರೆ ಕೊಡಲ್ಲ. ಜೊತೆಗೆ ರಹಸ್ಯ ವಿದ್ಯೆ ಕಾಲದಾಗ ಒಂದಂತೂ ಪ್ಲಸ್ ಇದೆ, ಏನಂದ್ರೆ ನಿಮ್ಮ ಎಂಟನೇ ಮನೆ ಏನುಂಟು, ಆಕಸ್ಮಿಕ ರೀತಿಯಲ್ಲಿ ತೊಂದರೆಗಳನ್ನು ಕೊಡುವಂಥದ್ದು, ಆಯುಷ್ಯಕ್ಕೆ ಸಂಬಂಧಪಟ್ಟ ಕೆಲಸ ಮಾಡೋದ ಭಾವ ಏನುಂಟು, ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ, ಓಕೆನಾ? ಗೊತ್ತಾಗ್ಬಿಡಿದು ಕೇತುವಿನ ಒಂದು ಅಟ್ರಿಬ್ಯೂಟ್ಸ್ ಆಯಿತು. ಕೇತುವಿನ ನಂತರ ಯಾರು ಬರ್ತಾರೆ? ಶುಕ್ರ ಬರ್ತಾನೆ. ಶುಕ್ರ ಏನು ಮಾಡ್ತಾನೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ 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 ಅಮ್ಮ, ನಮಸ್ತೆ. ಮಂಗಳೂರಿಂದ ಆಶಲತಾ ಅಂತ ಸರ್. ಸರ್, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗಳ ಬಗ್ಗೆ, ಅವಳ ಹೆಸರು ಕಾವ್ಯ ಅಂತ. ಓಕೆ, ಹುಟ್ಟಿದ ದಿನಾಂಕ?
ಏನಮ್ಮ ಒಂದು ತಾಯಿಯಾಗಿ ಯೋಚನೆ ಮಾಡುವಂಥದ್ದು ಏನು ಇತ್ತದೆ ನೋಡಿ ಅಲ್ವಾ, ಮಗಳನ್ನು ಸಶಕ್ತ ರೀತಿಯಲ್ಲಿ ಬೆಳೆಸಬೇಕು, ಅವಳು ಅವಳು ಅವಳಿಗೆ ಏನು ಇಂಟ್ರೆಸ್ಟ್ ಇದೆ, ನಾನು ಜಾಬ್ ಮಾಡಬೇಕು, ನನ್ನ ಕಾಲಲ್ಲಿ ನಾನು ನಿಲ್ಲಬೇಕು, ಆನಂತರ ನಾನು ಮದುವೆ ಆಗಬೇಕಂತ ಎಲ್ಲ ಹೆಣ್ಣುಮಕ್ಕಳಲ್ಲಿ ಡ್ರೀಮ್ ಇರ್ತದಮ್ಮ. ಸೊ ಅದನ್ನು ಮೊದಲು ಪೂರೈಸಿಮ್ಮ, ಆನಂತರ ಮದುವೆ ಬಗ್ಗೆ ಮಾತಾಡಿ ನೀವು, ಪರವಾಗಿಲ್ಲ ಓಕೆನಾ. ನೋಡಿಮ್ಮ, ಜಾಬಲ್ಲಿ ಇದ್ದಾರಿಲ್ವೋ ಅದನ್ನು ಹೇಳಿ ನನಗೆ. ಇಲ್ಲ ಇಲ್ಲ, ಫೈನಲ್ ಇಯರ್ ಡಿಗ್ರಿ ಮಾಡ್ತಿದ್ದಾಳೆ. ಸೊ ಫೈನಲ್ ಡಿಗ್ರಿ ಮಾಡಲಿಕ್ಕೆ ಜಾಬಿನ ಬಗ್ಗೆ ನಿಮಗೆ ಚಿಂತೆ ಯಾಕೆ ಬಂತು ಈ ಸಂದರ್ಭದಲ್ಲಿ? ಈಗ ಫೈನಲ್ ಇಯರ್ ಡಿಗ್ರಿ ಮಾಡ್ಬೇಕು ತಾನೆ, ಆನಂತರ ತಾನೇ ಎಲ್ಲ ಆಗುತ್ತೆ ಎಲ್ಲ ಫಲ. ಗವರ್ಮೆಂಟ್ ಜಾಬ್ ಸಿಗ್ತದ ಅಂತ ಕೇಳಿ. ಎಲ್ಲರಿಗೂ ಗವರ್ಮೆಂಟ್ ಜಾಬ್ ಬೇಕಂದ್ರೆ ಪ್ರೈವೇಟ್ ಜಾಬ್ ಯಾರಮ್ಮ ಮಾಡುದು ಮತ್ತೆ ಅಲ್ವಾ? ನೀವು ಪ್ರಯತ್ನ ಮಾಡಿಮ್ಮ, ಈ ಜಾತಕದಲ್ಲಿ ಗೌರ್ಮೆಂಟ್ ಜಾಬ್ ಸಿಗುವಂಥ ಯೋಗ ತೀರಾ ಜಾಸ್ತಿ ಉಂಟು. ದಯವಿಟ್ಟು ಅದಕ್ಕೋಸ್ಕರ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ಅವರಿಗೆ ಕುಜದಶೆ ನಡೀತಂಡು, ಕುಜನಲ್ಲಿಗೆ ಶುಕ್ರಭುಕ್ತಿ ನಡೀತಂಡು, ಗೌರ್ಮೆಂಟ್ ಜಾಬ್ ಕೊಡಿಸ್ತೇನೆ ಅಂತ ಇಂಡಿಕೇಷನ್ ಉಂಟು. ಖಂಡಿತ ಅದರಲ್ಲಿ ಮ್ಯಾನಿಫೆಸ್ಟೇಷನ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿಮ್ಮ. ಖಂಡಿತ ಅದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ, ಅದು ಬಹಳ ಒಳ್ಳೆಯ ರಿಸಲ್ಟನ್ನು ಇವ್ರ ಪಾಲಿಗೆ ಕೊಡಬಲ್ಲದಮ್ಮ. ಅದರಲ್ಲೂ ಕೂಡ ನಾನು ಹೇಳಿದಾದ್ರೆ ಅವರಿಗೆ ಹೇಗೆ ಕಲ್ತಾಗುತ್ತೆ ಹಾಗೇ ಪ್ರಯತ್ನ ಮಾಡಿದರೆ ಗೌರ್ಮೆಂಟ್ ಜಾಬ್ ಸಿಗುವಂಥ ಯೋಗ ಬಗ್ಗೆ ತೀರಾ ಜಾಸ್ತಿಮ್ಮ. ಅದಕ್ಕೋಸ್ಕರ ಖಂಡಿತ ಪ್ರಯತ್ನ ಮಾಡಿ, ಒಳ್ಳೇದಾಗಲಿ ತಾಯಿ ಓಕೆನಾ? ಹಾಂ, ಒಂದು 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 ರಿಸ ಒಂದು ತಮ್ಮ ಏನು ಮಾಡ್ಬೇಕಂತ, ಸ್ವಲ್ಪ ಹಾಲನ್ನು ಯಾರಿಗಾದ್ರೂ ದಾನ ಮಾಡಿಮ್ಮ ಇವ್ರ ಕೈಯಿಂದ ಓಕೆನಾ? ಸೋಮವಾರ ಸೋಮವಾರ ದಿವಸ ಹಾಲನ್ನು ಯಾರಿಗಾದ್ರೂ ದಾನ ಮಾಡಿ ಅಥವಾ ಶಿವಲಿಂಗಕ್ಕೆ ಅರ್ಪಣೆ ಮಾಡಿ ಏನಾದರೂ ಮಾಡಿ. ಬಟ್ ಇಲ್ಲಿ ಏನಾಗುತ್ತೆ, ಸ್ವಲ್ಪ ವ್ಯಾಯಾಧಿಪತಿ ತೊಂದರೆ ಕೊಡ್ತಾ ಇದ್ದೇನೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ವ್ಯಾಯಾಧಿಪತಿ ತೊಂದರೆ ಕೊಡುವಾಗ ಏನಾಗುತ್ತೆ, ಅವ್ರಿಗೆ ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ಅಂತ ಇಂಡಿಕೇಷನ್ ಇದೆ. ಹೊಟ್ಟೆಗೆ ಸಂಬಂಧ ತೊಂದರೆಗಳು ಕ್ರಿಯೇಟ್ ಆಗ್ತವೆ. ಸೊ ಅದು ಆಗಬಾರ್ದು, ಅದಾದರೆ ಅವರ ಕೆಲಸಕ್ಕೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಸ್ವಲ್ಪ ಹಾಲನ್ನು ಅಥವಾ ದಾನ ಮಾಡಿ, ಮತ್ತು ನೀರಲ್ಲಿ ಹಾಕಿ ಸ್ನಾನ ಮಾಡಿ ಅಥವಾ ಶಿವಲಿಂಗಕ್ಕೆ ಅರ್ಪಣೆ ಮಾಡಿ, ಏನೂ ತೊಂದರೆ ಇಲ್ಲ. ಸೊ ಇದನ್ನು ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ, ಒಳ್ಳೇದಾಗಲಿ ತಾಯಿ ಓಕೆನಾ? ಓಕೆ, ಒಳ್ಳೇದಾಗಲಿ. ಮಗ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ತಂದೆ ತಾಯಿಗೆ ಒಂದೇ ಮಗಳಲ್ವಾ, ಬೇಗನೆ ಕೊಟ್ಟು ಕೈ ತೊಳ್ಕೊಡ್ಬೇಡ, ಯಾಕೆ ಟೆನ್ಷನ್ ಇಲ್ಲಿ ಅಲ್ವಾ? ಇರೋದು ಸಹಜ ಇಲ್ಲ ಅಂತ ಹೇಳಲ್ಲ, ಬಟ್ ಅದು ಕೂಡ ಸ್ಟೇಬಲ್ ಬರಬೇಕು ತಾನೇ ಅವರಿಗೆ. ಆ ಜಾಬಲ್ಲಿ ನಿಂತ್ಕೊಂಡು ಚೆನ್ನಾಗಿರ್ಬೇಕು ತಾನೆ ಅವರಿಗೆ. ಯೋಗ್ಯ ವಯಸ್ಸಾಗ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ 23-24 ನಂತರ ಆಗ ಯೋಗ್ಯ ವಯಸ್ಸಾಗ, ಪರವಾಗಿಲ್ಲ ಅಲ್ವಾ? ಇಷ್ಟು ಬೇಗನೆ ಮಾಡಿದ್ರಲ್ವಾ? ಓಕೆ, ಎನಿವೇ ಇರಲಿ. ಸೊ ಈಗ ಶುಕ್ರದಶೆ ಬಂದುಬಿಡ್ತೀಗ, ಓಕೆ? ಶುಕ್ರದಶೆ ಬಂದುಬಿಡ್ತೀಗ ನಿಮ್ಮ ಜಾತಕದಲ್ಲಿ. ಓಕೆ, ನಾನು ಈಗ ಒಂದು ಜಾತಕ ನೋಡಿದೆ, ಅಂದರೆ ಬ್ರೇಕಿಗೆ ಹೋದಾಗ ಯಾರಿಗೂ ಎಮರ್ಜೆನ್ಸಿ ಇತ್ತು, ಇದರ ಬಗ್ಗೆ ಯಾವುದ್ರ ಬಗ್ಗೆ ಹೆಲ್ತ್ ಬಗ್ಗೆ ಓಕೆನಾ? ಆ ಜಾತಕ ನೋಡಿದಾಗ, ಆ ಜಾತಕ ಕೈಯಲ್ಲಿ ಮಾಡಿದ ಜಾತಕ, ಪ್ರಿಂಟೌಟ್ ಕಳಿಸಿದ್ದಾರೆ ನನಗೆ. ಆ ಜಾತಕಲ್ಲಿ ಏನು ತೋರಿಸ್ಬಿಟ್ಟು, ಅವ್ರಿಗೆ 28 ತಾರೀಕಿಗೆ ಜನಿಸಿದ್ದಾರೆ, 28 ತಾರೀಕು ರಾತ್ರಿ ಜನಿಸಿದ್ದಾರೆ ಅವರು ಅಲ್ವಾ? ಸೊ 28 ತಾರೀಕು ರಾತ್ರಿ ಜನಿಸಿ ಅವ್ರಿಗೆ ಏನಾಗಿದೆ ಗೊತ್ತಾ, ಆ ಜಾತಕದಲ್ಲಿ ಸ್ವಾತಿ ನಕ್ಷತ್ರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹಾಕುವಾಗ ಚಿತ್ತ ನಕ್ಷತ್ರ ಬರ್ತಾ ಉಂಟು, ರೈಟ್? ಚಿತ್ತ ನಕ್ಷತ್ರ ಬರ್ತಾ ಉಂಟು, ಸ್ವಾತಿ ನಕ್ಷತ್ರ ಬರ್ತಾ ಇಲ್ಲ. ಸೊ 29ಕ್ಕೆ ಹಾಕಿ ನೋಡಿದಾಗಲೂ ಸೇಮ್ ಪೊಸಿಷನ್, ಏನೂ ಮಾಡೋಕ್ಕಾಗಲ್ಲ, ರೈಟ? ಇಂಥ ಬರ್ತದೆ. ಈಗ ಅವರು ಸ್ವಾತಿ ನಕ್ಷತ್ರ ಮುಖಾಂತರ ನೋಡ್ತಾರೆ, ಅದರಲ್ಲಿ ದಶಭುಕ್ತಿ ಏನಿದೆ ಅದನ್ನೇ ನೋಡ್ತಾ ಹೋಗ್ತಾರೆ. ರಾಂಗ್ ರಾಂಗೆ ತಾನೇ ಯಾವುದೇ ಕಾರಣ ಕೂಡ ಬರುವುದು ಚಿತ್ತ ನಕ್ಷತ್ರ. ಹಾಗಾದರೆ ಚಿತ್ತ ನಕ್ಷತ್ರ ಅಧಿಪತಿ ಕುಜ, ಕುಜನಿಂದ ಅಲ್ಲಿ ಏನಾಗುತ್ತದೆ, ಅಲ್ಲಿ ಕುಜನಿಂದ ಅವರಿಗೆ ಆ ದಶಭುಕ್ತಿ ಸ್ಟಾರ್ಟ್ ಆಗಿರ್ತದೆ, ರೈಟಾ? ಈಗ ಸ್ವಾತಿಯಿಂದ ನೋಡ್ಕೊಳ್ತಾರೆ, ಸ್ವಾತಿಯಿಂದ ನೋಡ್ಕೊಂಡಾಗ ರಾಹುವಿನಿಂದ ಸ್ಟಾರ್ಟ್ ಆಗಿರ್ತದೆ. ಸೊ ರಾಹುವಿನಿಂದ ಸ್ಟಾರ್ಟ್ ಆಗಿ ಮತ್ತೆ ವೇರಿಯೇಷನ್ ಬಂದುಬಿಡ್ತೀಗ ಓಕೆನಾ? ದಶಭುಕ್ತಿ ಒಂದು ಕಡೆಯಿಂದ ಒಂದು ಕಡೆಗೆ ಫ್ಲಕ್ಚುಯೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತೀಗ, ರೈಟಾ? ಈಗೇನು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳೋದು ಅಲ್ವಾ, ನಾನು ಹೇಳ್ತೀನಲ್ವ ನಿಮಗೆ, ಯಾವಾಗ ಕೈಯಲ್ಲಿ ಮಾಡಿದ ಜಾತಕೊಂಡು ಪರಿಶೀಲನೆಗೆ ಒಳಪಡಿಸಿ, ಆನಂತರ ಚೆನ್ನಾಗಿರ್ತೀರ, ಪರವಾಗಿಲ್ಲ ಓಕೆನಾ? ರೈಟ್, ಗೊತ್ತಾಯ್ತು. ಏನು ಮಾಡೋಣ, ಸೊ ಶುಕ್ರದಶೆ ಬಂತೀಗ ಓಕೆ? ಶುಕ್ರದಶೆ ನಿಮಗೆ ವರ್ಕ್ ಆಗ್ತಾ ಉಂಟು. ನೋಡಿ, ಶುಕ್ರದಶೆಯಲ್ಲಿ ಏನಾಗುತ್ತೆ ಗೊತ್ತಾ, ಶುಕ್ರನ ಕೆಲಸ ಉಂಟು ನಿಮಗೆ ಲಕ್ಸುರಿಯನ್ನು ಕೊಡುವಂಥದ್ದು, ಕಂಫರ್ಟೆಬಿಲಿಟಿಯನ್ನು ಕೊಡುವಂಥದ್ದು, ಫ್ಲೆಕ್ಸಿಬಿಲಿಟಿಯನ್ನು ಕೊಡುವಂಥದ್ದು, ಆನಂದವನ್ನು ಕೊಡುವಂಥದ್ದು, ಎಲ್ಲ ರೀತಿಗಳು ರಿಲೇಷನ್ಶಿಪ್ಪನ್ನು ಕೊಡುವಂಥದ್ದು ಓಕೆ, ಅಥವಾ ಮದುವೆ ಜೀವನವನ್ನು ಕೊಡುವಂಥದ್ದು, ಒಂದು ಹುಡುಗಿಯನ್ನು ನಿಮ್ಮ ಬಳಿಗೆ ಬರುವಂತೆ ಮಾಡುವಂಥದ್ದು, ಎಲ್ಲವೂ ಕೂಡ ಶುಕ್ರನ ಒಂದು ಎನರ್ಜಿ ಅಂತ ಹೇಳ್ತೇನೆ. ಜೊತೆಗೆ ಶುಕ್ರ ಕೂಡ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡಿದೆ. ಯಾಕಂದರೆ ಶುಕ್ರ ಜಾತಕದ 2ನೇ ಮನೆ ಅಧಿಪತಿ, 7ನೇ ಮನೆ ಅಧಿಪತಿ, ನೈಸರ್ಗಿಕ ಜನ್ಮಮುಂಡಲಿಯನ್ನು ತೆಗೆದುಕೊಂಡಾಗ ಆತ ಮಾರಕಾಧೀಶನಾಗಿ ಕೂಡ ಇರ್ತಾನೆ, ತೊಂದರೆ ಕ್ರಿಯೇಟ್ ಮಾಡ್ತಾನೆ ಇಲ್ಲ ಅಂತೇನಿಲ್ಲ, ಬಟ್ ಆತ ಪ್ರಯತ್ನ ಮಾಡ್ತಾನೆ ಲಕ್ಸುರಿಯನ್ನು ಕೊಡಲಿಕ್ಕೆ ಓಕೆ. ಈಗ ನಿಮಗೆ ಒಂದು ಕಡೆಯಲ್ಲಿ ಶುಕ್ರದಶೆ ನಡೀತಾ ಉಂಟು ಅಂದರೆ ಇಟ್ಕೊಳ್ಳೋಣ, ಒಂದು ಕಡೆ ಶುಕ್ರದಶೆ ನಡೀತಾ, ಈಗ ಶುಕ್ರನ ಪೊಸಿಷನ್ ಚೆನ್ನಾಗಿರಬೇಕು, ಆ ಮಾತು ಬೇರೆ, ಶುಕ್ರನ ದಶೆ ನಡೀತಾ ಉಂಟು ಅಂದರೆ ಇಟ್ಕೊಳ್ಳೋಣ. ಈ ಶುಕ್ರನ ದಶೆ ನಡೀತಾ ಇರಬೇಕಾದ್ರೆ ನಿಮಗೆ ಹಾಕ್ಲಿಕ್ಕೆ ಸರಿ ಬಟ್ಟೆನೇ ಇಲ್ಲ, ಮನೆ ವಿಪರೀತ ಗಲೀಜು, ವಾಹನಂತೂ ಮೊದಲೇ ಇಲ್ಲ ಓಡಾಡಲಿಕ್ಕೆ, ನಿಮಗೆ ಲಕ್ಸುರಿ ಅಂತ ಬಂದೇ ಇಲ್ಲ, ಮದುವೆ ವಿಚಾರ ಬಹಳ ಸಮಸ್ಯೆ, ಹೆಂಡತಿಗೆ ಅನಾರೋಗ್ಯ. ಈಗ ನಿಮಗೆ ಶುಕ್ರದಶೆ ಎಲ್ಲಿ ಉಂಟಪ್ಪ, ನಿಮ್ಗೆ ಬೇರೆ ಯಾವುದು ದಶೆ ನಡೀತಾ ಇರಬೇಕು, ಅದಕ್ಕೆ ಶುಕ್ರದಶೆ ಇಲ್ಲ. ಯಾಕಂದರೆ ಶುಕ್ರದಶೆ ಬಂತು, ಶುಕ್ರನ ಪೊಸಿಷನ್ ಎಷ್ಟೇ ಹಾಳಾಗಿದ್ರು ಕೂಡ ತಕ್ಕ ಮಟ್ಟಿಗೆ ಅಂತೂ ಲಕ್ಸುರಿಯನ್ನು ಕೊಟ್ಟೇ ಕೊಡುತ್ತೆ, ತಕ್ಕ ಮಟ್ಟಿಗೆ ನಿಮಗೆ ಏನಾದರೂ ಒಂದು ದಾರಿ ಅನ್ನೋದು ತೋರಿಸ್ಕೊಡ್ತದೆ. ಅದಂತೂ ಇರುವುದಿಲ್ಲ ಇಲ್ಲ ಅಂತ ಹೇಳಿ, ಅದು ಎಲ್ಲಿಂದ ಬರಬೇಕು ಅಲ್ಲಿಂದ ಬಂದೇ ಬರ್ತದೆ ನಿಮಗೆ, ರೈಟಾ? ಒಂದು ವೇಳೆ ಅದು ಬರ್ತಾನೆ ಇಲ್ಲ ಅಂದರೆ ನಿಮ್ಮ ದಶೆ ಬೇರೆ ಯಾವುದೋ ನಡೀತಾ ಉಂಟು, ಅದಕ್ಕೋಸ್ಕರ ಶುಕ್ರದಶೆ ಕೆಲಸ ಮಾಡ್ತಾ ಇಲ್ಲ ನಿಮಗೆ. ಆಗ ಪರಿಶೀಲನೆ ಒಳಪಡಿಸಿ. ಒಂದು ವೇಳೆ ಶುಕ್ರದಶೆ ಅಕ್ಯುರೇಟಾಗಿ ನಡೀತಾ ಉಂಟು, ಸೊ ಇಂಥ ಫಲಫಲ ಬರ್ತಾ ಉಂಟು ಅಂದರೆ ನೀವೇನು ಮಾಡಬೇಕು ಅದನ್ನು ಟರ್ನ್ ಔಟ್ ಮಾಡಬೇಕಾದ್ರೆ, ಮುಖ್ಯವಾಗಿ ಶುಕ್ರದಶೆಯಲ್ಲಿ ನೆನಪಿಟ್ಕೊಳ್ಳಿ, ಶುಕ್ರದಶೆ ತುಂಬ ಚೆನ್ನಾಗಿ ಹೋಗಬೇಕಾದ್ರೆ ಸ್ತ್ರೀಯರಿಗೆ ಮರ್ಯಾದೆಯನ್ನು ಕೊಡುವಂಥದ್ದು ಓಕೆನಾ? ಸ್ತ್ರೀಯರನ್ನ ಗೌರವದಿಂದ ಕಾಣುವಂಥದ್ದು ಇದು ಬಹಳ ಬಹಳ ಮುಖ್ಯ ಅಂತ ಹೇಳ್ತೇನೆ, ಅನ್ಯತ್ರ ಶುಕ್ರ ಕೆಟ್ಟು ಹೋಗ್ತಾನೆ ಓಕೆನಾ? ಆನಂತರ ನಿಮ್ಮ ಮನೆಯ ನಿಮ್ಮ ಪತ್ನಿಯರನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು, ಪತ್ನಿಯನ್ನು, ಆನಂತರ ಪತ್ನಿಗೆ ಏನು ಬೇಕೋ ಅವರ ಇಚ್ಛೆಗಳನ್ನು ಫುಲ್ಫಿಲ್ ಮಾಡುವಂಥದ್ದು, ಇಷ್ಟು ಮಾಡಿದ್ರೇ ಸಾಕು ಶುಕ್ರ ಚೆನ್ನಾಗಿರ್ತಾನೆ. ಸೊ ಲಕ್ಸುರಿ ಬಲಿಕೆ ಸ್ಟಾರ್ಟ್ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಇರ್ತದೆ ನಿಮಗೆ, ಎಲ್ಲ ರೀತಿ
ಟೆಕ್ನಿಕ್ ಅಂತ ಹೇಳ್ತೇನೆ ಶುಕ್ರ ದಶೆಯನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ. ಅದೇ ಶುಕ್ರ ದಶೆ ಬಂದ್ಬಿಡ್ತು ವಿಪರೀತ ರಿಲೇಷನ್ಶಿಪ್ ಅದು ಇದು ಹುಡುಗಿಯರು ಇದು ಹೋಗ್ತಾ ಇದ್ರೆ ಮತ್ತೆ ಶುಕ್ರ ದಶೆ ಕೆಲಸ ಮಾಡಲ್ಲ ನಿಮಗೆ. ಶುಕ್ರ ದಶೆ ಎಂಡ್ ಆಗುವಾಗ ಎಲ್ಲ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡಿ, ಯಾಕಂದ್ರೆ ಶುಕ್ರನಿಂದ ಮತ್ತೆ ಸೂರ್ಯ ಬರ್ತಾನಲ್ವಾ. ಸೊ ಶುಕ್ರಾದಿತ್ಯ ಸಂಧಿ ಬರುವಾಗ ಇದ್ದದನ್ನೆಲ್ಲ ಕಳ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅದು ಬಂದೇ ಬರೋ, ಯಾಕಂದ್ರೆ ನೀವು ಗಳಿಸಿದ್ದೆ ಆ ರೀತಿಯಲ್ಲಿ. ಅದಕ್ಕೋಸ್ಕರ ನಿಮಗೆ ಶುಕ್ರ ದಶೆ ಹೋಗ್ತಾ ಇರಬೇಕಾದ್ರೆ ಎಲ್ಲ ಕೈ ಖಾಲಿ ಮಾಡಿಸಿ ಹೋಗ್ತಾನೆ. ಅದಕ್ಕೋಸ್ಕರ ಬೇಡ. ಸೊ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ. ಹೆಚ್ಚಿಗೇನು ಬೇಕಂತಿಲ್ಲ, ಬಲೆ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋದು, ನಿಮ್ಮನ್ನು ನೀವೇ ಮೇಂಟೈನ್ ಮಾಡೋದು, ಪತ್ನಿ ನಿಮ್ಮ ಮನೆಯಲ್ಲಿರುವ ಪತ್ನಿಗೆ ಮರ್ಯಾದೆಯನ್ನು ಕೊಡೋದು, ಅವರ ಇಚ್ಛೆಗಳನ್ನು ಪೂರೈಕೆ ಮಾಡೋದು, ಅವರ ಮಾತುಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕೇಳಲಿಕ್ಕೆ ಪ್ರಯತ್ನ ಮಾಡೋದು, ಅವರಿಗೆ ಏನು ಬೇಕಾದನ್ನು ತೆಗೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು, ಅವರ ಮಾತಿಗೆ ಗೌರವವನ್ನು ಕೊಡೋದು. ಆನಂತರ ಯಾವುದೇ ಸ್ತ್ರೀಯರಿದ್ರು ಕೂಡ ಅವರಿಗೆ ಗೌರವವನ್ನು ಕೊಡೋದು. ಇಷ್ಟು ಕೊಟ್ಟರೆ ಸಾಕು, ಶುಕ್ರ ಚೆನ್ನಾಗಿ ಕೆಲಸ ಮಾಡ್ತಾನೆ. ಶುಕ್ರನಿಂದ ಬರತಕ್ಕಂಥ ನೆಗೆಟಿವಿಟಿ ಅನ್ನೋದು ಬರಲಿಕ್ಕೆ ಬಿಡೋದಿಲ್ಲ ನಿಮಗೆ, ಡೆಫಿನೆಟಾಗಿ ಬರಲಿಕ್ಕೆ ಬಿಡೋದಿಲ್ಲ. ರೈಟ್? ಇದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಜಾತಕದಲ್ಲಿ ನಿಮ್ಮ ಆರನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಕನ್ಯಾ ರಾಶಿಯಲ್ಲಿ ಶುಕ್ರ ಇದ್ದಾನೆ, ನೀಚ ಫಲವನ್ನು ಕೊಡ್ತಾನೆ. ನೀಚ ಫಲವನ್ನು ಕೊಟ್ಟಾಗ ಏನಾಗುತ್ತೆ, ನಿಮಗೆ ಯಾರಾದರೂ ಈ ಸ್ವಲ್ಪ ತೋರ, ಸ್ವಲ್ಪ ಕಪ್ಪಾಗಿರುವಂಥ, ಸ್ವಲ್ಪ ಏನೋ ಸ್ವಲ್ಪ ಈ ಥರದ ಹೆಂಗಸರು ಯಾರಾದರೂ ಬಂದು ಇರಿಟೇಟ್ ಮಾಡ್ತಾರೆ, ಕ್ರಿಟಿಸೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅವರ ಮಾತನ್ನು ಅವರ ಮಾತಿಗೆ ಬೆಲೆ ಕೊಡಿ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ, ಅನ್ಯಥಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಶುಕ್ರನೇ ಬಂದುಬಿಟ್ಟಿದ್ದಾನೆ ನಿಮ್ಮ ಬಳಿಗೆ, ಬಟ್ ಶುಕ್ರ ನೀಚ ಶುಕ್ರ, ಅದಕ್ಕೆ ಅವರ ಬಾಡಿ ಸ್ಟ್ರಕ್ಚರ್ ಉಂಟು ಆ ರೀತಿಯಾಗಿರ್ತದೆ, ಆ ರೀತಿಯಾಗಿ ಬಂದು ಮಾತಾಡ್ತಾರೆ ನಿಮ್ಮ ಹತ್ರ ದಾದಾಗಿರಿ ಥರ. ಸೊ ಅವರಿಗೆ ಕೈ ಮುಗಿರಿ, ಅಮ್ಮ ನಾನು ತಪ್ಪ ಏನು ಮಾಡಲ್ಲ. ಸೊ ಶುಕ್ರ ನಿಮಗೆ ಏನು ಮಾಡಲ್ಲ, ರೈಟಾ? ಶುಕ್ರ ಶಾಂತನಾಗಿಬಿಡ್ತಾನೆ. ಅನಂತರ ಶುಕ್ರ ದಶೆಯಲ್ಲಿ ತುಂಬ ನೆಗೆಟಿವ್ ರಿಸಲ್ಟ್ ಬರ್ತಾ ಉಂಟು, ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆಯನ್ನು ಮಾಡೋದು. ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಬಳಿಗೆ ಡೆಫಿನೆಟಾಗಿ ಕ್ರಿಯೇಟ್ ಮಾಡಬಲ್ಲದು ಅಂತ ಇಂಡಿಕೇಶನ್ ಇದೆ, ರೈಟಾ? ಅರ್ಥ ಆಯ್ತು ನಿಮಗೆ? ಹಾಗಾದರೆ ಶುಕ್ರದಶೆಯನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಬೋದಲ್ಲ. ಬಟ್ ಶುಕ್ರದಶೆಯಲ್ಲಿ ನಾವೇನು ಮಾಡ್ತೇವೆ, ಶುಕ್ರದಶೆ 20 ವರ್ಷ ಶುಕ್ರದಶೆ ನಡೀತಾರೆ ನಿಮಗೆ, ಓಕೆ? ಅಷ್ಟು ವರ್ಷಗಳ ಕಾಲ ಏನು ಮಾಡ್ತೇವೆ, ಎಂಜಾಯ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ಅದು ಬರುತ್ತೆ, ಲಕ್ಸುರಿ ಬರುತ್ತೆ, ಇದು ಬರುತ್ತೆ, ಹುಡುಗಿಯರ ಸಾಹಸ ಅದೆಲ್ಲ ಮಾಡ್ತೀರ, ಶುಕ್ರದಶೆಯನ್ನು ಕೆಡಿಸ್ಕೊಳ್ತೀರ, ಓಕೆನಾ? ಸೊ ಶುಕ್ರ ಕೊಟ್ಟರು ಕೂಡ ಉಳಿಸ್ಕೊಳ್ಳಿಕ್ಕೆ ನಿಮ್ಮಿಂದ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ ಸಣ್ಣ ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಶುಕ್ರದಶೆ ಬಹಳ ಚೆನ್ನಾಗಿ ವರ್ಕ್ ಆಗಲಿ, ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮ ಜಾತಕವನ್ನು ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ತೇನೆ. ಅದರ ಮುಖಾಂತರ ಕೂಡ ಆ್ಯಕ್ಚುಲಿ ಯಾವ ದೇಶ ನಡೀತಾ ಉಂಟಂತ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ನಮಸ್ತೆ. ನಮಸ್ತೆ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸ್ವಲ್ಪ ಜೋರಾಗಿ ಮಾತಾಡಿ ಅಂತ ಹೇಳಿದ್ರು ನೀವು. ಹಲೋ ಹಲೋ ಹೇಳೋದು ಬೇಡ, ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ ಅಷ್ಟೇ. ಓಕೆ ಓಕೆ ಸರಿ. ಓಕೆ, ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ? ಯತೀಶ್ ಅಂತ ಹೇಳ್ತೀನಿ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆನೇ. ನಿಮ್ಮ ಹುಟ್ಟಿದ ದಿನಾಂಕ? 6/11/93. ಮೆಲ್ಲ ಹೇಳಿ ಸರ್, ಏನು? 6/11/93. ಓಕೆ, ಮೊನ್ನೆ ಇದಕ್ಕೆ ಆನ್ಸರ್ ಮಾಡಿದಲ್ಲ ಸರ್ ನಿಮಗೆ? ಇಲ್ಲ ಸರ್. ಇದು ಫಸ್ಟ್ ಟೈಮ್ ಕರೆ ಮಾಡಿದ ನೀವು? ಹೌದು. ಅದು ಜಾತಕ ಆಗಿದೆ. ಓಕೆ, ಫಸ್ಟ್ ಟೈಮ್ ಕರೆ ಮಾಡೋದಲ್ಲ, ಆಲ್ರೆಡಿ ಮಾಡಿದ್ದಾರೆ, ಆನ್ಸರ್ ಮಾಡಿ ಆಗಿದೆ ಅಲ್ವಾ, ಅದಕ್ಕೆ ಕರೆ ಕಟ್ ಮಾಡಿಬಿಟ್ರು, ಖುದ್ದು ಕಟ್ ಮಾಡಿಬಿಟ್ರು, ನಾನು ಮಾಡಬೇಕಂತಿಲ್ಲ. ಸೊ ಯಾಕೆ ಕೇಳ್ತೀರಾ ಹಾಗೆಲ್ಲ? ಓಕೆ, ಒಂದು ಬಾರಿ ಕರೆ ಮಾಡಿ ಆನ್ಸರನ್ನು ಪಡ್ಕೊಂಡ ನಂತರ ನಿಮಗೆ ಅಗತ್ಯನೇ ಇಲ್ಲ ತಾನೇ? ಅಷ್ಟು ಇದೆ, ಉಡುಪಿಯಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿ ಇರ್ತೀನಿ, ಕಟ್ಪಾಡಿಗೆ ಒಂದು ಕೇಳ್ಬೋದು ತಾನೇ, ಏನೇ ಇದ್ರು ಕೂಡ, ರೈಟಾ? ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡಿಬಿಡಿ, ದಯವಿಟ್ಟು ಅರ್ಥ ಮಾಡ್ಕೊಂಡು, ತುಂಬ ಚೆನ್ನಾಗಿರುತ್ತೆ. ಓಕೆ, ಶುಕ್ರದಶೆಯಲ್ಲಿ ವಿಷಯ ಗೊತ್ತಾಯ್ತು ನಿಮಗೆ, ಶುಕ್ರದಶೆಗೆ ಹೇಗೆ ಮೇಂಟೈನ್ ಮಾಡಬೇಕು ಗೊತ್ತಾಯ್ತು ನಿಮಗೆ. ಈ ರೀತಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಶುಕ್ರ ತುಂಬ ತೊಂದರೆ ಕೊಡ್ತಾ ಇದ್ದೀನಿ, ಜಾತಕವನ್ನು ನೋಡ್ಕೊಂಡು ಡಿಸೈಡ್ ಮಾಡಿ. ಶುಕ್ರ ಎಲ್ಲಿಂದ ತೊಂದರೆ ಕೊಡ್ತಾನೆ? 6ನೇ ಮನೆಯಲ್ಲಿದ್ದಾಗ, ಕನ್ಯಾ ರಾಶಿಯಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಅನ್ನು ಆತ ಕ್ರಿಯೇಟ್ ಮಾಡಬಲ್ಲ, ಬಾಕಿ ಎಲ್ಲೇದ್ರು ಕೂಡ ತೊಂದರೆ ಇಲ್ಲ. ಅದೇ ನಿಮಗೆ ಶುಕ್ರ 5ನೇ ಮನೆಯಲ್ಲಿದ್ದಾನೆ, 4ನೇ ಮನೆಯಲ್ಲಿದ್ದಾನೆ, 3ನೇ ಮನೆಯಲ್ಲಿದ್ದ ಮೋಸ್ಟ್ ಫೇವರಬಲ್ ರಿಸಲ್ಟ್ ಅಂತ ಹೇಳ್ತೇನೆ. ಅಲ್ಟಿಮೇಟ್ ರಿಸಲ್ಟ್ ಅನ್ನು ಕೊಡಬಲ್ಲ 4ನೇ ಮನೆಯಲ್ಲಿದ್ದಾಗ, ಕೇಳುವುದೇ ಬೇಡ ಆತ. ಓಕೆ, ಆ ಲಕ್ಸುರಿಯನ್ನು ನಿಮ್ಮ ಪಾಲಿಗೆ ದಯಪಾಲಿಸಿಯೇ ಪಾಲಿಸ್ತಾನೆ. ಯಾಕಂದರೆ ಹೋದ ಜನ್ಮದಲ್ಲಿ ಕೂಡ ಸ್ತ್ರೀಯರಿಗೆ ಒಳ್ಳೆ ಸಹಾಯ ಮಾಡಿದ್ದೀರಿ, ಅವರಿಗೆ ಮರ್ಯಾದೆಯನ್ನು ಕೊಟ್ಟಿದ್ದಾರೆ, ಈ ಜನ್ಮದಲ್ಲಿ ಕೂಡ ಮಾಡ್ತಾ ಇದ್ದಿರಂದಾಗ ಶುಕ್ರ 4ನೇ ಮನೆಯಲ್ಲಿ ಇರ್ತಾನೆ. ಸೊ ಬಹಳ ಫೇವರಬಲ್ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ, ರೈಟಾ? ಓಕೆ, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ. ಅದೇ ಶುಕ್ರ ಆಪೋಸಿಟ್ಗೆ ಹೋದಾಗ 10ನೇ ಮನೆಗೆ ಹೋದಾಗ ಅಷ್ಟು ಸುಲಭಂತೂ ಖಂಡಿತ ಅಲ್ಲ, ತುಂಬ ಲಕ್ಸುರಿಯನ್ನಂತೂ ಕೊಡೋದಿಲ್ಲ ಆತ. ಓಕೆ, ಮನೆ ವಿಚಾರದಲ್ಲಿ ಕೊಡಬಲ್ಲ, ಬಾಕಿ ವಿಚಾರದಲ್ಲಿ ಆತ ಅಷ್ಟು ಸುಲಭದಂತೂ ಲಕ್ಸುರಿಯನ್ನು ಕೊಡಲಿಕ್ಕೆ ಬಿಡುದಿಲ್ಲ. ಶುಕ್ರನಿಗೆ ಬಲ ಇರುವುದೇ 3ನೇ ಮನೆ, 4ನೇ ಮನೆ, 5ನೇ ಮನೆ, ಬೇರೆಯಲ್ಲಿ ಕೂಡ ಅಷ್ಟು ಸುಲಭ ಬಲವನ್ನು ಪಡ್ಕೊಳ್ಳೋದಿಲ್ಲ. 12ನೇ ಮನೆಯಲ್ಲಿ ಉಚ್ಚಾನಾಗ್ತಾನೆ, ಬಟ್ 12ನೇ ಮನೆ ಉಚ್ಚಾನಾದಾಗ ಏನಾಗುತ್ತೆ, ಅಷ್ಟೇ ಖರ್ಚು ಮಾಡಬೇಕಾಗುತ್ತೆ, ಅಷ್ಟೇ ಲಕ್ಸುರಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅದು ನ್ಯಾಚುರಲ್ ಗೀವಿಂಗ್, ಓಕೆ, ನ್ಯಾಚುರಲ್ ಗೀವರ್, ಅದು ನ್ಯಾಚುರಲ್ ಗೀವರ್ ಅಂತೂ ಆಗಿರುವಂಥ ರಾಶಿ ಅದು. ನೀವು ನ್ಯಾಚುರಲ್ಗೆ ಯಾರಿಗಾದರೂ ಏನಾದರೂ ಕೊಡಬೇಕು, ಅದರ ಮುಖಾಂತರ ಪಡ್ಕೊಳ್ಬೇಕು, ಕೊಡಬೇಕು ಪಡ್ಕೊಳ್ಬೇಕು, ಅದು ಬಿಟ್ಟರೆ ಬೇರೆ ಏನಾಗುವುದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಉಚ್ಚ ಶುಕ್ರ ಇದ್ದಾನೆ ಅಂತಂದರೆ ಬೆಡ್ರೂಮ್ ಲೈಫನ್ನು ಚೆನ್ನಾಗಿ ಮಾಡ್ತಾನೆ, ಅದು ಬಿಟ್ಟರೆ ಬೇರೆ ಏನು ಮಾಡಲ್ಲ. ಅದಕ್ಕೋಸ್ಕರ ಉಚ್ಚ ಶುಕ್ರ ಇದ್ದಾನೆ ಅದು ಇದ್ದಾನೆ ಅಂತ ತುಂಬ ಏನು ಆ ಒಂದು ಇದಕ್ಕೆ ಒಳಗಾಗಬೇಡಿ ನೀವು, ಓಕೆನಾ? ಆ ಒಂದು ಮಿತ್ತಿಗೆ ಒಳಗಾಗಬೇಡಿ. ಶುಕ್ರ ಕೆಲಸ ಮಾಡದೆ 3ನೇ ಮನೆ 4ನೇ ಮನೆ 5ನೇ ಮನೆ, ಓಕೆ, 5ನೇ ಮನೆಯಲ್ಲಿ ಕೂಡ ತಕ್ಕ ಮಟ್ಟಿಗೆ 3ನೇ ಮನೆ 4ನೇ ಮನೆ ಮಾತ್ರ ಬಹಳ ಫೇವರಬಲ್ ಆದ ರಿಸಲ್ಟನ್ನು ಕೊಡ್ತಾನೆ ಯಾವುದೇ ರಾಶಿ ಇದ್ರು ಕೂಡ, ರೈಟಾ? ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಗೊತ್ತಾಯ್ತು ನಿಮಗೆ, ಶುಕ್ರ ದೇಶೆ ಬಂದಾಗ ಏನನ್ನು ಫಾಲೋ ಮಾಡಿದ್ರೆ ಶುಕ್ರ ಚೆನ್ನಾಗಿರ್ತಾನೆ, ಇಷ್ಟೇ ಸಣ್ಣ ಸಣ್ಣ ಟೆಕ್ನಿಕ್. ಈ ಸಣ್ಣ ಸಣ್ಣ ಟೆಕ್ನಿಕನ್ನು ಇಟ್ಕೊಂಡು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಬಹಳ ಒಳ್ಳೆ
ಹಲೋ 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 ಈಕೋ ಅಲ್ವಾ. ಸೊ ಶುಕ್ರ ನಂತರ ಸೂರ್ಯ ಬಂದ್ಬಿಡ್ತಾನೆ ಈಗ, ರೈಟಾ? ಶುಕ್ರನ ಸೂರ್ಯ, ಓಕೆ. ಸೂರ್ಯ ಬಂದಾಗ ಏನಾಗುತ್ತೆ, ಸೂರ್ಯ ಬಂದಾಗ ಸೂರ್ಯನ ಕೆಲಸ ಏನಿರ್ತದೆ, ನಿಮಗೆ ಸ್ಟೇಟಸನ್ನು ಕ್ರಿಯೇಟ್ ಮಾಡುವಂಥದ್ದು, ರೈಟಾ? ನಿಮ್ಮನ್ನು ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ನಿಮಗೆ ಒಂದು ಒಳ್ಳೆ ಕುರ್ಚಿಯನ್ನು ಕೊಟ್ಟು ಅಧಿಕಾರವನ್ನು ಕೊಡುವಂಥದ್ದು ಕೆಲಸವನ್ನು ಸೂರ್ಯ ಮಾಡಿಯೇ ಮಾಡ್ತಾನೆ, ರೈಟಾ? ಇದನ್ನಂತೂ ಮಾಡ್ತಾನೆ ಸೂರ್ಯ. ಒಂದು ವೇಳೆ ಸೂರ್ಯದೇಶ ಸ್ಟಾರ್ಟ್ ಆಯ್ತು ಈಗ, ಇದು ಯಾವುದಿಲ್ಲ, ಕೆಲಸದಲ್ಲಿ ಕೂಡ ಪ್ರಮೋಷನ್ ಇಲ್ಲ, ಆ ಮಟ್ಟನೇ ಸಿಗ್ತಾ ಇಲ್ಲ, ವಿಪರೀತ ಇರಿಟೇಷನ್ ಆಗ್ತಾ ಉಂಟು, ಕೆಲಸದಲ್ಲಿ ಎಲ್ಲರೂ ಕೂಡ ಹೀಯಾಳಿಕೆ ಮಾಡ್ತಾ ಇದ್ದಾರೆ, ಅಥವಾ ಇನ್ನೇನೋ ಸಮಸ್ಯೆ ಆಗ್ತಾ ಉಂಟು, ಇದು ಬರ್ತಾನೆ ಇಲ್ಲ ನಿಮಗೆ ಅಂದಾಗ ನಿಮ್ಮ ದಶಾಭುಕ್ತಿ ಎಲ್ಲೊಂದು ಕಡೆ ವೇರಿಯೇಷನ್ ಆಗ್ತಾ ಉಂಟು ಅಂದರೆ ಇಂಡಿಕೇಷನ್ ಅದು. ಮೊದಲು ಅದನ್ನು ಚೆಕ್ ಮಾಡ್ಕೊಳ್ಳಿ. ಆನಂತರ ಸೂರ್ಯದೇಶ ಬರುವಾಗ ವಿಶೇಷ ರೀತಿಯಲ್ಲಿ ಆ ಸ್ಟೇಟಸನ್ನು ಆತ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ, ಓಕೆನಾ? ಆ ಸ್ಟೇಟಸನ್ನು ಆತ ಕ್ರಿಯೇಟ್ ಮಾಡಬೇಕು ಅಂತ ಇಂಡಿಕೇಷನ್ ಇರ್ತದೆ, ಆತ ಮಾಡಿಯೇ ಮಾಡ್ತಾರೆ. ಒಂದು ವೇಳೆ ನೋಡಿ ಜಾತಕದಲ್ಲಿ ಸೂರ್ಯ ಎಲ್ಲಿ ಫಲ ಕೊಡ್ತಾನೆ, ಜಾತಕದಲ್ಲಿ ಸೂರ್ಯ 10ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ, ಬೇರೆ ಎಲ್ಲಿ ಸೂರ್ಯ ಬಂದರೂ ಕೂಡ ಆತನ ಫಲ ಇರುವುದಿಲ್ಲ. ಈಗ 5ನೇ ಮನೆ ಸೂರ್ಯನ ಮನೆ ಹೌದು, ಬಟ್ 5ನೇ ಮನೆಯಲ್ಲಿ ಸ್ಥಾನಬಲ ಇರ್ತದೆ, ದಿಗ್ಬಲ ಇರುವುದಿಲ್ಲ ಆತನಿಗೆ. ಸ್ಥಾನಬಲ ಮಾತ್ರ, ಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಕೆಲಸ ಮಾಡ್ತಾನೆ ಅಂತ. ಆ ಸ್ಥಾನಕ್ಕೆ ಎಷ್ಟು ಕೆಲಸ ಅಷ್ಟೇ ಮಾಡ್ತಾನೆ ಹೊರತು ನಿಮ್ಮನ್ನು ಆ ಮಟ್ಟಕ್ಕೆಂದು ತೆಗೆದುಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ, ಓಕೆನಾ? ಗೌರ್ಮೆಂಟ್ ಜಾಬ್ ಕೊಡ್ಬೋದು, ನಿಮಗೆ ಒಂದು ಸ್ಟೇಬಿಲಿಟಿ ಅದ ಲೈಫನ್ನು ಕೊಡ್ಬೋದು, ಪರವಾಗಿಲ್ಲ, ತುಂಬ ಅಧಿಕಾರ ಕೊಡ್ತಾನೆ ಅಂತ ಕೂಡ ಇಂಡಿಕೇಷನ್ ಅಲ್ಲ. ಬಟ್ ಎಷ್ಟು ಅಧಿಕಾರ ಆತ 10ನೇ ಮನೆಯಲ್ಲಿ ಕೊಡ್ತಾನೆ, ಅಷ್ಟು ಅಧಿಕಾರ 5ನೇ ಮನೆಯಲ್ಲಿಂದ ಆತ ಕೊಡುವುದಿಲ್ಲ. ಇದನ್ನು ನೆನ್ಪಿಟ್ಕೊಳ್ಬೇಕು. ಅದಕ್ಕೆ ಸೂರ್ಯ ಯಾರಿಗೆಲ್ಲ 11ನೇ ಮನೆಯಲ್ಲಿರ್ತಾನೆ, 10ನೇ ಮನೆಯಲ್ಲಿರ್ತಾನೆ, 9ನೇ ಮನೆಯಲ್ಲಿರ್ತಾನೆ, ಮೋಸ್ಟ್ ಫೇವರಬಲ್ ಅವರಿಗೆ, ಲೈಫನ್ನು ಎಂಜಾಯ್ ಮಾಡಿಯೇ ಮಾಡ್ತಾರೆ, ಅವರಿಗೆ ಕಾರ್ಯಕ್ಷೇತ್ರ ಅಧಿಕಾರ ಸಿಕ್ಕೇ ಸಿಗುತ್ತೆ, ಕಾರ್ಯಕ್ಷೇತ್ರ ಆ ಮಟ್ಟಕ್ಕೆ ಅವರು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತಾರೆ, ಬೇರೆ ಎಲ್ಲಿ ಸೂರ್ಯ ಇದ್ರೂ ಕೂಡ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ. ಈಗ ಪಂಚಮದ ಸೂರ್ಯ ಸ್ಥಾನಬಲ, ಅನ್ನದ್ರ ಲಗ್ನದ ಸೂರ್ಯ ಉಚ್ಚಫಲ, ಓಕೆ, ಇದಂತೂ ಇದ್ದೇ ಇರ್ತದೆ, ಬಟ್ ಆ ಮಟ್ಟಕ್ಕೆ ಇಲ್ಲ ಮಾತ್ರ. ಎಷ್ಟು ಬೇಕೋ ಅಷ್ಟೇ, ಅಷ್ಟರಲ್ಲಂತೂ ಖಂಡಿತ ನಿಮ್ಮನ್ನು ಎದ್ದು ಬಿಡ್ತಾನೆ. ಬಟ್ ನನಗೆ ಕಾರ್ಯಕ್ಷೇತ್ರದಲ್ಲಿ ಉಚ್ಚ ಮಟ್ಟಿಗೆ ಹೋಗಬೇಕು, 5ನೇ ಮನೆ ಸೂರ್ಯ ಕೆಲಸ ಮಾಡಲ್ಲ, ಲಗ್ನದಲ್ಲಿರೋ ಸೂರ್ಯ ಕೆಲಸ ಮಾಡಲ್ಲ, ಯಾಕೆ 4ನೇ ಮನೆ ಸೂರ್ಯ ಆತ ಕೆಲಸನೇ ಮಾಡಲ್ಲ, ಓಕೆನಾ? 4ನೇ ಮನೆ ಸೂರ್ಯ ಆತ ಏನು ಮಾಡ್ತಾನೆ, ದಿಗ್ಬಲವನ್ನು ಕಳ್ಕೊಂಡ್ಬಿಡ್ತಾನೆ. ಅದೇ ನಿಮ್ಮ 12ನೇ ಮನೆ ಸೂರ್ಯ ಡೆಡ್ ಪೊಸಿಷನ್ ಅಂದರೆ ಕೆಲಸನೇ ಮಾಡಲ್ಲ ಆತ ಅಂತ ಇಂಡಿಕೇಷನ್. ಅದಕ್ಕೆ 11ನೇ ಮನೆ, 10ನೇ ಮನೆ, 9ನೇ ಮನೆ ಸೂರ್ಯ ಇದ್ದಾಗ ಬಹಳ ಫೇವರಬಲ್ ಆದ ರಿಸಲ್ಟನ್ನು ಆತ ಕೊಡಬಲ್ಲ, ಓಕೆನಾ? ಅನಂತರ ಸೂರ್ಯ ಎಲ್ಲಿದ್ರು ಕೂಡ ಅಷ್ಟು ಸುಲಭದ ರಿಸಲ್ಟ್ ಅಂತೂ ಸಿಗುವುದಿಲ್ಲ. ಬಟ್ ನಮಗೆ ಆ ಮಟ್ಟಕ್ಕೆ ಹೋಗಬೇಕು, ಆ ಮಟ್ಟಕ್ಕೆ ಬೆಳಿಬೇಕು. ಹಾಗಾದರೆ ನೀವೇನು ಮಾಡಬೇಕಾಗುತ್ತೆ, ಗೌರ್ಮೆಂಟ್ಗೆ ಏನು ಕ್ರಿಟಿಸೈಸ್ ಮಾಡ್ತೀರಾ ಅದನ್ನು ನಿಲ್ಲಿಸಿಬಿಡಿ ಅಂತ ಹೇಳ್ತೇನೆ. BJP ಗೌರ್ಮೆಂಟ್ ಹಾಗೆ ಮಾಡ್ತು, ಹೀಗೆ ಮಾಡ್ತು, ಅವ್ರಿಗೆ ಹಾಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬಾರ್ದು. ಒಂದು 4 ಜನರಿರುವ ಸಂಸಾರನ ಸರಿದೂಗಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. 130 ಕೋಟಿ ಇರುವಂತಹ ಜನರ ಭಾರತವನ್ನು ಯಾರಪ್ಪ ಸರಿದೂಗಿಸ್ತಾರೆ? ಎಷ್ಟು ಕಷ್ಟ ಇರ್ಬೋದು ಅವರಿಗೆ, ಎಷ್ಟು ಪ್ರಾಬ್ಲಮ್ ಇರ್ಬೋದು, ರೈಟಾ? ಅದನ್ನು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ? ಅದಕ್ಕೋಸ್ಕರ ಈ ಕ್ರಿಟಿಸೈಸ್ ಮಾಡೋದನ್ನು ಬಿಟ್ಬಿಡಿ. ಕಾಂಗ್ರೆಸ್ ಹಾಗೆ ಮಾಡ್ತು, BJP ಹಾಗೆ ಮಾಡ್ತು, ಇನ್ಯಾರೋ ಬಂದು ಹೀಗೆ ಮಾಡಿದ್ರು, ಯಾವುದು ಬೇಕಾಗಿಲ್ಲ. ನಿಮಗೆ ನಡೀತಾ ಇರೋದು ಸೂರ್ಯದೇಶ. ಸೂರ್ಯ ಏನು ಹೇಳ್ತಾ ಇದ್ದಾನೆ, ನಿನ್ನನ್ನು ಆ ಮಟ್ಟಿಗೆ ಬೆಳೆಸ್ತೀನಪ್ಪ, ನೀನು ಯೋಚನೆ ಮಾಡಬೇಡ, ನಿನಗೊಂದು ಅಧಿಕಾರ ಕೊಡ್ತೀನಿ, ನೀನು ಯೋಚನೆ ಮಾಡಬೇಡ, ನಾನಿದ್ದೀನಿ, ಓಕೆ? ನೀನು ಎಲ್ಲಿದ್ದೀಯ ಅಲ್ಲೊಂದು ಅಧಿಕಾರ ಬರುತ್ತೆ ನಿಮಗೆ, ನೀನು ಎಲ್ಲಿದ್ದೀಯ ಅಲ್ಲಿ ನಿಮಗೆ ಗೌರವ ಆಧಾರಗಳು ಬರುವಂತೆ ನಾನು ಮಾಡ್ತೇನೆ. ಅದು ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಬಂದು ಫೇಸ್ಬುಕ್ಕಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು, BJP ಅವರು ಹಾಗೆ ಮಾಡಿದ್ರು, ಕಾಂಗ್ರೆಸ್ ಅವರು ಹೀಗೆ ಮಾಡಿದ್ರು, ಅವ್ರಿಗೆ ತಲೆ ಸರಿ ಇಲ್ಲ, ಅವ್ರು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕಿದೆ. ಮೊದಲು ಯೋಚನೆ ಮಾಡಿ, ಕಾಮನ್ ಸೆನ್ಸ್ ಉಪಯೋಗಿ ಮನೆಯಲ್ಲಿರುವಂಥ 4 ಜನರನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ನಿಮ್ಮಿಂದ ಆಗುತ್ತಾ ಅಂತ ಅಲ್ವಾ? ಹೆಂಡತಿ ಮಕ್ಕಳ ತಂದೆ ತಾಯಿಯನ್ನು ಸರಿಯಾಗಿ ತಗೊಂಡು ಹೋಗ್ಲಿಕ್ಕೆ ಆಗುತ್ತಾ, ಮನೆಯ ಇಷ್ಟಾನಿಷ್ಟಗಳನ್ನು ಪೂರೈಸಲಿ ನಿಮ್ಮಿಂದ ಆಗುತ್ತಾ? ಅದು ಸಾಧ್ಯ ಉಂಟು ಅಂದರೆ ಇದನ್ನು ಮಾತಾಡಿ, ಇನ್ನೊಂದೇ ಮಾತಾಡ್ಲಿಕ್ಕೆ ಹೋಗ್ಬಾರ್ದು, ರೈಟಾ? ಸೊ ತಪ್ಪಾಗುತ್ತೆ, ಯಾಕಂದರೆ ಯಾರು ಕೂಡ ಸರಿ ಅಂತ ಇರುವುದಿಲ್ಲ, ರೈಟ್ ತಾನೆ? ಸೊ ಅದಕ್ಕೂ ಆ ಕೆಪಬಿಲಿಟಿ ನಿಮ್ಮಲ್ಲಿ ಇಲ್ಲ ಅಂತ ಇದೆ, ನಿಮ್ಮಲ್ಲಿ ಇಲ್ಲ, ನನ್ನಲ್ಲೂ ಕೂಡ ಇಲ್ಲ ಅಂತ ಒಂದು ಪದೇ. ಅದಕ್ಕೋಸ್ಕರ ಮೊದಲು ಅದನ್ನು ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ಸೂರ್ಯ ಆ ಮಟ್ಟದಲ್ಲಿ ಹೋಗ್ಲಿಕ್ಕೆ ನಿಮಗೆ ಆತ ಅನುವು ಮಾಡಿ ಕೊಡ್ತಾ ಇದ್ದಾನೆ ಅಂದಾಗ ಕ್ರಿಟಿಸೈಸ್ ಮಾಡಿ, ಸರ್ಕಾರಕ್ಕೆ ಕ್ರಿಟಿಸೈಸ್ ಮಾಡೋದನ್ನು ಬಂದ್ ಮಾಡಿ, ಆನಂತರ ಅಧಿಕಾರಿಗಳಿಗೆ ಕ್ರಿಟಿಸೈಸ್ ಮಾಡೋದನ್ನು ಬಂದ್ ಮಾಡಿ ಅಂತ ಹೇಳ್ತೇನೆ. ಆನಂತರ ನಿಮ್ಮ ತಂದೆಗೆ ಕ್ರಿಟಿಸೈಸ್ ಮಾಡೋದನ್ನು ಬಂದ್ ಮಾಡಿ ಅಂತ ಹೇಳ್ತೇನೆ. ಸೊ ಇಷ್ಟನ್ನು ಮಾಡಿದಾಗ ಸೂರ್ಯ ಒಳ್ಳೆ ರೀತಿ ಬೆಳಗ್ತಾನೆ, ಆನಂತರ ಸೂರ್ಯನಿಂದ ಮತ್ತಷ್ಟು ಒಳ್ಳೆ ರಿಸಲ್ಟ್ ಪಡ್ಕೊಳ್ಬೇಕು, ಬೇರೆಯವರಿಗೆ ಸಹಾಯ ಮಾಡಿ ಅಂತ ಹೇಳ್ತೇನೆ. ಬೇರೆಯವರಿಗೆ ಸಹಾಯ ಮಾಡಿ, ನಿಮ್ಮಿಂದ ಆದಷ್ಟು ತನು ಮನದನ್ನು, ನೀವು ಹೇಗೆ ಮಾಡ್ತೀರೋ ಗೊತ್ತಿಲ್ಲ, ಬೇರೆಯವರ ಸಹಾಯವನ್ನು ಮಾಡಿ. ಯಾಕಂದರೆ ಸೂರ್ಯನ ಕೆಲಸ ಏನಿದೆ, ಪ್ರತಿಯೊಬ್ಬರಿಗೂ ಕೂಡ ಭೇದ ಭಾವ ಇಲ್ಲದಂತೆ ಹೆಲ್ಪನ್ನು ಮಾಡೋದು, ಹೆಲ್ಪಿಂಗ್ ನೇಚರನ್ನು ಮಾಡೋದು, ಅಂದರೆ ಬೆಳಕನ್ನು ಕೊಡೋದು. ಬೆಳಕನ್ನು ಕೊಡ್ತಾ ಅಂದರೆ ನೀವು ಕೂಡ ಬೇರೆಯವರ ಬಾಳಲ್ಲಿ ಬೆಳಕನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ. ಸೂರ್ಯದೇಶ ನಿಮ್ಮನ್ನು ಆ ಮಟ್ಟಕ್ಕೆ ಬೆಳೆಸಲಿಲ್ಲ ಅಂದರೆ ಮತ್ತೆ ಹೇಳಿ, ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ. ಬಟ್ ಸೂರ್ಯದೇಶ ನಡೀತಾ ಉಂಟು, ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಸೂರ್ಯದೇಶ ನಡೀತಾ ಉಂಟು, ಅಧಿಕಾರಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಸೂರ್ಯದೇಶ ನಡೀತಾ ಉಂಟು, ಪ್ರಮೋಷನ್ಗೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಅದರ ಜೊತೆಗೆ ಇಲ್ಲಿ ಕ್ರಿಟಿಸೈಸ್ ಮಾಡ್ತಾ ಇದ್ದೇನೆ, ಯಾರಿಗೆ, ಗೌರ್ಮೆಂಟ್ಗೆ ಕ್ರಿಟಿಸೈಸ್ ಮಾಡ್ತಾ ಇದ್ದೇನೆ, ಅಧಿಕಾರಿಗಳಿಗೆ ಕ್ರಿಟಿಸೈಸ್ ಮಾಡ್ತಾ ಇದ್ದೇನೆ, ನನ್ನ ತಂದೆಯನ್ನು ನಾನು ಗೌರವದಿಂದ ನೋಡ್ಕೊಳ್ತಾ ಇಲ್ಲ, ಅವರಿಗೆ ತೊಂದರೆಯನ್ನು ಕೊಡ್ತಾ ಇದ್ದೇನೆ. ಏ ಸೂರ್ಯ ಎಲ್ಲಿ ಕೆಲಸ ಮಾಡ್ತಾನೆ, ಯಾವುದೇ ಇಚ್ಛೆ ಪೂರೈಕೆ ಆಗಲ್ಲ, ಕೆಳಗೇನೆ ಬೀಳ್ಬೇಕು, ಮತ್ತೆ ಆ ಅಧಿಕಾರ ವರ್ಗಂತೂ ಬರುವುದಿಲ್ಲ. ಅದಕ್ಕೋಸ್ಕರ ಅದನ್ನು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸೂರ್ಯನಿಗೆ ಏನು ಬೇಕು ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಷ್ಟೇ. ಯಾರು ಏನೇ ಮಾಡಿದ್ರು ಗೌರವದಿಂದ ಕಾಣಲಿಕ್ಕೆ ಪ್ರಯತ್ನ ಮಾಡಿ, ಯಾರಿಗಾದರೂ ಸಹಾಯ ಮಾಡಿ, ತಂದೆಯ ಮಾತನ್ನು ಪಾಲನೆ ಮಾಡಿ, ಕ್ರಿಟಿಸೈಸ್ ಮಾಡೋದನ್ನು ಬಿಟ್ಟುಬಿಡಿ. ಸೂರ್ಯ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಷನ್, ರೈಟಾ? ಇದನ್ನು ಮಾಡಿ ನೋಡಿ, ಗೆದ್ದೇ ಗೆಲ್ತೀರಾ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ.
ಏನು ಮಾಡೋಕ್ಕಾಗಲ್ಲ ಅಲ್ವಾ. ಇಷ್ಟರವರೆಗೆ ಬ್ರೇಕ್ ಅವ್ರಿಗೆ ಎಲ್ಲ ಸರಿ ಇತ್ತು, ಈಗ ಶುರು ಆಯ್ತು ಅದಕ್ಕೆ. ಓಕೆ, ಬ್ರೇಕ್ ಬಂದ ನಂತರ ಅದಕ್ಕೇನು ಚಳಿ ಜ್ವರ ಬಂದುಬಿಡ್ತು, ಈಗ ಕೊರೋನಾ ಟೆಸ್ಟ್ ಮಾಡಿಸ್ಬೇಕು ಈಗ ಅದರದ್ದು. ಎನಿವೆ ಇರಲಿ, ಸೊ ಗೊತ್ತಾಯ್ತು ನಿಮಗೆ. ಹಾಗಾದರೆ ಸೂರ್ಯನನ್ನು ಹೇಗೆ ಇಟ್ಕೊಳ್ಬೇಕು ರೈಟ್ ಗೊತ್ತಾಯ್ತಾನೆ ನೋಡಿ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳುದನ್ನು ಅಲ್ವಾ. ಒಂದು ಕಡೆ ಅದನ್ನು ಮಾಡೋದು, ಇನ್ನೊಂದು ಕಡೆ ಸೊ ಅದು ಆಗುವಂಥ ವಿಚಾರ ಅಲ್ಲ ನಿಮಗೆ. ಅದು ಈಗ ನಿಮಗೆ ಗೌರ್ಮೆಂಟ್ ಜಾಬ್ ಬೇಕು, ತಂದೆಗೆ ಮರ್ಯಾದೆ ಕೊಡಲೇಬೇಕು, ತಂದೆ ಮಾತನ್ನು ಪಾಲನೆ ಮಾಡಲೇಬೇಕು, ತಂದೆಗೆ ಗೌರವವನ್ನು ಕೊಡಲೇಬೇಕು, ತಂದೆ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು, ತಂದೆ ಜೊತೆ ಪ್ರೀತಿ ಪ್ರೇಮ ಬೆಳೆಸ್ಕೊಳ್ಬೇಕು ಅಂದರೆ ನಿಮಗೆ ಗೌರ್ಮೆಂಟ್ ಜಾಬ್ ಓಕೆನಾ. ಒಂದು ವೇಳೆ ತಂದೆಗೆ ಕ್ರಿಟಿಸೈಸ್, ತಂದೆಗೆ ಇರಿಟೇಷನ್, ತಂದೆಗೆ ಕಿರಿಕಿರಿ, ತಂದೆನೇ ಬೇಡ ನಿಮಗೆ ಓಕೆ, ತಂದೆ ಮಾಡಿದ್ದು ನಿಮಗೆ ಆಗುವುದೇ ಇಲ್ಲ, ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಮಾಡ್ತಾ ಇದ್ದರೆ ಎಲ್ಲಿಂದ ಗೌರ್ಮೆಂಟ್ ಜಾಬ್ ಆಗುತ್ತೆ? ಸುಮ್ಮನೆ ಹಣ ತಿಂದು ನಿಮಗೆ ನಿಮ್ಮನ್ನು ಓಡಾಡ್ಸ್ತಾ ಇದ್ದಾರೆ ಅಷ್ಟೇ, ಬೇರೇನು ಇರುವುದಿಲ್ಲ ಓಕೆನಾ. ಅರ್ಥ ಮಾಡಿ, ಒಂದು ವೇಳೆ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರು ಕೂಡ ನಿಮ್ಗೆ ಪರ್ಮನೆಂಟ್ ಆಗಿ ಇರುವುದಿಲ್ಲ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಓಕೆನಾ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ತುಂಬ ಚೆನ್ನಾಗಿದೆ. ಹಾಗಾದರೆ ಸೂರ್ಯ ದೇಶ ನಡೆಯುವಾಗ ನೀವೇನು ಮಾಡಬೇಕು ಅದರ ವಿಚಾರ ಗೊತ್ತಾಯ್ತು ನಿಮಗೆ. ಸೂರ್ಯ ನಂತರ ಯಾರು ಚಂದ್ರ ಬಂದುಬಿಡ್ತಾನೆ, ಚಂದ್ರ ಏನು ಮಾಡ್ತಾನಪ್ಪ ಅದರ ಬಗ್ಗೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ? ನಾನು ಜಯಶ್ರೀ ಅಂತ, ಮೂಡುಬಿದ್ರಿಯಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಂದು ತಮ್ಮನ ಬಗ್ಗೆ ಕೇಳಿಕ್ಕಿತ್ತು. ಸರಿ, ತಮ್ಮನ ಹೆಸರು ಹುಟ್ಟಿದ ದಿನಾಂಕ? ತಮ್ಮಂದು ಕುಮಾರ್ ಅಂತ. ನಾಲ್ಕು 2 93 ಬೆಳಿಗ್ಗೆ 7:20 ಆರ್ದ್ರ ನಕ್ಷತ್ರ ಮಿಥುನ ರಾಶಿ. ಆಯ್ತಮ್ಮ, ಕುಮಾರ್ ಅವರಿಗೆ ಆರಿದ್ರ ನಕ್ಷತ್ರ ಮಿಥುನ ರಾಶಿ ರೈಟಾ? ಓಕೆ, ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅವನು ಬಿಸ್ನೆಸ್ ಈಗ ಸ್ಟಾರ್ಟ್ ಮಾಡಿದಾನೆ, ಹಾಗೆ ಅದರ ಬಗ್ಗೆ ಕೇಳ್ಕಿತ್ತು. ಸೊ ಏನು ಕೇಳಬೇಕಮ್ಮ ಅದರಲ್ಲಿ? ಈಗ ಸ್ಟಾರ್ಟ್ ಮಾಡಿದ್ದಾರೆ ಬಿಸ್ನೆಸ್ ಓಕೆನಾ. ಈಗ ಈಗ ಏನಾಗುತ್ತೆ ಗೊತ್ತಾ, ಈಗ ನಾನು ಏನಾದರೂ ಹೇಳಿದ್ರೆ ಟೆನ್ಷನ್ ಮಾಡ್ಕೊಳ್ತಾರೆ, ಏನು ಮಾಡಲಿ ಈಗ? ಅದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾನೆ, ಹಾಗೆ ಅದರದ್ದು ಫ್ಯೂಚರ್ ಹೇಗೆ ಅಂತ. ಅಯ್ಯೋ, ಇದು ಕಠಿಣ ಪ್ರಶ್ನೆಯನ್ನು ನನಗೆ ಇಟ್ಟುಬಿಟ್ಟು ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಅವರ ಜಾತಕ ಬಂದು ಆರಿದ್ರ ನಕ್ಷತ್ರ ಮಿಥುನ ರಾಶಿ ಜಾತಕ ಓಕೆನಾ. ಈಗ ಶನಿ ದೇಶ ಸ್ಟಾರ್ಟ್ ಆಗಿದೆ. ಶನಿ ಯಾರು ಈ ಜಾತಕಕ್ಕೆ ಧನಾಧಿಪತಿ ಮತ್ತು ಆತ ಲಗ್ನಾಧಿಪತಿ ಸೂರ್ಯನ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಲಗ್ನದಲ್ಲಿ ಇದ್ದುಕೊಂಡು ಡೆಡ್ ಪೊಸಿಷನ್, ಆತನಿಗೆ ಬಲ ಇಲ್ಲ ಅಂತ ಒಂದು ಇಂಡಿಕೇಶನ್ ಬಂತು ಓಕೆನಾ. ಇದೊಂದು ಆಯ್ತಾನ ಓಕೆನಾ. ಶನಿ ದೇಶದಲ್ಲಿ ಏನಾಗುತ್ತೆ, ಅವರಿಗೆ ಒಂದು ನ್ಯೂ ಸ್ಟಾರ್ಟ್ ಮಾಡ್ತಾರೆ ಅಂತ ಇಂಡಿಕೇಶನ್ ಇದೆ. ಆಲ್ರೆಡಿ ಬಿಸ್ನೆಸ್ ಅನ್ನೋರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಓಕೆ. ಆನಂತರ ಅವ್ರಿಗೆ ಈಗ 20-29 ರನ್ನಿಂಗ್ ಆಗ್ತಾಂಟಪ್ಪ ಓಕೆ. 29 ರನ್ನಿಂಗ್ ಆಗ್ತಾಂಡು ಶನಿ ಭುಕ್ತಿ ಮತ್ತು ಶನಿ ಭುಕ್ತಿ ಅಂತರದಲ್ಲಿ ಬುಧ ಹೋಗ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಪರಿಸ್ಥಿತಿ ಹೇಗಪ್ಪ ಬರ್ತದೆ ಅದರ ಮಟ್ಟಿಗೆ ಹೇಳ್ಕೊಡ್ತೀನಿ. ನಿಮ್ಗೆ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕಾದ್ರೆ ಯಾರು ಸರಿ ಇರಬೇಕು? ಇದರಲ್ಲಿ ಬುಧ ಚೆನ್ನಾಗಿರಬೇಕು. ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ, ಆರಿದ್ರ ನಕ್ಷತ್ರ ಮಿಥುನ ರಾಶಿ ಮತ್ತು ಹೆಸರನ್ನ ಕುಮಾರ್ ಅಂತ ಇಟ್ಕೊಂಡಿದ್ದಾರೆ. ಒಂದು ವಿಷಯ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳಿ ನೀವು, ಅವರಿಗೆ ಇಷ್ಟವರಿಗೆ ಸ್ನೇಹಿತರು ಎಷ್ಟು ಜನ ಮೋಸ ಮಾಡಿದ್ದಾರೆ ಕೇಳಿಮ್ಮ. ಮಾಡಿದ್ದಾರೆ ತಾನೆ, ತುಂಬಾ ಜನ ಮಾಡಿದ್ದಾರೆ ತಾನೆ. ಯಾಕೆ ಗೊತ್ತಾ, ಈ ಈ ವ್ಯಕ್ತಿ ಯಾರುಂಟು, ನಿಮ್ಮ ಕುಮಾರ್ ಅಂತ ಈ ವ್ಯಕ್ತಿ ಯಾರುಂಟು, ಆರಿದ್ರ ನಕ್ಷತ್ರ ಮಿಥುನ ರಾಶಿ ಈ ವ್ಯಕ್ತಿ ಯಾರುಂಟು, ಈ ವ್ಯಕ್ತಿ ಏನೇ ಮಾಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಈ ವ್ಯಕ್ತಿಗೆ ಸ್ವಲ್ಪ ದಯಾದಾಕ್ಷಿಣ್ಯ ಜಾಸ್ತಿ. ಯಾರ ಹತ್ರ ಕೂಡ ಏನು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಬಹಳ ಫ್ರಾಡ್ ಆಗುತ್ತೆ, ಬಹಳ ತೊಂದರೆ ಆಗುತ್ತೆ. ಅವ್ರಿಗೆ ಸ್ನೇಹಿತರು ಅದೆಷ್ಟು ಜನ ಜುಟ್ಟು, ಅವ್ರಿಗೆ ಎಷ್ಟು ಜನ ಸೆಂಡಿ ತಾಗಿಸಿ ಹೋಗಿದ್ದಾರೆ ಅದು ನಿಮಗೂ ಗೊತ್ತಿರ್ಲಿಕ್ಕಿಲ್ಲ. ಅವ್ರ ಹತ್ರ ಕೇಳಿ ನೋಡಿ ನಿಮ್ಗೆ ಹೇಳ್ತಾರೆ ರೈಟಾ. ಈಗ ಈ ಬಿಸ್ನೆಸ್ ಬಗ್ಗೆ ನೀವು ಮಾತಾಡಿ, ಬಿಸ್ನೆಸ್ ಬಗ್ಗೆ ಮಾತಾಡಿದರೆ ಏನು ಬಿಸ್ನೆಸ್ ನಡೀತದೆ ಇಲ್ಲ ಅದರ ಬಗ್ಗೆ ಹೇಳಿಕೊಡ್ತಾರೆ. ಖಂಡಿತ ಬಿಸ್ನೆಸ್ ನಡೆಯುವಂಥ ಯೋಗ ಭಾಗ್ಯ ಈ ಜಾತಕದಲ್ಲಿದೆ, ಪರವಾಗಿಲ್ಲ. ಬಟ್ ಹೆಸರಿನಲ್ಲಿ ಚೇಂಜಸ್ಸನ್ನು ತರಬೇಕು, ಅವರ ಹೆಸರು ಅವರಿಗೆ ಸೂಟೇಬಲ್ ಆಗ್ತಾ ಇಲ್ಲ. ಆನಂತರ ಅವರಿಗೆ ಯಾರೇ ಸಿಕ್ಕಿದ್ರು ಕೂಡ ಮೋಸ ಮಾಡುವವರೇ ಸಿಗ್ತಾರೆ ಇಂಡಿಕೇಶನ್ ಉಂಟು. ಸೊ ಮೋಸ ಮಾಡುವವರು ಸಿಗುವುದರಿಂದ ಹೆಸರನ್ನು ಚೇಂಜ್ ಮಾಡಿ, ಆನಂತರದ ದಿನಗಳು ಪರವಾಗಿಲ್ಲ, ಅದು ಬಹಳ ಒಳ್ಳೆ ರೀತಿಯ ರಿಸಲ್ಟನ್ನು ಅವರ ಪಾಲಿಗೆ ಕ್ರಿಯೇಟ್ ಮಾಡಬಲ್ಲದು ಅಂತ ಇಂಡಿಕೇಶನ್ ಸರ್. ಇಂಡಿಕೇಶನ್ ಅಷ್ಟೊಂದು ಮಾಡ್ಕೊಳ್ಳಿ, ಒಳ್ಳೇದಾಗಲಿ ಓಕೆನಾ? ಒಳ್ಳೇದಾಗಲಿ, ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ. ಇಲ್ಲಾಂದರೆ ಓದಾಡಿ ನೀವು ಅಷ್ಟೇ, ಬೇರೇನಿಲ್ಲ. ಮೋಸನೇ ಹೋಗ್ತಾ ಇರ್ತೀರ, ಏನು ಮಾಡೋಕ್ಕಾಗಲ್ಲ. ಜಾತಕ ಚೆನ್ನಾಗಿದೆ ಇಲ್ಲ ಅಂತೇನಿಲ್ಲ, ಜಾತಕದಲ್ಲಿ ಓಕೆ ಪರವಾಗಿಲ್ಲ, ಬಿಸ್ನೆಸ್ ನಡೀತದೆ. ಬಟ್ ಹೆಸರಲ್ಲಿ ಬದಲಾವಣೆ ಬೇಕು, ಹೆಸರಲ್ಲಿ ಬದಲಾವಣೆ ಇಲ್ಲ ಅಂದರೆ ಮೋಸ 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 ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಓಕೆ ರೈಟ್. ಏನು ಮಾಡೋಣ, ಈಗ ಚಂದ್ರದೇಶ ಸ್ಟಾರ್ಟ್ ಆಯ್ತು ನಿಮಗೆ ಓಕೆ. ಚಂದ್ರದೇಶ ಸ್ಟಾರ್ಟ್ ಆದಾಗ ಚಂದ್ರನ ಆಟ್ರಿಬ್ಯೂಟ್ಸ್ ಏನಿದೆ, ಚಂದ್ರ ಅಂದರೆ ವಾಟರ್ ಲೆವೆಲ್ ಓಕೆನ. ವಾಟರ್, ಚಂದ್ರ ಅಂದರೆ ನೀರು ಓಕೆ. ಚಂದ್ರ ಏನು ಮಾಡ್ತಾನೆ, ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತೇನೆ ಅಂತ ಇದ್ದಾನೆ ಓಕೆನ. ಚಂದ್ರ ಏನು ಮಾಡ್ತಾನೆ, ಎಲ್ಲ ಸಮ ನಿವಾರಣೆ ಮಾಡ್ತೇನೆ, ನಿಮ್ಗೊಂದು ಒಳ್ಳೆ ಕಂಫರ್ಟೇಬಲ್ ಇರೋದ ಮನೆಯನ್ನು ಕೊಡ್ತೇನೆ, ನೀನು ಎಂಜಾಯ್ ಮಾಡ್ತೀಯ ಅಂತ ಇಂಡಿಕೇಶನ್ ಅದು ಓಕೆನಾ. ಇದು ಚಂದ್ರದೇಶ ನಡೆಯುವಾಗ, ಚಂದ್ರದೇಶ ನಡೆಯುವಾಗ ಏನಾಗುತ್ತೆ, ನೀವು ಸ್ನಾನ ಮಾಡುವಾಗ ಹೇಗೆ ಮೈಯನ್ನೆಲ್ಲ ತೊಳ್ಕೊಂಡು ಎಲ್ಲ ಕ್ಲೀನಾಗಿ ಇಟ್ಕೊಂಡೆಲ್ಲ ಸ್ನಾನ ಮಾಡಿ ಹೊರಗೆ ಬರ್ತೀರಾ, ಚಂದ್ರದೇಶ ಬಂದಾಗ ಕೂಡ ನಿಮ್ಮ ಬದುಕಿನಲ್ಲಿ ಏನೆಲ್ಲ ಕಷ್ಟಕಾಲ ಬಂದುಬಿಟ್ಟಿದೆ, ಏನೆಲ್ಲ ತೊಂದರೆಗಳು ಬಂದುಬಿಟ್ಟಿದೆ, ಅದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಚಂದ್ರ ಕಾದು ಕೂತಿರ್ತಾನೆ ಓಕೆನಾ. ಅದನ್ನೆಲ್ಲ ಆತ ನಿವಾರಣೆ ಮಾಡ್ತಾನೆ, ಕ್ಲೆನ್ಸಿಂಗ್ ಮಾಡಿಬಿಡ್ತಾನೆ. ಸಾಲದ ಸಮಸ್ಯೆ ಉಂಟು, ಆರೋಗ್ಯದ ಸಮಸ್ಯೆ ಉಂಟು, ನಿಮಗೆ ಸಂಬಂಧಗಳ ಸಮಸ್ಯೆ ಉಂಟು, ಇನ್ನೇನೋ ಉಂಟು, ಅದೆಲ್ಲ ಕ್ಲೆನ್ಸಿಂಗ್ ಮಾಡ್ತೇನೆ ಅಂತ ಚಂದ್ರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಓಕೆನಾ. ಸೊ ಚಂದ್ರ ಬಂದಾಗ, ಚಂದ್ರ ಬಂದಾಗ ಇನ್ನೊಂದೇನಾಗುತ್ತೆ, ಒಂದು ಕಡೆಗೆ ಇನ್ನೊಂದು ಕಡೆ ಮೂವ್ಮೆಂಟ್ ಆಗುವಂಥ, ಒಂದು ಕಡೆಗೆ ಇನ್ನೊಂದು ಕಡೆಗೆ ನೀವು ಮೂವ್ಮೆಂಟ್ ಆಗಿ ಆಗ್ತೀರಾ, ಅಂದರೆ ಯಾವುದು ಕೆಲಸ ಇದ್ರೆ ಬದಲಾವಣೆ ಮಾಡ್ತೀರಾ, ಪ್ರಯಾಣ ಮಾಡ್ತೀರಾ, ಟ್ರಾವೆಲಿಂಗ್ ಮಾಡ್ತೀರಾ ಓಕೆ, ಇದಂತೂ ಬಂದೇ ಬರ್ತದೆ ಓಕೆನಾ. ಈಗ ಚಂದ್ರ ಅದನ್ನು ಮಾಡಲಿಕ್ಕೆ ಬೇಕಾಗಿ ಅಷ್ಟು ರಿಸಲ್ಟನ್ನು ಕೊಡಲಿಕ್ಕೆ ಆತ ಕಾತುಕೊಳ್ತಿದ್ದಾನೆ, ನಾನು ಅಷ್ಟು ರಿಸಲ್ಟನ್ನು ನಿಮಗೆ ಕೊಟ್ಟೆ ಕೊಡ್ತಾ ಕಾದುಕೊಳ್ತಿದ್ದಾನೆ. ಬಟ್ ಯಾವುದೇ ಕಾರಣ ಕೂಡ ಏನಾಗುತ್ತೆ,
ರಿಸಲ್ಟ್ ಬರ್ತಾ ಇಲ್ಲ. ಇಲ್ಲಿ ಏನು ಮಾಡ್ತೀರ, ತಾಯಿ ಮಾತನ್ನೇ ಕೇಳಲ್ಲ, ನಿಮಗೆ ತಾಯಿ ಅಂದ್ರೇನೆ ಆಗುವುದಿಲ್ಲ, ಮದುವೆಯಾದ ಸ್ತ್ರೀಯರಂದರೂ ಆಗುವುದಿಲ್ಲ, ಯಾರೇ ಇದ್ರೂ ಕೂಡ ಮದುವೆಯಾದ ಸ್ತ್ರೀಯರಿಗೆ ನೀವು ಮರ್ಯಾದೆಯನ್ನು ಕೊಡುವುದಿಲ್ಲ, ಅವರನ್ನು ಕ್ರಿಟಿಸೈಸ್ ಮಾಡ್ತೀರಾ, ತಾಯಿಯನ್ನು ಮುಖ್ಯ ರೀತಿಯಲ್ಲಿ ಕ್ರಿಟಿಸೈಸ್ ಮಾಡ್ತೀರಾ ಅಲ್ವಾ. ಆನಂತರ ನಿಮ್ಮ ಮನೆಯ ನೀರನ್ನು ಕಲುಷಿತಗೊಳಿಸ್ತೀರ ಅಲ್ವಾ, ನಿಮ್ಮ ಮನೆ ನೀರೇನುಂಟು ಅದನ್ನು ನೀವು ವೇಸ್ಟ್ ಮಾಡ್ತಾ ಇರ್ತೀರ. ಯಾವಾಗ ನೋಡಿದ್ರು ಒಂದು ನೀರಂದರೆ ಗೊತ್ತಾ ನಿಮಗೆ, ಒಂದು ವಾಟರ್ ಲೆವೆಲ್ ಅಂದರೆ ಏನಂತ ಗೊತ್ತಾ ನಿಮಗೆ, ನಿಮಗೆ ಗೊತ್ತಿರಲಿಕ್ಕಿಲ್ಲ. ಅದರ ಬಗ್ಗೆ ಯಾರಿಗೆ ಈ ಮರುಭೂಮಿಯಲ್ಲಿದ್ದವರಿಗೆ ಮಾತ್ರ ಗೊತ್ತಿರಬೇಕು ನೀರು ಅಂದರೆ ಏನು ಅಂತ. ಇಲ್ಲಾಂದರೆ ನೀವು ಅಷ್ಟು ಇದು ಮಾಡೋದಿಲ್ಲ, ಯಾಕಂದರೆ ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ, ನಾವು ಅದನ್ನು ಪರಿಗಣಿಸ್ಲಿಕ್ಕೆ ಹೋಗಿದ್ರೆ ಒಂದು ವಾಟರ್ ಲೆವೆಲ್ ಒಂದಿಷ್ಟು ವಾಟರ್ ಸಿಕ್ಕಿದ್ರೆ ಸಾಕು ಅದು ಅಲ್ವಾ. ಒಂದು ನಿಮಗೆ ಬಾಯಾರಿಕೆ ಆದಾಗ ಆ ನೀರಿನ ಮಹತ್ವ ಗೊತ್ತಾಗುತ್ತೆ, ತುಂಬ ಬಾಯಾರಿಕೆ ಆಯಿತು, ಒಂದು ಲೋಟ ನೀರು ಕುಡಿದ್ಬಿಟ್ರೆ ಎಷ್ಟು ನಿಮಗೆ ಆರಾಮ ಸಿಗುತ್ತೆ ನಿಮಗೆ, ರೈಟಾ? ಸಿಗುತ್ತೆ ತಾನೇ, ರೈಟಾ? ಅದು ನೀರಿಗೆ ಅಷ್ಟು ವ್ಯಾಲ್ಯೂ ಇರ್ತದೆ. ನಿಮಗೆ ಚಂದ್ರದೇಶ ನಡೀತಾಂಡು ಇಲ್ಲಿ ನೀರನ್ನು ವೇಸ್ಟ್ ಮಾಡ್ತಾ ಇದ್ದರೆ ನೀವು ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ನಲ್ಲನ್ನು ಚಾಲ್ ಮಾಡಿ ಹೋಗ್ತಾರೆ, ನಿಮಗೆ ಗೊತ್ತೇ ಇಲ್ಲ ನಲ್ಲಲ್ಲಿ ಟಪ್ ಟಪ್ ಅಂತ ನೀರು ಬೀಳ್ತಾ ಇರ್ತದೆ, ಅದನ್ನು ಸರಿ ಮಾಡಲಿಕ್ಕಿಲ್ಲ, ಗೊತ್ತೇ ಇಲ್ಲದ ಗೊತ್ತೇ ಇರೋದಿಲ್ಲ ನಿಮಗೆ. ಆನಂತರ ನಿಮಗೆ ವಾಟರ್ ಟ್ಯಾಂಕ್ ಏನು ತುಂಬಿ ನೀರು ಹೋಗ್ತಾ ಇರ್ತದೆ, ಗೊತ್ತೇ ಇರೋದಿಲ್ಲ ನಿಮಗೆ. ಸೊ ಇದನ್ನೆಲ್ಲ ಮಾಡ್ತಾ ಇರ್ತೀರಿ ನೀವು, ನೀರನ್ನು ಗಲೀಜು ಮಾಡ್ತೀರಾ. ನೀರನ್ನು ಗಲೀಜು ಮಾಡೋದಂದರೆ ನದಿಗೆ ಹೋಗಿ ಏನೋ ಕಸಗಳನ್ನು ಬಿಸಾಡ್ತೀರಾ ನೀವು, ನದಿಗೆ ಕಸಗಳನ್ನು ಬಿಸಾಡೋದು, ಸಮುದ್ರಕ್ಕೆ ಕಸಗಳನ್ನು ಬಿಸಾಡೋದು, ಅಲ್ಲಿ ಹೋಗಿ ಏನೋ ಕೊಳಚೆ ಮಾಡೋದು, ಇನ್ನೇನೋ ಮಾಡೋದು. ಸೊ ಇಷ್ಟೆಲ್ಲ ಮಾಡಿದಾಗ ಚಂದ್ರ ಕೆಟ್ಟೋಗ್ಬಿಡ್ತಾನೆ ಅಲ್ವಾ. ಇಷ್ಟೆಲ್ಲ ಯಾರೆಲ್ಲ ಮಾಡಿರ್ತಾರಲ್ವೋ ಅವ್ರು ನೋಡ್ಕೊಳ್ಳಿ, ಅವರ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಶನಿ ಬಂದಿರ್ತಾನೆ ಅಥವಾ ಕರ್ಕಾಟಕ ರಾಶಿಯಲ್ಲಿ ಶನಿ ಇರ್ತಾನೆ. ಹೋದ ಜನ್ಮದಲ್ಲಿ ಆ ನೀರನ್ನು ದೂಷಿತ ಮಾಡಿನೇ ಬಂದಿರ್ತೀರ ನೀವು. ಈ ಜನ್ಮದಲ್ಲಿ ಕೂಡ ನಿಮಗೆ ವಾಟರ್ ಲೆವೆಲ್ ಸರಿಯಾಗಿ ಎಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಲಭದಲ್ಲಿ ಸಿಗಲಿಕ್ಕೆ ಬಿಡುವುದಿಲ್ಲ ಅಥವಾ ಓಕೆನಾ. ವಾಟರ್ ಲೆವೆಲ್ ಏನಾದರೂ ಕೂಡ ಪ್ರಾಬ್ಲಮ್ಗಳಾಗಿ ಅದಕ್ಕೋಸ್ಕರ ಅಲ್ಲಿ ಏನು ಮಾಡಬೇಕಾಗುತ್ತೆ ನೀವು, ಎಲ್ಲೋ ಒಂದು ಕಡೆ ಈ ಸಮುದ್ರಕ್ಕೆ ಅಥವಾ ಇದಕ್ಕೆ ಹಾಲನ್ನು ಹಾಕಿ ಅದನ್ನು ಕ್ಷಮೆ ಬೇಡಬೇಕಾಗುತ್ತೆ ನೀವು. ಅನ್ಯಥಾ ಸುಲಭ ಅಲ್ಲ, ಎಲ್ಲೆಲ್ಲ ನೀರನ್ನು ಕಲುಷಿತಗೊಳಿಸಿರ್ತೀರ ಅಲ್ಲೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿ. ಅದಕ್ಕೋಸ್ಕರ ಚಂದ್ರ ಏನು ಮಾಡ್ತಾನೆ ನಿಮಗೆ, ಎಲ್ಲೋ ಒಂದು ಕಡೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅಂತ ಆತ ಕಾದುಕೊಳ್ತಿರ್ತಾನೆ. ಬಟ್ ನೀವು ಇಲ್ಲಿ ನೀರನ್ನು ವೇಸ್ಟ್ ಮಾಡ್ತಾ ಇರ್ತೀರಾ, ನೀರನ್ನು ಕಲುಷಿತ ಮಾಡ್ತೀರಾ, ಸಮುದ್ರಕ್ಕೆ ಏನನ್ನು ಎಸೆಯುತ್ತೀರಾ, ನದಿಗೆ ಏನನ್ನು ಎಸೆಯುತ್ತೀರಾ, ಕಸ ಕಡ್ಡಿಗಳನ್ನು ಎಸೆಯುತ್ತೀರಾ, ವೇಸ್ಟ್ ಸಾಮಾನುಗಳನ್ನು ಎಸೆಯುತ್ತೀರಾ, ನೀರು ಕೆಟ್ಟೋಗ್ಬಿಡ್ತು, ನಿಮ್ಮ ಚಂದ್ರ ಕೆಟ್ಟೋಗ್ಬಿಟ್ಟ. ಇನ್ನು ತಾಯಿಯನ್ನು ಕ್ರಿಟಿಸೈಸ್ ಮಾಡಿದಿರಿ, ತಾಯಿ ನೋವನ್ನು ಕೊಟ್ಟುಬಿಟ್ರಿ, ಅಥವಾ ಯಾರ್ದಾದ್ರೂ ಮಾನಸಿಕ ರೀತಿಯಲ್ಲಿ ಯಾರಿಗಾದ್ರೂ ಡಿಸ್ಟರ್ಬೆನ್ಸ್ ಅನ್ನು ಕೊಟ್ಟುಬಿಟ್ರಿ, ಯಾರಿಗಾದ್ರೂ ನೋವನ್ನು ಕೊಟ್ಬಿಟ್ರಿ, ನಿಮ್ಮ ಚಂದ್ರ ಕೆಟ್ಟೋಗ್ಬಿಟ್ಟ. ಈಗ ನೀವು ಪ್ರಯತ್ನ ಮಾಡಿ, ನನಗೆ ಏನು ಆರೋಗ್ಯದ ವಿಚಾರದಲ್ಲಿ ಕ್ಲೆನ್ಸಿಂಗ್ ಆಗಬೇಕು, ನನಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಮೋಷನ್ ಆಗಬೇಕು, ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗಬೇಕು, ನೋಡೋಣ. ಆಗಲಿ, ನಿಮಗೆ ಚಾನ್ಸೇ ಇಲ್ಲ ಅಂತ ಹೇಳಿದೆ, ನಿಮಗೆ ಆಗಲಿಕ್ಕೆ ಬಿಡುವುದಿಲ್ಲ ತಾನೇ, ಆಯಿತು ತಾನೇ. ಈಗ ಅದನ್ನು ಸರಿ ಮಾಡ್ಕೊಳ್ಬೇಕು. ಏನು ನಾನು ಹೇಳಿದ್ದನ್ನು ಫಾಲೋ ಮಾಡಿ, ರಿವರ್ಸ್ ಮಾಡಿ ಅದನ್ನು. ತಾಯಿಗೆ ಮರ್ಯಾದೆ ಕೊಡಿ, ತಾಯಿಯನ್ನು ಚೆನ್ನಾಗಿಟ್ಕೊಳ್ಳಿ, ತಾಯಿಯ ಪಾದ ಸ್ಪರ್ಶ ಮಾಡಿ, ತಾಯಿಯನ್ನು ಪ್ರೀತಿ ಮಾಡಿ. ಓಕೆನಾ? ಮನೆಯಲ್ಲಿ ಎಷ್ಟೆಲ್ಲ ನಲ್ಲುಂಟು ಅದನ್ನೆಲ್ಲ ಜೋಪಾನವಾಗಿ ಇಟ್ಕೊಳ್ಳಿ. ಟ್ಯಾಂಕಿಗೆ ನೀರನ್ನು ಹತ್ತಿಸಿದರೆ ಅದು ಎಲ್ಲೋ ಓವರ್ಫ್ಲೋ ಆಗದಂತೆ ನೀವು ನೋಡ್ಕೊಳ್ಳಿ. ಆನಂತರ ಸಮುದ್ರ ಮತ್ತು ಇದಕ್ಕೆ ಯಾವುದನ್ನು ಎಸಿಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಲನ್ನು ಹೋಗಿ ಸಮುದ್ರದಲ್ಲಿ ಅಥವಾ ನಿಮ್ಮ ನದಿಯಲ್ಲಿ ಹಾಕಿ ಕ್ಷಮೆ ಕೇಳ್ಕೊಳ್ಳಿ. ಈಗ ಚಂದ್ರ ಚೆನ್ನಾಗಿರ್ತಾನೆ. ಓಕೆನಾ? ಚಂದ್ರ ಏನು ಮಾಡ್ತಾನೆ, ಫೇವರಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ, ಅದರ ಜೊತೆಗೆ ಎಲ್ಲ ರೀತಿಯಲ್ಲೂ ಕ್ಲೆನ್ಸಿಂಗ್ ಮಾಡಬಲ್ಲ. ಕ್ಲೆನ್ಸಿಂಗ್ ಮಾಡ್ತಾನೆ, ನಿಮ್ಮನ್ನು ಎಲ್ಲ ರೀತಿಯ ಕ್ಲೆನ್ಸಿಂಗ್ ಮಾಡ್ತಾನೆ. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಗುತ್ತಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಎಲ್ಲಿ ಸುಮ್ಮನೆ ಹೋಗಿ ಏನೇನೋ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಅಲ್ಲಿ ಮಾಟ ಮಾಡಿದ್ದಾರೆ, ಮಂತ್ರ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದರೆ, ನಿಮ್ಮ ತಲೆಯಲ್ಲಿ ಇರುವುದೇ ಅದು ಯಾವತ್ತಿದ್ರು ಕೂಡ ಓಕೆನಾ. ಅದನ್ನೆಲ್ಲ ತೆಗೆದು ಬಿಸಾಡಿ ದಶಭಕ್ತಿಯಲ್ಲಿ ಬರುವಂಥದ್ದನ್ನು ಮಾಡಿ ನೋಡಲಿಕ್ಕೆ ಪ್ರಯತ್ನ ಮಾಡಿ. ದಶಭಕ್ತಿಯಲ್ಲಿ ಬರುವಂಥದ್ದು ಪಾಸಿಟಿವ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿ ಏನೆಲ್ಲ ಬೇಕು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ನಾ ಅಮಿತಾ ಅಂತ, ಬೆಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ತಂಗಿ ಬಗ್ಗೆ ಕೇಳಿ. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ? ಅವಳು ಅನುಷಾ. ಓಕೆ. 1998 ಫೆಬ್ರವರಿ 2. ಸಮಯ ಹೇಳಿಮ್ಮ. ಬೆಳಿಗ್ಗೆ 10:10. ಹುಟ್ಟಿದಲ್ಲಿಮ್ಮ? ಕುಂದಾಪುರ. ಓಕೆ. ರೇವತಿ ನಕ್ಷತ್ರ ಮೀನ ರಾಶಿ ಜಾತಕ ನಮ್ಮ ಇದು. ಹೌದೌದು. ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಬಿಡಿಮ್ಮ. ಅವಳು ಜಾಬ್ ಟ್ರೈ ಮಾಡ್ತಾ ಇದ್ಲು. ಜಾಬ್ ಟ್ರೈ ಮಾಡ್ತಾ ಇದ್ರು, ಜಾಬ್ ಆಗ್ತಾ ಇಲ್ಲ ಹಾಗೆ ಹೇಳ್ತೀರಾ? ಓಕೆ, ನೋಡೋಣ ಜಾಬ್ ಆಗ್ಲಿಕ್ಕೆ ಏನಾಗುತ್ತೆ. ಅವ್ರಿಗೆ ಶುಕ್ರದೇಶ ಗುರುಭುಕ್ತಿ ನಡೀತಾ ಉಂಟು, ಶುಕ್ರದೇಶದಲ್ಲಿ ಜಾಬ್ ಆಗುತ್ತೆ. ಶುಕ್ರ ಜಾಬ್ ಕೊಡ್ತಾರೆ ಅಂತ ಕೂತಿದಾನಲ್ಲ, ಶುಕ್ರ ಜಾಬ್ ಕೊಟ್ಟೆ ಕೊಡ್ತಾನೆ. ಬಟ್ ಒಂದು ಮಾತು ಉಂಟಮ್ಮ, ಇದರಲ್ಲಿ ಏನಾಗುತ್ತೆ ಅಂದ್ರೆ ಶುಕ್ರ ಬಂದು ಅಷ್ಟಮಾಧಿಪತಿ ಶುಕ್ರ, ಓಕೆನಾ? ಅಷ್ಟಮಾಧಿಪತಿ ಶುಕ್ರ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಜಾಬ್ ಏನಾಗುತ್ತೆ, ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಇರುತ್ತೆ ಅಂತ ಇಂಡಿಕೇಶನ್. ಅರ್ಥ ಆಯ್ತಾ? ಅವ್ರಿಗೆ ಯಾವುದೇ ಜಾಬ್ ಸಿಕ್ಕಿದ್ರು ಕೂಡ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಇರ್ತದೆ, ಅಷ್ಟು ಸುಲಭದಲ್ಲಿ ಫಿಕ್ಸ್ ಜಾಬ್ ಸಿಗುವುದಿಲ್ಲ ಅವರಿಗೆ ಅಂತ ಇಂಡಿಕೇಶನ್ ಉಂಟಮ್ಮ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ, ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅವರಿಗೆ. ಆನಂತರ ಶುಕ್ರನಲ್ಲಿ ಈಗ ಗುರು ಭುಕ್ತಿ ನಡೀತಾ ಉಂಟು, ಏನಪ್ಪ ರಿಸಲ್ಟ್ ಕೊಡುತ್ತೆ ಜಸ್ಟ್ ಹೇಳಿಕೊಡ್ತೀನಮ್ಮ ನಿಮಗೆ. ಜಸ್ಟ್ ವೆಯ್ಟ್ 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 ಓಕೆನಾ? ಸೊ ಏನಾಗುತ್ತೆ ಇದರಲ್ಲಿ, ಓಕೆ ನೋಡಿಮ್ಮ, ಅವ್ರಿಗೆ ಏನು ಹೇಳಿ ಗೊತ್ತಾ, ಸ್ವಲ್ಪ ನಾಗನ ಆರಾಧನೆ ಮಾಡ್ಲಿಕ್ಕೆ ಹೇಳಿ, ನಾಗನ ಸೇವೆಯನ್ನು ಮಾಡ್ಲಿಕ್ಕೆ ಹೇಳಿ. ಯಾಕೋ ಸ್ವಲ್ಪ ಫ್ರೆಂಡ್ಸ್ ಮುಖಾಂತರ ತೊಂದರೆ ಉಂಟಮ್ಮ, ಫ್ರೆಂಡ್ಸ್ ಮುಖಾಂತರ ಜಗಳ ಮಾಡ್ತಾರೆ ಅಂತ ಇಂಡಿಕೇಶನ್ ಉಂಟಮ್ಮ. ಸೊ ಅದು ಕೂಡ ಯಾವಾಗ ಕಳೆದ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿದೆಮ್ಮ, ಫ್ರೆಂಡ್ಸ್ ಜೊತೆಗೆ ಜಗಳ ಮಾಡ್ತಾರೆ, ಫ್ರೆಂಡ್ಸ್ ಜೊತೆ ಇರಿಟೇಷನ್ ಮಾಡ್ಕೊಳ್ತಾರೆ ಅಂತ ಇಂಡಿಕೇಶನ್. ಅರ್ಥ ಆಯ್ತಮ್ಮ? ಫ್ರೆಂಡ್ಸ್ ಜೊತೆಗೆ ಇರಿಟೇಷನ್ ಮಾಡ್ಕೊಳ್ತಾರೆ, ಅದು ಕೂಡ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೂಡ ಮೇ ಬಿ ಸಾಧ್ಯ
ಸರಿ, ಒಳ್ಳೇದಾಗ್ಲಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಚಂದ್ರ ಏನ್ ಮಾಡ್ತಾನೆ ಅದ್ರ ಬಗ್ಗೆ ಗೊತ್ತಾಯ್ತು. ಆ ನಂತರ ದಶಭಕ್ತಿ ಏನಪ್ಪ ಮಾಡ್ತೀವಿ, ನಾವು ಏನನ್ನ ಮಾಡ್ಬೇಕು ಖಂಡಿತ ಹೇಳಿಕೊಡ್ತೇನೆ. ವಾಸ್ತುವಿನ ಬಗ್ಗೆ ಬಹಳಷ್ಟು ವಿಚಾರಗಳು ನಿಮಗೆ ತಿಳಿಸಿಕೊಡ್ಲಿಕ್ಕೆ ಖಂಡಿತ ಹೇಳಿಕೊಡ್ತೇನೆ, ಅದನ್ನು ಕೂಡ ರಹಸ್ಯದ ವಿಚಾರಗಳನ್ನ. ಬಟ್ ಈಗ ಏನ್ ಮಾಡೋಣ, ಸಮಯ ಮೀರ್ತಾ ಉಂಟು, ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರೇ. ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.